ಶ್ರೀ ವೆಂಕಟೇಶ ಮಹಾತ್ಮೆ ಪ್ರಸ್ತಾವನೆ. ಶ್ರೀ ಭವಿಷ್ಯತ್ತರ ಪುರಾಣೋಕ್ತವಾದ ವೆಂಕಟೇಶ ಮಹಾತ್ಮೆ ಅಥವಾ ಶ್ರೀನಿವಾಸ ಕಲ್ಯಾಣವೆಂಬ ಚರಿತ್ರೆಯನ್ನು ಬಹುಜನರು ಕೇಳಿರಬಲ್ಲರು. ನವರಾತ್ರಿ ಕಾಲದಲ್ಲಿ ಈ ದಿವ್ಯ ಚರಿತಾಮೃತವನ್ನು ಅನೇಕ ಸದ್ಗೃಹಸ್ಥರ ಮನೆಗಳಲ್ಲಿ ಅದ್ಯಾಪಿ ನಡೆಸಲಾಗುತ್ತದೆ. ಇದು ಪರಮ ಪಾವನವಾದ ಚರಿತ್ರೆಯು ಸಕಲ ಪಾಪಗಳನ್ನು ಪರಿಹರಿಸಿ ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡಿ ಸಕಲೇಷ್ಠ ಸಿದ್ಧಿಯನ್ನು ಕೊಡತಕ್ಕ ಮಹಿಮೆಯುಳ್ಳದ್ದು. ಸಂಸ್ಕೃತದಲ್ಲಿ ಹೆಚ್ಚು ಪರಿಶ್ರಮವಿಲ್ಲದ ಆಸ್ತಿಕ ಗೃಹಸ್ಥರು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ತಾವಾಗಿಯೇ ಓದಿಕೊಂಡು ಆನಂದ ಪಡಲಿ ಎಂಬ ಉದ್ದೇಶದಿಂದಲೂ ಮತ್ತು ನವರಾತ್ರಿ ಮೊದಲಾದ ಸಮಯಗಳಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಪುರಾಣ ರೀತಿಯಲ್ಲಿ ಅನುವಾದ ಮಾಡತಕ್ಕವರಿಗೆ ಒಂದು ಕೈಪಿಡಿಯಂತೆ ಇರಲಿ ಎಂಬ ಉದ್ದೇಶದಿಂದಲೂ ಈ ಸಣ್ಣ ಪುಸ್ತಕವು ಬರೆಯಲ್ಪಟ್ಟಿರುವುದು. ಇದೇ ವಿಕೃತಿ ಸಂವತ್ಸರ ವೈಶಾಖ ಶುದ್ಧ ದಶಮೀ ದಿನ ಬೆಂಗಳೂರು ಬಸವನಗುಡಿ ಸುಧೀಂದ್ರ ಆಶ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣ ಕಥಾನುವಾದವು ನಡೆಯಿತು. ಆ ಕಾಲದಲ್ಲಿ ಸೇರಿದ್ದ ಮಹನೀಯರು ಈ ಅನುವಾದವನ್ನು ಒಂದು ಪುಸ್ತಕ ರೀತಿಯಲ್ಲಿ ಅಚ್ಚು ಹಾಕಿಸಬೇಕೆಂದು ಬಯಸಿದ್ದ ಮೇರೆಗೆ ಈ ಪುಸ್ತಕವು ಬರೆಯಲ್ಪಟ್ಟಿರುತ್ತದೆ. ಇದು ಕೇವಲ ಸಂಗ್ರಹ ರೂಪದಲ್ಲಿಯೂ ಇಲ್ಲ, ಅತಿ ವಿಸ್ತಾರವಾಗಿಯೂ ಇಲ್ಲ. ಮುಖ್ಯಾಂಶಗಳನ್ನೆಲ್ಲ ಒಳಗೊಂಡು ಸಾಧ್ಯವಾದಷ್ಟು ಸ್ವಲ್ಪ ಮಾತುಗಳಲ್ಲಿ ಕಥಾ ಸಂಬಂಧವು ನಿರೂಪಿಸಲ್ಪಟ್ಟಿರುತ್ತದೆ ಮತ್ತು 3-4 ಗಂಟೆಗಳೊಳಗಾಗಿ ಈ ಪುಸ್ತಕವನ್ನು ಓದಿ ಮುಗಿಸಬಹುದಾಗಿರುವುದರಿಂದ ಹೆಚ್ಚು ಪುರುಸೊತ್ತು ಇಲ್ಲದಿರುವವರಿಗೂ ಸಹ ಉಪಯೋಗವಾಗಬಹುದೆಂದು ನಂಬಲಾಗಿದೆ. ಪುಟ್ಟ ಗ್ರಂಥದಿಂದ ಶ್ರೀ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತನಾದ ಪದ್ಮಾವತಿ ರಮಣ ಶ್ರೀನಿವಾಸನು ಸುಪ್ರೀತನಾಗಲೆಂದು ಹಾರೈಸುತ್ತೇವೆ. ಈ ಶ್ರೀ ವೆಂಕಟೇಶ ಮಹಾತ್ಮೆ, ಶ್ರೀ ವೆಂಕಟೇಶ ಮಹಾತ್ಮೆ, ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಣೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಣೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿ ವಂದ್ಯಂತಾಂಬಜೆ ವೆಂಕಟನಾಯಕಂ ನಿವಾರಾಯ ಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ನೈಮಿಷಾರಣ್ಯದಲ್ಲಿ ಸೂತ ಪೌರಾಣಿಕರನ್ನು ಕುರಿತು ಶೌನಕಾದಿಗಳು ಶ್ರೀ ವೆಂಕಟೇಶನ ಮಹಾತ್ಮೆಯನ್ನು ಕೇಳಲು ಅಪೇಕ್ಷೆಯಾಗುತ್ತದೆ, ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಲು ಸೂತ ಮಹರ್ಷಿಗಳು ನಿರೂಪಿಸಿರುವರು. ಪೂರ್ವದಲ್ಲಿ ಜನಕನೆಂಬ ಪ್ರಸಿದ್ಧನಾದ ಪರಮ ಧಾರ್ಮಿಕನಾದ ರಾಜನಿದ್ದನು. ಆತನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಿ ರಾಜ್ಯವಾಳುತ್ತಿದ್ದಲ್ಲಿ ತನಗೆ ಸರ್ವದಾ ಸುಖವೇ ಆಗಬೇಕು, ದುಃಖವು ಆಗಲೇ ಕೂಡದು ಎಂದು ಬಯಸಿದನು. ಈ ರೀತಿಯ ಅನುಚಿತ ಬಯಕೆಯಿಂದ ಭಗವದ್ ಇಚ್ಛಾನುಸಾರವಾಗಿ ಆತನಿಗೆ ಮಹಾ ದುಃಖ ಪ್ರಾಪ್ತವಾಯಿತು. ಅದೇನೆಂದರೆ ಈತನ ತಮ್ಮನಾದ ಕುಶಧ್ವಜನು ಮೃತನಾದನು. ಈ ದುಃಖ ಪರಿಹಾರಾರ್ಥವಾಗಿ
ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಕೇಳತಕ್ಕದ್ದೆಂದು ಪುರೋಹಿತರಾದ ಶತಾನಂದರು ಬುದ್ಧಿ ಹೇಳಿದರು. ರುದ್ರ ಇಂದ್ರಾದಿಗಳು ಸಹ ಈ ಮಹಿಮೆಯನ್ನು ಕೇಳಿ ಇಷ್ಟಾರ್ಥವನ್ನು ಹೊಂದಿರುವರು. ಇಂತಹ ಮಹಿಮೆಯನ್ನು ಕೇಳುವುದರಿಂದ ಎಲೈ ರಾಜನೇ, ನಿನ್ನ ದುಃಖವು ಪರಿಹಾರವಾಗುವುದು. ಈ ಕಲಿಯುಗದಲ್ಲಿ ವೈಕುಂಠಗಿರಿ ಮಹಾತ್ಮೆಯನ್ನು ಶ್ರವಣ ಮಾಡುವುದರಿಂದ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು. ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಾದ್ರಿಯಂತಲೂ, ತ್ರೇತಾಯುಗದಲ್ಲಿ ಅಂಜನಾಚಲ ಎನ್ನುತ್ತಲೂ, ದ್ವಾಪರದಲ್ಲಿ ಶೇಷಶೈಲ ಎಂತಲೂ, ಕಲಿಯುಗದಲ್ಲಿ ವೆಂಕಟಗಿರಿ ಎಂತಲೂ ನಾಮ ಭೇದ ಉಂಟು. ಕೃತಯುಗದಲ್ಲಿ ವೃಷಭಾಸುರನೆಂಬ ರಾಕ್ಷಸನು ಬಹು ತೀವ್ರವಾದ ತಪಸ್ಸನ್ನು ಮಾಡಿ 5000 ವರ್ಷಗಳು ಇದೇ ಬೆಟ್ಟದಲ್ಲಿ ಸ್ವಾಮಿಯನ್ನು ಆರಾಧಿಸುತ್ತಿರಲು ದೇವತೆಗಳ ಪ್ರಾರ್ಥನೆಯಂತೆ ಶ್ರೀ ವಿಷ್ಣುವು ಆ ರಾಕ್ಷಸನಿಗೆ ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳಿಕೋ ಎನ್ನಲು ಆತನು ಯುದ್ಧ ಭಿಕ್ಷೆಯನ್ನು ಬಯಸಿ ಶ್ರೀಹರಿಯೊಡನೆ ಅತ್ಯದ್ಭುತವಾದ ರೀತಿಯಲ್ಲಿ ಯುದ್ಧ ಮಾಡಿ ಕೊನೆಗೆ ಚಕ್ರಾಯುಧದಿಂದ ಹತನಾಗಿ ಸದ್ಗತಿಯನ್ನು ಹೊಂದಿದನು. ಈತನ ಅಪೇಕ್ಷೆಯಂತೆ ಬೆಟ್ಟವು ವೃಷಭಾಚಲವೆಂಬ ಹೆಸರನ್ನು ಹೊಂದಿತು. ತ್ರೇತಾಯುಗದಲ್ಲಿ ಕೇಸರಿ ಎಂಬ ಕಪಿಯ ಪತ್ನಿಯಾದ ಅಂಜನಾದೇವಿಯು ಬಹುಕಾಲ ಮಕ್ಕಳಿಲ್ಲದೆ ದುಃಖಿತಳಾಗಿ ಮತಂಗ ಋಷಿಗಳ ಉಪದೇಶಾನುಸಾರ ನಾರಾಯಣಗಿರಿಗೆ ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಹಸ್ವಾಮಿಗೆ ನಮಸ್ಕರಿಸಿ ಆಕಾಶಗಂಗೆಯ ಸಮೀಪದಲ್ಲಿ 12 ವರ್ಷ ಕಾಲ ಉಪವಾಸ ನಿರತಳಾಗಿ ಉಗ್ರವಾದ ತಪಸ್ಸನ್ನು ಮಾಡಿ ವಾಯುದೇವರ ಅನುಗ್ರಹದಿಂದ ಲಭಿಸಿದ ಹಣ್ಣನ್ನು ಭಕ್ಷಿಸಿ ಶ್ರೇಷ್ಠನಾದ ಪುತ್ರನನ್ನು ಪಡೆದಳು. ಆತನೇ ಆಂಜನೇಯನು. ಈ ಕಾರಣದಿಂದ ಅಂಜನಾಚಲವೆಂಬ ಹೆಸರು ಈ ಪರ್ವತಕ್ಕೆ ಬಂದಿತು. ದ್ವಾಪರ ಯುಗದಲ್ಲಿ ಒಂದು ದಿನ ಶ್ರೀಹರಿಯು ಏಕಾಂತದಲ್ಲಿ ಇದ್ದವನಾಗಿ ಒಳಗೆ ಯಾರನ್ನೂ ಬಿಡಕೂಡದೆಂದು ದ್ವಾರದಲ್ಲಿದ್ದ ಶೇಷದೇವರಿಗೆ ಆಜ್ಞಾಪಿಸಿದನು. ಇದೇ ಸಮಯದಲ್ಲಿ ಸ್ವಾಮಿ ದರ್ಶನಕ್ಕಾಗಿ ವಾಯುದೇವರು ಬಂದರು. ಒಳಗೆ ಪ್ರವೇಶ ದೊರೆಯದೇ ಇರಲು ವಾಯು ಶೇಷರಿಗೆ ಕಲಹ ಪ್ರಾರಂಭವಾಯಿತು. ಈ ಗಲಾಟೆಯನ್ನು ಕೇಳಿ ಸ್ವಾಮಿಯೇ ಹೊರಗೆ ಬರಬೇಕಾಯಿತು. ಇವರಿಬ್ಬರ ಸತ್ವ ಪರೀಕ್ಷೆಗಾಗಿ ಸಮೀಪದಲ್ಲಿಯೇ ಉತ್ತರ ದಿಕ್ಕಿನಲ್ಲಿದ್ದ ಆನಂದಾದ್ರಿಯನ್ನು ಶೇಷನು ತನ್ನ ಸರ್ವ ಬಲದಿಂದ ಬಿಗಿಯಾಗಿ ಹಿಡಿದುಕೊಳ್ಳಲಿ, ವಾಯುವು ಅದನ್ನು ಕದಲಿಸಲಿ. ಇವರಿಬ್ಬರ ಬಲಾಬಲಗಳನ್ನು ಪರೀಕ್ಷಿಸುವುದಕ್ಕೆ ಇದೇ ಉಪಾಯವೆಂದು ಶ್ರೀಹರಿಯು ಹೇಳಿದನು. ಆಗ ವಾಯುದೇವರು ಕಿರುಬೆರಳಿನಿಂದಲೇ ಆ ಪರ್ವತವನ್ನು ಶೇಷ ಸಹಿತನಾಗಿ 1000 ಯೋಜನ ದೂರಕ್ಕೆ ಚಿಮ್ಮಿದರು. ಆಗ ಈ ಆನಂದಾದ್ರಿಯ ತಂದೆಯಾದ ಮೇರುಪರ್ವತವು ತನ್ನ ಪುತ್ರನನ್ನು ಕಾಪಾಡೆಂದು ವಾಯುದೇವರನ್ನು ಬೇಡಿಕೊಂಡಿತು. ಆ ಹೊತ್ತಿಗೆ ಆನಂದಗಿರಿಯು ಸುವರ್ಣಮುಖಿ ನದಿ ಸಮೀಪದಲ್ಲಿ ಬಂದು ಬಿದ್ದಿತು. ಶೇಷದೇವರು ಸಹ ದೈನ್ಯದಿಂದ ವಾಯುದೇವರನ್ನು ಕುರಿತು ತನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡರು. ಶೇಷನಿಮಿತ್ತವಾಗಿ ಈ ಬೆಟ್ಟಕ್ಕೆ ಶೇಷಶೈಲವೆಂಬ ಹೆಸರಾಯಿತು. ಕಲಿಯುಗದಲ್ಲಿ ವೆಂಕಟಾದ್ರಿ ಎಂದು ಹೆಸರು ಬರಲು ಕಾರಣವೇನೆಂದರೆ, ಪೂರ್ವದಲ್ಲಿ ಕಾಳಹಸ್ತಿಯ ಬಳಿ ಪುರಂದರನೆಂಬ ಸೋಮಯಾಜಿಯಾದ ಬ್ರಾಹ್ಮಣನಿದ್ದನು. ಆತನಿಗೆ ಮಾಧವನೆಂಬ ಮಗನು ಹುಟ್ಟಿದನು. ಈತನು ಉಪನೀತನಾಗಿ ಕೆಲಕಾಲದಲ್ಲಿಯೇ ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಮುಗಿಸಿ ಸರ್ವಶಾಸ್ತ್ರ ಪಾರಂಗತನಾದನು.
ಈತನಿಗೆ ಚಂದ್ರಲೇಖೆ ಎಂಬ ಹೆಂಡತಿ ಇದ್ದಳು. ಒಂದು ದಿನ ದೈವವಶಾತ್ ದಿವ್ಯಾಸಂಗವನ್ನು ಬಯಸಲಾಗಿ ಹೆಂಡತಿಯು ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ಕೇಳದೆ ಮನೆಯಿಂದ ಸಂಜೆಯ ವೇಳೆಯಲ್ಲಿ ಬಾವಿಗೆ ಹೋಗುವ ನೆಪದಿಂದ ಹೊರಕ್ಕೆ ಆಕೆಯನ್ನು ಕಳುಹಿಸಿದನು. ಆಕೆಯ ಹಿಂದೆ ತಾನು ಹೊರಟು ಮಾರ್ಗದಲ್ಲಿ ಕುಂತಳ ಎಂಬ ಚಂಡಾಲ ಸ್ತ್ರೀಯನ್ನು ಕಂಡು ಮೋಹಗೊಂಡು ಹೆಂಡತಿಯೊಮ್ಮೆ ಒಳ್ಳೆ ಮಾತಿನಿಂದ ಸಮಾಧಾನ ಪಡಿಸಿ ದಿವಾಸಂಗ ಬೇಡವೆಂದು ಹೇಳಿ ಆಕೆಯನ್ನು ಮನೆಗೆ ಹಿಂದಕ್ಕೆ ಕಳುಹಿಸಿದನು. ಅನಂತರ ಕುಂತಳೆ ಆಕೆಯನ್ನು ಸಮೀಪಿಸಿ ತನ್ನ ಮನೋಭಾವವನ್ನು ವ್ಯಕ್ತಪಡಿಸಿದನು. ತಾನು ನೀಚಳೆಂದೂ ಸ್ಪರ್ಶಕ್ಕೆ ಅಯೋಗ್ಯಳೆಂದೂ ಪವಿತ್ರವಾದ ಬ್ರಾಹ್ಮಣ ಜನ್ಮವನ್ನು ಕೆಡಿಸಿಕೊಳ್ಳಬೇಡವೆಂದು ನಾನಾ ವಿಧವಾಗಿ ವಿವೇಕ ಹೇಳಿದಾಗ್ಯೂ ಕೇಳದೆ ಆಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಬಲಾತ್ಕಾರದಿಂದ ಸ್ಪರ್ಶ ಮಾಡಿ ಮಧ್ಯ ಮಾಂಸ ಸೇವಿಸಿ ಬ್ರಾಹ್ಮಣ್ಯವನ್ನು ಕಳೆದುಕೊಂಡನು. ಹೀಗೆ 12 ವರ್ಷ ಕಾಲ ಅವಳೊಂದಿಗೆ ಸಂಸಾರ ಮಾಡಿದನು. ಆಗ್ಗೆ ಆ ಕುಂತಳೆಯು ಸತ್ತು ಹೋದಳು. ಮಾಧವನಿಗೆ ದುಃಖವೂ ಪಶ್ಚಾತ್ತಾಪವೂ ಉಂಟಾಯಿತು. ಆ ಕಾಲಕ್ಕೆ ಸರಿಯಾಗಿ ತಿರುಪತಿಗೆ ಹೋಗುತ್ತಿದ್ದ ಕೆಲವು ಯಾತ್ರಿಕರೊಂದಿಗೆ ಮಾಧವನೂ ಸಹ ಸ್ವಾಮಿಯ ಪ್ರೇರಣೆಯಿಂದ ಹೊರಟು ಎಲ್ಲರೊಡನೆ ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಮರಳಿನಿಂದ ಪಾರ್ವಣ ಮಾಡಿ ಪಿತೃಗಳಿಗೆ ಕೊಟ್ಟನು. ಮರುದಿವಸ ಬೆಳಗ್ಗೆ ಪರ್ವತ ಹತ್ತಲು ಆ ಯಾತ್ರಿಗಳೊಂದಿಗೆ ಪ್ರಾರಂಭಿಸಿದನು. ಗಿರಿಸ್ಪರ್ಶ ಮಾತ್ರದಿಂದ ಇವನ ಪಾಪಗಳೆಲ್ಲ ನಷ್ಟವಾಗಲು ಇವನಿಗೆ ಮಹಾಸಂಕಟವಾಗಿ ವಾಂತಿಯಾಯಿತು. ಆ ಪ್ರದೇಶವೆಲ್ಲವೂ ದುರ್ಗಂಧದಿಂದ ತುಂಬಿ ಆಗ ಒಂದು ಬೆಂಕಿಯು ಉತ್ಪನ್ನವಾಗಿ ಸುರಾಮಾಂಸದಿ ಭಕ್ಷಣ ರೂಪವಾದ ಪಾಪರಾಶಿಯನ್ನೆಲ್ಲ ಸುಟ್ಟು ಭಸ್ಮ ಮಾಡಿತು. ಮಾಧವನು ಶುದ್ಧನಾದನು. ಬ್ರಹ್ಮಾದಿಗಳು ಆಕಾಶದಲ್ಲಿ ನಿಂತು ನೋಡಿದರು. ಪುಷ್ಪವೃಷ್ಟಿಯು ಮಾಧವನ ಮೇಲೆ ಬಿದ್ದಿತು. ಬ್ರಹ್ಮದೇವರು ಮಾಧವನನ್ನು ಕುರಿತು, ನಿನ್ನ ಪಾಪಗಳು ಹೋದವು, ನೀನು ಶುದ್ಧನಾದೆ, ಬೆಟ್ಟವನ್ನು ಹತ್ತಿ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ವರಹ ದರ್ಶನ ಮಾಡಿ ದೇಹ ಬಿಡುವವನಾಗು, ತದನಂತರ ರಾಜನಾಗುವಿ, ಪಾಂಡವರ ದೌಹಿತ ಸಂತತಿಯಲ್ಲಿ ಸುಧರ್ಮ ರಾಜನ ಮಗನಾಗಿ ಆಕಾಶರಾಜನೆಂದು ಪ್ರಸಿದ್ಧನಾಗುವಿ, ರಮಾದೇವಿಯು ನಿನ್ನ ಮಗಳಾಗುವಳು, ಶ್ರೀಹರಿಯೇ ಅಳಿಯನಾಗುವನು, ನಿನಗೆ ವೈಕುಂಠವು ದೊರೆಯುವುದು ಎಂದು ವರದಾನ ಮಾಡಿದನು. ಮೇಲೆ ಹೇಳಿದ ರೀತಿಯಲ್ಲಿ ಮಾಧವನ ಪಾಪವು ದಗ್ಧವಾದುದರಿಂದ ವೇಂ ಎಂದರೆ ಪಾಪವನ್ನು ಕಟತೆ ದಹಿಸುತ್ತದೆ ಎಂಬರ್ಥದಲ್ಲಿ ಈ ಪರ್ವತಕ್ಕೆ ವೆಂಕಟಾದ್ರಿ ಎಂಬ ಹೆಸರು ಬಂದಿತು. ಇಲ್ಲಿಗೆ ಪ್ರಥಮೋಧ್ಯಾಯವು ಸಂಪೂರ್ಣವು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ ಮಹಾತ್ಮೆ ದ್ವಿತೀಯೋಧ್ಯಾಯ ಪ್ರಾರಂಭ. ಶ್ರೀಮನ್ನಾರಾಯಣನು ಶೇಷಾಚಲಕ್ಕೆ ಬಂದ ಕಥೆಯನ್ನು ಕೇಳಬೇಕೆಂಬುದಾಗಿ ಜನಕರಾಯನು ಬಯಸಿದ್ದರಿಂದ ಶತಾನಂದರು ಈ ಕಥೆಯನ್ನು ನಿರೂಪಿಸುತ್ತಾರೆ. ಪೂರ್ವದಲ್ಲಿ ಕಶ್ಯಪಾದಿ ಋಷಿಗಳು ಗಂಗಾತೀರದಲ್ಲಿ ಯಾಗ ಮಾಡುತ್ತಿರಲು ನಾರದ ಮಹರ್ಷಿಗಳು ಅಲ್ಲಿಗೆ ಬಂದು, ಆ ಋಷಿವರ್ಯರನ್ನು ಕುರಿತು ಎಲೆ ಋಷಿಗಳಿರ, ಈ ಯಜ್ಞಫಲವನ್ನು ಭುಂಜಿಸುವವರು ಯಾರು, ಇದಕ್ಕೆ ಯಾರು ಮುಖ್ಯ ದೇವತೆಯು, ಇದರ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡುವಿರಿ ಎಂಬುದಾಗಿ ಪ್ರಶ್ನೆ ಮಾಡಲು, ಋಷಿಗಳು ತಮ್ಮಲ್ಲಿ ಆಲೋಚಿಸಿ ಬಗೆಹರಿಯದೆ ಭೃಗು ಋಷಿಗಳನ್ನು ಕುರಿತು, ಎಲೆ ಮಹಾಋಷಿವರ್ಯರೇ,
ನೀವು ಇಲ್ಲಿಂದ ಹೊರಟು ತ್ರಿಮೂರ್ತಿಗಳ ಪೈಕಿ ಸರ್ವೋತ್ತಮನು ಯಾರು ಎಂಬುದಾಗಿ ಪರೀಕ್ಷೆ ಮಾಡಿ ಬನ್ನಿರಿ ಎಂದು ಪ್ರಾರ್ಥಿಸಿದರು. ಅದೇ ವೇರೆಗೆ ಭೃಗು ಋಷಿಗಳು ಸತ್ಯಲೋಕಕ್ಕೆ ಹೋಗಿ ಸ್ತ್ರೀಲೋಲನಾದ ಬ್ರಹ್ಮನಿಂದ ಸತ್ಕಾರ ದೊರೆಯದೇ ಇರಲು ಆತನಿಗೆ ಪೂಜೆಯನ್ನು ಯಾರೂ ಮಾಡದೇ ಇರಲಿ ಎಂಬ ಶಾಪ ಕೊಟ್ಟು ಅಲ್ಲಿಂದ ಕೈಲಾಸಕ್ಕೆ ದಯಮಾಡಿದರು. ಅಲ್ಲಿಯೂ ತಮಗೆ ಆಧಾರ ದೊರೆಯಲಿಲ್ಲ. ಶಂಕರನು ಪಾರ್ವತಿಯೊಂದಿಗೆ ಇದ್ದವನಾಗಿ ಕೋಪಕ್ಕೆ ಒಳಗಾಗಿ ಋಷಿಗಳನ್ನು ಹೊಡೆಯುವುದಕ್ಕೆ ಬಂದನು. ಆಗ ಭೃಗ ಋಷಿಗಳು ಮಹಾಕೋಪ ಹೊಂದಿ ಶಂಕರನಿಗೆ ಸಾಕ್ಷಾತ್ತಾಗಿ ಪೂಜೆ ಬ್ಯಾಡವೆಂತಲೂ ಅವನ ಲಿಂಗವನ್ನು ಮಾತ್ರ ಪೂಜಿಸತಕ್ಕದ್ದಂತ ಶಾಪವಿತ್ತರು. ಅಲ್ಲಿಂದ ಹೊರಟು ವೈಕುಂಠಕ್ಕೆ ಬರಲಾಗಿ ವಿಷ್ಣುವೂ ಸಹ ಸ್ತ್ರೀಲೋಲನಾಗಿಯೇ ಇದ್ದ. ಮನೆಗೆ ಬಂದ ಅತಿಥಿಯನ್ನು ಆಧರಿಸಲಿಲ್ಲವೆಂಬುದಾಗಿ ಕೋಪದಿಂದ ವಿಷ್ಣುವಿನ ವಕ್ಷಸ್ಥಳಕ್ಕೆ ಋಷಿಗಳು ಬಲವಾಗಿ ಒದ್ದರು. ಮಾಯಾವಿಯಾದ ವಿಷ್ಣುವು ಋಷಿಗಳ ಕಾಲನ್ನು ಮೆತ್ತಗೆ ಹಿಸುಕಿ ಆಧರಿಸಿ ಆಲಿಂಗಿಸಿಕೊಂಡು ತನ್ನ ಕಠೋರವಾದ ವಕ್ಷಸ್ಥಳಕ್ಕೆ ತಾಕಿದುದರಿಂದ ಕೋಮಲವಾದ ಅವರ ಕಾಲಿಗೆ ಎಷ್ಟು ನೋವಾಯಿತೋ ಎಂಬುದಾಗಿ ಮೃದುವಾಗಿ ಮಾತುಗಳನ್ನಾಡಿ ವಿಪ್ರಪಾದೋದಕವನ್ನು ಶಿರಸ್ಸಿನಿಂದ ಧರಿಸಿ ಉಪಚಾರದಿಂದ ಋಷಿಗಳನ್ನು ಕಳುಹಿಸಿಕೊಟ್ಟನು. ಇದರಿಂದ ವಿಷ್ಣುವೇ ಸರ್ವೋತ್ತಮನೆಂದು ಋಷಿಗಳು ನಿರ್ಧರಿಸಿ ಅದರಂತೆ ಯಜ್ಞವನ್ನು ಸಾಂಗವಾಗಿ ನಡೆಸಿ ಹರಿಗೆ ಫಲಸಮರ್ಪಣೆಯನ್ನು ಮಾಡಿದರು. ಇತ್ತ ತನ್ನ ವಾಸಸ್ಥಳವನ್ನು ಒದ್ದವನಿಗೆ ಮಾಡಿದ ಉಪಚಾರವನ್ನು ಸಹಿಸದೆ ರಮಾದೇವಿಯು ಕೋಪಿಸಿಕೊಂಡು ವೈಕುಂಠವನ್ನೇ ಬಿಟ್ಟು ಇಳಿದು ಕರವೇರಿಪುರಕ್ಕೆ ಹೊರಟು ಹೋದಳು. ಆಗ ಮಾಯಾವಿಯಾದ ನಾರಾಯಣನು ವೈಕುಂಠವನ್ನು ಬಿಟ್ಟು ಸುವರ್ಣಮುಖಿ ನದಿಯ ಸಮೀಪದಲ್ಲಿರುವ ವೆಂಕಟಾಚಲದಲ್ಲಿ ವಾಸಿಸುತ್ತಾ ಕಾಲ ಕಳೆಯಬೇಕೆಂದು ನಿಶ್ಚಯಿಸಿದನು. ಆ ವೇಳೆಗೆ ದೇವತೆಗಳು ಈ ಪುಣ್ಯಕ್ಷೇತ್ರದಲ್ಲಿ ಮರಗಳಾಗಿ ಅವತರಿಸಿದರು. ಋಷಿಗಳು ಮೃಗಗಳಾದರು. ಯಕ್ಷಕಿನ್ನರರು ಪಾಷಾಣ ರೂಪ ತಾಳಿದರು. ಇಂತಹ ಪರ್ವತದ ಪ್ರಭಾವವು ಅತ್ಯದ್ಭುತವು. ಬ್ರಹ್ಮಾದಿಗಳಿಗೂ ಸಾಕಲ್ಯೇನ ತಿಳಿಯದು. ಇನ್ನು ಮನುಜರ ಪಾಡೇನು ಎಂಬಲ್ಲಿಗೆ ಎರಡನೇ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು. ತೃತೀಯೋಧ್ಯಾಯ ಪ್ರಾರಂಭ. ಈ ಪರ್ವತದ ಮೇಲೆ ಪರ್ವಪಾವನನಾದ ಸ್ವಾಮಿ ಪುಷ್ಕರಣಿಯು ಇರುವುದು. ಗಂಗಾದಿ ಸರ್ವತೀರ್ಥಗಳಿಗೂ ಇದು ತವರು ಮನೆಯು. ಧನುರ್ಮಾಸದ ಶುಕ್ಲಪಕ್ಷದ ದ್ವಾದಶಿ ಅರುಣೋದಯ ಸಮಯದಲ್ಲಿ ಸಕಲ ದೇವತೆಗಳು ಇಲ್ಲಿ ಸ್ನಾನ ಮಾಡುವರು. ಆ ಕಾಲದಲ್ಲಿ ಯಾವ ಮನುಷ್ಯರು ಈ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರಾದ್ದಾದಿ ತರ್ಪಣಗಳನ್ನು ಮಾಡುವರೋ ಅಂಥವರ ಪಿತೃಗಳು ತುಷ್ಟರಾಗಿ ಮೋಕ್ಷ ಹೊಂದುವರು. ಅನೇಕ ಮಹನೀಯರು ಈ ತೀರ್ಥದಲ್ಲಿ ಸ್ನಾನ ಮಾಡೋಣ ಮಾತ್ರದಿಂದ ಸದ್ಗತಿಯನ್ನು ಹೊಂದಿರುವರು. ಶ್ರೀರಾಮಚಂದ್ರನು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಸೀತಾದೇವಿಯನ್ನು ಹೊಂದಿದನು. ಈ ಪುಷ್ಕರಣಿಯ ಪಶ್ಚಿಮ ದಿಗ್ಭಾಗದಲ್ಲಿ ಭೂ ವರಾಹ ಕ್ಷೇತ್ರವಿರುವುದು. ಇಂಥ ಉತ್ತಮವಾದ ಪರ್ವತವನ್ನು ಹೊಂದಿ ವೈಕುಂಠಕ್ಕಿಂತಲೂ ಇದು ಅಧಿಕವೆಂದು ತಿಳಿದು ಅಲ್ಲಲ್ಲಿ ಸಂಚರಿಸುತ್ತಾ ಸ್ವಾಮಿ ಪುಷ್ಕರಣಿಗೆ ದಕ್ಷಿಣ ದಿಕ್ಕನಿಂದ ಒಂದು ಹುಣಸೆ ಮರದ ಕೆಳಗೆ ಇರುವ ಹುತ್ತವನ್ನು ಕಂಡು ಇದೇ ತನಗೆ ಸರಿಯಾದ ಸ್ಥಳವೆಂಬುದಾಗಿ ಭಾವಿಸಿ ಅದರಲ್ಲಿ ಸ್ವಾಮಿಯು ಮರೆಯಾದನು. ಹೀಗೆ ಅನೇಕ ಕಾಲ ಕಳೆಯಲು ಚೋಳರಾಜನೆಂಬ ದೊರೆಯು ಅಲ್ಲಿಯ ಸಮೀಪ ಪ್ರದೇಶಕ್ಕೆ ರಾಜನಾದನು. ಅವನ ರಾಜ್ಯದಲ್ಲಿ ಪ್ರಜೆಗಳು ಅವರವರ ವರ್ಣಾಶ್ರಮ ಧರ್ಮಗಳಲ್ಲಿ ನಿರತರಾಗಿ ಸುಖದಿಂದ ಜೀವಿಸುತ್ತಿದ್ದರು. ಆ ವೇಳೆಗೆ ಲಕ್ಷ್ಮೀದೇವಿಯು ಒಬ್ಬ ದನ ಕಾಯುವವಳ ವೇಷ ಧರಿಸಿ ಬ್ರಹ್ಮನನ್ನು ಹಸುವಾಗಿಯೂ ಶಂಕರನನ್ನು ಕರುವಾಗಿಯೂ ಮಾಡಿಕೊಂಡು ಭಗವಂತನನ್ನು ಹುಡುಕುತ್ತಾ ಚೋಳರಾಜನ ಪಟ್ಟಣಕ್ಕೆ ಬಂದು ಹಸುವನ್ನು ಕರುವನ್ನು ರಾಜನಿಗೆ ಮಾರಿ ತಾನು ಹೊರಟು ಹೋದಳು. ಆ ಹಸುವು ಇತರ ಸಾವಿರಾರು ಹಸುಗಳೊಂದಿಗೆ ಮೇಯುವುದಕ್ಕಾಗಿ ಹೊರಟು ವೆಂಕಟಾದ್ರಿಯನ್ನು ಹತ್ತಿ ನಾರಾಯಣನು ಅವಿತುಕೊಂಡಿದ್ದ ಹುತ್ತದ ಬಳಿಗೆ ಬಂದು ಪ್ರತಿದಿನವೂ ಭಗವಂತನಿಗಾಗಿ ಹುತ್ತದ ಮೇಲೆ ಹಾಲನ್ನು ಸುರಿಸಿ ಅನಂತರ ಇತರ ಗೋವುಗಳೊಡನೆ ಸಂಜೆಗೆ ಮನೆಗೆ ಬರುತ್ತಿತ್ತು. ಮನೆಯಲ್ಲಿ ಕರೆದಾಗ ಹಾಲು ಕೊಡುತ್ತಿರಲಿಲ್ಲ. ಇದರ ಕಾರಣವೂ ಯಾರಿಗೂ ತಿಳಿಯಲಿಲ್ಲ. ರಾಜನು ಗೋಪಾಲಕನ ಮೇಲೆ ಕೋಪಿಸಿಕೊಳ್ಳಲಾಗಿ ಯಥಾರ್ಥವನ್ನು ತಿಳಿಯುವುದಕ್ಕೋಸ್ಕರವಾಗಿ ಗೋಪಾಲಕನು ಹಸುವನ್ನು ಹಿಂಬಾಲಿಸಿ ಹುತ್ತದ ಅವಧಿಗೆ ಹೋಗಿ ಅಲ್ಲಿಯ ವಿದ್ಯಮಾನವನ್ನು ಕಂಡು ಕೋಪದಿಂದ ಕೊಡಲಿಯನ್ನೆತ್ತಿ ಹಸುವನ್ನು ಹೊಡೆಯಲು ಉದ್ಯುಕ್ತನಾದನು. ಆಗ ಭಕ್ತ ಪರಾಧೀನನಾದ ಭಗವಂತನು ಕೊಡಲಿಯ ಏಟು ಬೀಳುವ ಹೊತ್ತಿಗೆ ತನ್ನ ತಲೆಯನ್ನು ಒಡ್ಡಿ ಹಸುವನ್ನು ಕಾಪಾಡಿದಳು.
ತನ್ನ ತಲೆಗೆ ಆ ಪೆಟ್ಟು ಬೀಳಲು ರಕ್ತವು ಸಪ್ತತಾಳ ಪ್ರಮಾಣಕ್ಕೆ ಹಾರಿತು. ಈ ಕೋಲಾಹಲವನ್ನು ನೋಡಿ ದನ ಕಾಯುವವನು ಮೃತನಾದನು. ಆಗ ಹಸುವು ಬಹಳ ದುಃಖಗೊಂಡು ಬೆಟ್ಟ ಬಿಳಿದು ರಾಜನ ಬಳಿ ಹೋಗಿ ದುಃಖದಿಂದ ಹೊರಳಾಡಿತು. ಆಗ ರಾಜನು ಚಾರರಿಂದ ಇದರ ಕಾರಣವನ್ನು ತಿಳಿದವನಾಗಿ ತಾನಾ ಬೆಟ್ಟವನ್ನು ಹತ್ತಿ ಹುತ್ತವು ರಕ್ತದಿಂದ ತುಂಬಿರುವುದನ್ನು ಗೋಪಾಲಕನು ಸತ್ತಿರುವುದನ್ನು ನೋಡಿ ದುಃಖಗೊಂಡು ಆಶ್ಚರ್ಯ ಪಡುತ್ತಿರಲು ಸ್ವಾಮಿಯು ಹುತ್ತದಿಂದೆದ್ದು, ಎಲೈ ಪಾಪಿ, ಅನಾಥನಾದ ನನ್ನನ್ನು ನಿನ್ನ ಗೋಪಾಲಕನು ನಿರ್ದಯವಾಗಿ ಕೊಡಲಿಯಿಂದ ಹೊಡೆದಿರುವನು. ನೋಡು, ನನಗೆ ಬಹಳ ನೋವಾಗುತ್ತಿದೆ. ನೀನು ಪಿಚಾಚನಾಗೆಂದು ಶಾಪ ಕೊಡಲು ರಾಜನು ದುಃಖದಿಂದ ಮೂರ್ಛೆ ಹೊಂದಿ ನೆಲಕ್ಕುರುಳಿ ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಎದ್ದನು. ಎಂಬಲ್ಲಿಗೆ ತೃತೀಯೋ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ್ವರ ಮಹಾತ್ಮೆ. 4ನೇ ಅಧ್ಯಾಯ ಪ್ರಾರಂಭ. ಆಗ ಚೋಳರಾಜನು, ಸ್ವಾಮಿ, ನನ್ನ ತಪ್ಪೇನೆಂಬುವುದನ್ನು ನಾನು ಕಾಣೆನು. ಹೀಗಿರುವಲ್ಲಿ ಶಾಪಕ್ಕೆ ಗುರಿಯಾದನಲ್ಲ ಎಂದು ದುಃಖಿಸಲು ಸ್ವಾಮಿಯು ಆತನನ್ನು ಸಮಾಧಾನಪಡಿಸಿ, ರಾಜನೇ, ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು. ದುಃಖದಿಂದ ನಾನು ಈ ಶಾಪವನ್ನು ಕೊಟ್ಟು ಬಿಟ್ಟೆನು. ಕಲಿಯುಗ ಪರ್ಯಂತ ನೀನು ದುಃಖಿಯಾಗಿರು. ಮುಂದೆ ಆಕಾಶರಾಜನ ಮಗಳನ್ನು ನಾನು ಮದುವೆಯಾಗುವೆನು. ಆತನು ಒಂದು ರತ್ನ ಕಿರೀಟವನ್ನು ನನಗೆ ವರದಕ್ಷಿಣೆಯಾಗಿ ಕೊಡುವನು. ಶುಕ್ರವಾರ ಸಾಯಂಕಾಲ ನಾನು ಅದನ್ನು ಧರಿಸುವನು. ಆಗ 6 ಗಂಟೆ ಕಾಲ ನೀನು ಸುಖವಾಗಿರುವೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟನು. ಅನಂತರ ತಲೆ ಹುಣ್ಣಿಗೆ ಔಷಧವನ್ನು ಬಯಸಿ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಿಸಲಾಗಿ ಅವರು ಅಲ್ಲಿಗೆ ಬಂದು ಅತ್ತಿ ಹಾಲಿನಲ್ಲಿ ನೆನೆಸಿದ ಎಕ್ಕದ ಹತ್ತಿಯೇ ಉತ್ತಮವಾದ ಔಷಧವೆಂದು ಹೇಳಲಾಗಿ ಅದೇ ರೀತಿ ಔಷಧವನ್ನು ಹಾಕಿ ಹುತ್ತದಲ್ಲಿ ಸೇರಿಕೊಂಡನು. ಆ ಹುತ್ತವೇ ಕೌಸಲ್ಯೆಯು, ಹುಣಸೆ ಮರವೇ ದಶರಥನು, ಶೇಷಾಚಲವೇ ಲಕ್ಷ್ಮಣನು, ಅಯೋಧ್ಯೆಯೇ ವೆಂಕಟ ಪರ್ವತವು, ಮತ್ತು ಹುತ್ತವೇ ದೇವಕೀ ದೇವಿಯು, ಹುಣಸೆ ಮರವೇ ವಾಸುದೇವನು, ಶೇಷಾಚಲವೇ ಬಲರಾಮನು, ವೆಂಕಟಚಲವೇ ಮಧುರಾಪುರಿಯು, ಸ್ವಾಮಿ ಪುಷ್ಕರಣಿಯೇ ಯಮುನಾ ನದಿಯು, ಸುವರ್ಣಮುಖಿಯೇ ವಿರಜಾ ನದಿಯು, ಸಮಸ್ತ ಮೃಗಗಳೇ ಯಾದವರು, ಪಕ್ಷಿಗಳೇ ಗೋಪಿಕಾ ಸ್ತ್ರೀಯರು, ವೈಕುಂಠವೇ ವೆಂಕಟಗಿರಿಯು, ಶ್ರೀನಿವಾಸನೇ ಶ್ರೀಮನ್ನಾರಾಯಣನು, ಮುಕ್ತ ಬ್ರಹ್ಮರೇ ಪಕ್ಷಿಗಳು, ಮುಕ್ತ ರುದ್ರರೇ ಸಿಂಹಾದಿ ಮೃಗಗಳು, ಸನತ್ಕುಮಾರನೇ ಮೊದಲಾದ ಋಷಿಗಳು ಕಪಿರೂಪದಲ್ಲಿರುವರು. ಇಂತಹ ಕ್ಷೇತ್ರಕ್ಕೆ ಹೋಗಬೇಕೆಂದು ಅಪೇಕ್ಷೆ ಹುಟ್ಟಿದರೆ ಸಾಕು, ಅವನೇ ಪುಣ್ಯವಂತನು, ಅವನಿಗೆ ಸಕಲ ಸತ್ಕರ್ಮ ಫಲವು ದೊರೆಯುವುದು. ಅವನನ್ನು ಶ್ರೀಹರಿಯು ಪ್ರೀತಿಸುವನು. ಈ ವೆಂಕಟಾದ್ರಿಯ ಮಹಿಮೆಯು ದೇವತೆಗಳಿಗೂ ಸಹ ತಿಳಿಯದು, ಅಲ್ಪಜ್ಞರಾದ ಮನುಷ್ಯರು ಪಾಡೆನು. ಇಂದಿಗೆ ಚತುರ್ಥೋಧ್ಯಾಯ ಮುಕ್ತಾಯ. ಶ್ರೀಕೃಷ್ಣಾರ್ಪಣಮಸ್ತು. ಐದನೆಯ ಅಧ್ಯಾಯ. ಶೌನಕಾದಿ ಮಹರ್ಷಿಗಳು ಸೂತರನ್ನು ಕುರಿತು, ಎಲೈ ಸೂತ ಮಹರ್ಷಿಗಳೇ, ತಾವು ಶಿಷ್ಯರಾದ ನಮ್ಮಲ್ಲಿ ದಯಮಾಡಿ ಶ್ರೀ ವೆಂಕಟೇಶ್ವರನ ಅವತಾರ ಪ್ರಭಾವವನ್ನು, ಚೋಳರಾಜನ ವಿಚಾರವನ್ನು ನಿರೂಪಿಸುತ್ತೀರಿ. ಶ್ರೀನಿವಾಸನ ವಿವಾಹವನ್ನು ಕೇಳಲು ಅಪೇಕ್ಷಿಸುವೆವು. ಆಕಾಶರಾಜನು ಯಾರು? ಇವನಿಗೆ ರಮಾದೇವಿಯು ಹೇಗೆ ಮಗಳಾದಳು? ಶ್ರೀನಿವಾಸನು ಅಳಿಯನಾದುದು ಹೇಗೆ? ಸಾಂಗವಾಗಿ ಈ ವಿಷಯಗಳನ್ನು ನಿರೂಪಿಸಬೇಕೆಂದು ವಿಜ್ಞಾಪಿಸಲಾಗಿ ಸೂತರು, ಎಲೈ ಋಷಿಗಳಿರ, ಭಕ್ತಿಯಿಂದ ಕೇಳಿರಿ. ಹುತ್ತದಲ್ಲಿ ವಾಸ ಮಾಡುತ್ತಿದ್ದ ಶ್ರೀನಿವಾಸನು ಒಂದು ದಿನ ತಲೆ ಹುಣ್ಣಿಗೆ ಔಷಧವನ್ನು ತರಲು ಹೊರಟನು. ಆ ಹೊತ್ತಿಗೆ ವರಹಸ್ವಾಮಿಯು ಬೇಟೆಯಾಡಿಕೊಂಡು ವೃಷಭ ನಾಮಕ ದೈತ್ಯನನ್ನು ಗೆದ್ದು ವಾಪಸ್ಸು ಬರುತ್ತಿದ್ದುದನ್ನು ಪರಸ್ಪರ ವೀಕ್ಷಣೆಯಿಂದ ಶ್ರೀನಿವಾಸನೂ ವರಹಸ್ವಾಮಿಯೂ ಸಹ ಆನಂದ ಹೊಂದಿ ಲೋಕ ವಿಡಂಬನಾರ್ಥವಾಗಿ ಸಂಭಾಷಣೆ ಮಾಡುತ್ತಿದ್ದುದನ್ನು ನೋಡಲು ಬ್ರಹ್ಮಾದಿ ದೇವತೆಗಳು ಪ್ರಾಪ್ತರಾಗಿ ಇಬ್ಬರ ಮೇಲೆಯೂ
ಪುಷ್ಪವೃಷ್ಟಿಯನ್ನು ಸುರಿಸಿ ಶ್ರೀಹರಿಯ ವಿಚಿತ್ರ ಲೀಲೆಯನ್ನು ಹೊಗಳಿದರು. ವೈಕುಂಠವನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನೆಂದು ಶ್ರೀನಿವಾಸನನ್ನು ಕುರಿತು ವರಹಸ್ವಾಮಿಯು ಪ್ರಶ್ನೆ ಮಾಡಲಾಗಿ ಶ್ರೀನಿವಾಸನು ಭೃಗ ಋಷಿಗಳು ಕಾಲಿನಿಂದ ಒದೆದದ್ದು, ರಮಾದೇವಿಯು ತನ್ನನ್ನು ಬಿಟ್ಟು ಹೊರಟು ಹೋದುದು, ತಾನು ವೈಕುಂಠವನ್ನು ಬಿಟ್ಟು ಬಂದದ್ದು, ಹುತ್ತದಲ್ಲಿ ವಾಸಿಸುವುದು, ತನ್ನನ್ನು ಧೇನುಪಾಲಕ ಗಾಯ ಮಾಡಿದುದು, ಔಷಧವನ್ನು ಹುಡುಕಿಕೊಂಡು ತಾನು ಹೊರಟಿದುದು, ಇವೇ ಮೊದಲಾದ ವಿಷಯಗಳನ್ನು ವಿಷದವಾಗಿ ತಿಳಿಸಿ ತಾನು ವಾಸ ಮಾಡಲು ಸ್ವಲ್ಪ ಸ್ಥಳ ಕೊಡೆಂದು ಬೇಡಿದನು. ಆಗ ವರಹಸ್ವಾಮಿಯು ಸ್ಥಳಕ್ಕೆ ಮೌಲ್ಯ ಕೊಡಬೇಕೆಂದು ಹೇಳಲು, ಶ್ರೀನಿವಾಸನು ನನ್ನಲ್ಲಿ ಹಣವಿಲ್ಲ, ನನ್ನನ್ನು ನೋಡಲು ಬಂದ ಭಕ್ತರು ನಿನ್ನ ದರ್ಶನವನ್ನು ಮೊದಲು ಮಾಡಿಕೊಂಡು ನೈವೇದ್ಯ ಕ್ಷೀರ ಸೇಚನೆಯನ್ನು ನಡೆಸಿ ಅನಂತರ ನನ್ನ ದರ್ಶನ ಮಾಡತಕ್ಕದ್ದು, ಇದೇ ಶ್ರೇಷ್ಠವಾದ ದ್ರವ್ಯವು, ಇದನ್ನು ಕೊಡುವೆನು ಎಂದು ಹೇಳಿ ಅದೇ ರೀತಿ ಶಾಸನ ಬರೆದುಕೊಟ್ಟು 100 ಹೆಜ್ಜೆ ಭೂಮಿಯನ್ನು ತೆಗೆದುಕೊಂಡನು. ಮತ್ತು ವರಹಸ್ವಾಮಿಯು ತನಗೆ ಅಡುಗೆ ಮಾಡುತ್ತಿದ್ದ ಬಕುಳಾದೇವಿಗೆ ಶ್ರೀನಿವಾಸನಿಗೆ ಅಡುಗೆ ಮಾಡಿ ಹಾಕುವಂತೆ ಆಜ್ಞೆ ಮಾಡಿದನು. ಪೂರ್ವದಲ್ಲಿ ಯಶೋಧೆಯಾಗಿದ್ದವಳೆ ಈಗ ಬಕುಳಾದೇವಿಯಾದಳು. ಕೃಷ್ಣನ ವಿವಾಹವನ್ನು ಯಶೋಧೆಯು ನೋಡಿರಲಿಲ್ಲವಾಗಿ ಆಕೆಯ ಆಶಯವನ್ನು ಮತ್ತೊಂದು ಜನ್ಮದಲ್ಲಿ ಶ್ರೀಶೈಲದಲ್ಲಿ ನೆರವೇರಿಸುವನೆಂದು ಹಿಂದೆಯೇ ಕೃಷ್ಣನು ಆಕೆಗೆ ಹೇಳಿದ್ದನು. ಇವಳೇ ಶ್ರೀನಿವಾಸನ ಮದುವೆಯನ್ನು ಏರ್ಪಡಿಸುವವಳು. ಮಾಧವನಾಯಕ ಬ್ರಾಹ್ಮಣನೇ ಆಕಾಶರಾಜನಾದ. ತ್ರೇತಾಯುಗದಲ್ಲಿ ವೇದವತಿಯಾಗಿದ್ದು ಸೀತೆಗೆ ಬದಲಾಗಿ ರಾವಣನ ಅಶೋಕವನದಲ್ಲಿ ಕಷ್ಟಪಟ್ಟಿದ್ದ ವೇದವತಿಯೇ ಆಕಾಶರಾಜನ ಯಜ್ಞ ಭೂಮಿಯಲ್ಲಿ ದೊರೆತ ಪದ್ಮದಲ್ಲಿ ಆವಿರ್ಭೂತಳಾಗಿ ಪದ್ಮಾವತಿ ಎಂದು ಕರೆಸಿಕೊಂಡಳು. ರಮಾಕಾಂತನು ಅಗ್ನಜನ ಮೋಹನಾರ್ಥವಾಗಿಯೂ, ಭಕ್ತ ಜನರ ರಕ್ಷಣಾರ್ಥವಾಗಿಯೂ, ಪ್ರಾಕೃತ ಜನರಂತೆ ನಟಿಸುತ್ತ ಜಗನ್ಮೋಹನ ಲೀಲಾ ಮಾನುಷ ವಿಗ್ರಹನಾದ ಸ್ವೇಚ್ಛಾರೂಪ ವಿರಾಜಿತನಾಗಿ ವೆಂಕಟ ಪರ್ವತದಲ್ಲಿ ಸ್ವೇಚ್ಛೆಯಿಂದ ಆಟ ಆಡುತ್ತಿರುವನು. ಇಂತಹ ಕ್ಷೇತ್ರ ದರ್ಶನವು ಪರಮ ದುರ್ಲಭವೂ, ಬಹು ಜನ್ಮಾರ್ಚಿತ ಪುಣ್ಯ ಫಲದಿಂದ ದೊರೆಯುವಂತಹದು ಮತ್ತು ಮುಕ್ತಿ ಸಾಧಕವು. ಇಲ್ಲಿಗೆ ಪಂಚಮೋಧ್ಯಾಯವು ಮುಗಿಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ್ವರ ಮಹಾತ್ಮೆ 6ನೇ ಅಧ್ಯಾಯ ಪ್ರಾರಂಭ. ಒಂದು ದಿನ ಶ್ರೀನಿವಾಸನು ಮನಸ್ಸಿನಲ್ಲಿ ಕುದುರೆಯನ್ನು ನೆನೆಯಲು ದಿವ್ಯವಾದ ಒಂದು ಕುದುರೆಯು ಮುಂದೆ ಬಂದು ನಿಂತಿತು. ಸರ್ವಾಭರಣ ಭೂಷಿತನಾದ 15 ಮೊಳದ ಶುಭ್ರ ವಸ್ತ್ರವನ್ನುಟ್ಟು ಕಾಂಚಿಧಾಮ ವಿರಾಜಿತನಾಗಿ ದೊಡ್ಡ ಮೇಲ್ಪಂಚೆಯನ್ನು ಹೊದ್ದು ತಿಲಕಧಾರಣೆ ಮಾಡಿ ತಾಂಬೂಲ ಸವಿದು ಉತ್ತಮವಾದ ಕಲಾಪತ್ತಿನ ಪಂಚೆಯನ್ನು ನಡುವಿಗೆ ಸುತ್ತಿ ಸ್ವರ್ಣ ಯಜ್ಞೋಪವೀತಧಾರಿಯಾಗಿ ಕಂಠಾಭರಣ ಭೂಷಿತನಾಗಿ ಕಂಕಣಾದಿಗಳನ್ನು ಧರಿಸಿ ನಾನಾ ಆಭರಣಗಳನ್ನು ತೊಟ್ಟು ಚಂದನಾದಿಗಳಿಂದಲೂ ಅಲಂಕೃತನಾಗಿ ತಲೆಗೆ ತುರುಬು ಸಿಕ್ಕಿಸಿಕೊಂಡು ಕೆಂಪು ವಸ್ತ್ರದ ರುಮಾಲನ್ನು ಸುತ್ತಿ ಬಂಗಾರ ಮತ್ತು ರತ್ನಗಳಿಂದ ನಿರ್ಮಿತವಾದ ಪಾದುಕೆಗಳನ್ನು ಮೆಟ್ಟಿಕೊಂಡು ಧನುರ್ಬಾಣ ಧರಿಸಿ ಸಾಕ್ಷಾತ್ ಮನ್ಮಥನಂತೆ ಶೋಭಿಸುತ್ತಾ ಉತ್ತಮಾಶ್ವವನ್ನೇರಿ ಬಹುವೇಗದಿಂದ ಬೆಟ್ಟವಳಿದು ಬೇಟೆಯಾಡುತ್ತಾ ಅನೇಕ ಮೃಗಗಳನ್ನು ಚದುರಿಸಿ ಆನೆಯನ್ನು ಕಂಡು ಅದನ್ನು ಅಟ್ಟಿಸಿಕೊಂಡು ಹೋದನು. ಅದು ಬಹುದೂರ ಹೋಗಿ ಹಿಂತಿರುಗಿ ಗರ್ಜಿಸುತ್ತಾ ಸೊಂಡಿಲನ್ನೆತ್ತಿ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿತು. ಆ ವೇಳೆಗೆ ಒಬ್ಬ ಕನ್ನಿಕೆಯು ಸಖಿಯರೊಂದಿಗೆ ಶ್ರೀನಿವಾಸನ ದೃಷ್ಟಿಗೆ ಗೋಚರಳಾದಳು. ಆಕೆಯೇ ಪದ್ಮಾವತಿಯು. ಚಂದ್ರವಂಶದಲ್ಲಿ ಸುವೀರನ ಮೊಮ್ಮಗನಾಗಿ ಸುಧರ್ಮರಾಜನ ಮಗನಾಗಿ ಇದ್ದ ಆಕಾಶರಾಜನ ಮಗಳು. ಆಕಾಶರಾಜನಿಗೆ ಬಹುಕಾಲ ಮಕ್ಕಳಿರಲಿಲ್ಲ. ಗುರು ವ್ಯಾಖ್ಯಾನುಸಾರ ಯಜ್ಞಾರ್ಥವಾಗಿ ಭೂಮಿಯನ್ನು ಶೋಧಿಸುತ್ತಿರಲು ಬಹು ಸುಂದರವಾದ ಒಂದು ಕಮಲವು ದೊರಕಿತು. ಅದರ ಪತ್ರ ಮಧ್ಯದಲ್ಲಿ ಲಕ್ಷ್ಮಿಯು ಆಕಾರದಲ್ಲಿರುವ ಕನ್ಯೆಯನ್ನು ನೋಡಿ ಆನಂದಪಟ್ಟರು. ಆಗ ಆಕಾಶವಾಣಿಯಾಯಿತು, ಈಕೆಯು ನಿನಗೆ ಪುಣ್ಯಪ್ರದಳಾದ ಪುತ್ರಿಯು, ಕೀರ್ತಿಪ್ರದಳು ಎಂಬ ಮಾತನ್ನು ಕೇಳಿ ಬಹು ಸಂತೋಷಪಟ್ಟು ಮನೆಗೆ ಬಂದು ಹೆಂಡತಿಗೆ ಆ ವಿಷಯ ತಿಳಿಸಿ ಈ ಮಗುವನ್ನು ದೇವರು ಕೊಟ್ಟಿರುತ್ತಾರೆ, ಹೊಟ್ಟೆಯಲ್ಲಿ ಹುಟ್ಟಿದ ಕೂಸಿನಂತೆ ಕಾಪಾಡೆಂದು ಹೇಳಿದನು. ಆ ಮಗುವಿನ ಪುಣ್ಯದಿಂದ ಆಕಾಶರಾಜನ ಹೆಂಡತಿಯಾದ ಧರಣಿ ದೇವಿಯು ಗರ್ಭವತಿಯಾಗಿ
ಪುತ್ರರತ್ನವನ್ನು ಪಡೆದಳು. ಪದ್ಮದಲ್ಲಿ ಹುಟ್ಟಿದ ಕನ್ಯೆಗೆ ಪದ್ಮಾವತಿ ಎಂದು ನಾಮಕರಣವಾಯಿತು. ಪುತ್ರನಿಗೆ ವಸುದಾನ ಎಂಬ ಹೆಸರಾಯಿತು. ಇವರಿಬ್ಬರು ರಮಾದೇವಿ ಮತ್ತು ಚಂದ್ರನಂತೆ ಬೆಳೆದರು. ಪದ್ಮಾವತಿಗೆ ಬಾಲ್ಯ ಮುಗಿದು ಯವನ ಪ್ರಾಪ್ತಿಯಾಗಲು ಒಂದು ದಿನ ತಾಯಿಯ ಅಪ್ಪಣೆ ಪಡೆದು ಸಖಿಯರೊಂದಿಗೆ ಉದ್ಯಾನಕ್ಕೆ ಹೊರಟಳು. ಆಗ ನಾರದರು ಅಲ್ಲಿಗೆ ದಯಮಾಡಿಸಿ ಈ ಕನ್ನಿಕೆಯರನ್ನು ನೋಡಿ ಪದ್ಮಾವತಿಗೆ ಸಾಮುದ್ರಿಕ ಹೇಳುವವರಾಗಿ ಆಕೆಯ ಕೈ ನೋಡಿ ನಿನ್ನ ಲಕ್ಷಣಗಳು ಉತ್ತಮಗಳಾಗಿದೆ, ರಮಾಕಾಂತನೇ ನಿನಗೆ ಪತಿಯಾಗುವೆನು ಎಂದು ಹೇಳಿ ಹೊರಟು ಹೋದರು. ಇಲ್ಲಿಗೆ 6ನೇ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀ ವೆಂಕಟೇಶ ಮಹಾತ್ಮೆ 7ನೇ ಅಧ್ಯಾಯ ಪ್ರಾರಂಭ. ಇತ್ತಲಾಗಿ ಶ್ರೀನಿವಾಸನು ಅಟ್ಟಿಕೊಂಡು ಬಂದ ಆನೆಯನ್ನು ಪದ್ಮಾವತಿಯು ಮತ್ತು ಸಖಿಯರು ನೋಡಿ ಭಯಗೊಂಡು ಒಂದು ಮರದ ಕೆಳಗೆ ಮರೆಯಾಗಿ ನಿಂತರು. ಅಷ್ಟರಲ್ಲಿ ಉತ್ತಮ ಕುದುರೆಯೊಂದು ಕಾಣಿಸಿತು. ಅದರ ಮೇಲೆ ಕೂತಿದ್ದ ರತ್ನಾಭರಣಭೂಷಿತನಾದ ಮನ್ಮಥಕಾರ ತೇಜಸ್ಸಿನಿಂದ ಕೂಡಿದ ಪುರುಷಶ್ರೇಷ್ಠನನ್ನು ಕಂಡು ಆಶ್ಚರ್ಯಗೊಂಡರು. ಆ ವೇಳೆಗೆ ಆನೆಯು ಸಹ ಪುರುಷೋತ್ತಮನನ್ನು ನಮಸ್ಕರಿಸಿ ಹೊರಟು ಹೋಯಿತು. ಈ ಮಹಾಪುರುಷನನ್ನು ಕಂಡು ಹೆಣ್ಣು ಮಕ್ಕಳು ವಿಸ್ಮಿತರಾಗಿ, ಈತನು ಯಾರಿರಬಹುದು, ಹೊಸಬನಾಗಿ ಕಾಣುವನು, ಯಾವಾಗಲೂ ದೃಷ್ಟಪೂರ್ವನಲ್ಲ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಆಗ ಪದ್ಮಾವತಿಯ ಅಪ್ಪಣೆಯಂತೆ ಆಕೆಯ ಸಖಿಯರು ಆತನನ್ನು ಕುರಿತು, ನೀನು ಯಾರು, ಇಲ್ಲಿಗೆ ಬರಲು ಕಾರಣವೇನು, ಪುರುಷರಿಲ್ಲದ ಸ್ಥಳಕ್ಕೆ ನೀನು ಬರಬಾರದು, ಹೋಗೆಂದು ಹೇಳಿದರು. ಆಗ ಶ್ರೀನಿವಾಸನು ತನಗೆ ರಾಜಪುತ್ರಿಯ ಬಳಿಯಲ್ಲಿಯೇ ಕೆಲಸವಿದೆ ಎಂದು ಹೇಳಲಾಗಿ ಕನ್ನಿಕೆಯರು, ಏನು ಕೆಲಸ, ನಿಮ್ಮ ವಾಸವೆಲ್ಲಿ, ತಾಯಿ ತಂದೆಗಳಾರು, ಅಣ್ಣ ತಮ್ಮಂದಿರು ಇರುವರೆ, ಅಕ್ಕ ತಂಗಿಯರುಂತೆ, ಗೋತ್ರವ್ಯಾವುದು ಎನ್ನಲಾಗಿ, ಕನ್ಯಾಪೇಕ್ಷೆಯೇ ಮುಖ್ಯ ಕಾರ್ಯವು, ಚಂದ್ರವಂಶವೇ ನಮ್ಮ ಕುಲವು, ವಸುದೇವನು ನಮ್ಮ ತಂದೆ, ದೇವಕಿಯು ತಾಯಿ, ಬಲರಾಮನು ಅಣ್ಣ, ಸುಭದ್ರೆಯು ತಂಗಿ, ಅರ್ಜುನನು ಭಾವಮೈದ, ಪಾಂಡವರು ಬಂಧುಗಳು, ನಮ್ಮ ಗೋತ್ರ ವಶಿಷ್ಠ ಗೋತ್ರ, ಕೃಷ್ಣ ಪಕ್ಷದಲ್ಲಿ ನಾನು ಹುಟ್ಟಿದುದರಿಂದ ನನ್ನನ್ನು ಕೃಷ್ಣನೆಂದು ಕರೆಯುವರು, ನಿಮ್ಮ ಕುಲ ಮುಂತಾದವುಗಳನ್ನು ತಿಳಿಸಿರಿ ಎಂದರು. ಆಗ ಪದ್ಮಾವತಿಯು, ನಾನು ಆಕಾಶರಾಜನ ಮಗಳು, ನನ್ನ ಹೆಸರು ಪದ್ಮಾವತಿ, ನಮ್ಮದು ಚಂದ್ರವಂಶವೇ, ಅತ್ರಿಗೋತ್ರವು, ಇಲ್ಲಿ ನಿಲ್ಲಬಾರದು, ಜಾಗ್ರತೆ, ಹೊರಟು ಹೋಗು ಎಂದಳು. ಆಗ ಶ್ರೀನಿವಾಸನು ಸಮಾಧಾನ ಮಾಡುತ್ತಾ, ನಿಷ್ಠುರ ವಾಕ್ಯ ಆಡಬೇಡಿರಿ, ಅನ್ನ ನೀರು ಬೇಕಾದವರಿಗೆ ಅನ್ನ ನೀರು ಕೊಟ್ಟರೆ ಅನಂತ ಪುಣ್ಯ ಬರುವುದು, ನಾನು ಕನ್ಯಾಪೇಕ್ಷೆಯಿಂದ ಬಂದವನು ಮತ್ತು ಈ ದಾನಕ್ಕೆ ಉತ್ತಮ ಪಾತ್ರನಾಗಿರುವನು, ಆದುದರಿಂದ ನೀನು ಆತ್ಮಪ್ರದಾನದಿಂದ ಉತ್ತಮ ಪದವಿಯನ್ನು ಹೊಂದುವಿ ಎನ್ನಲು ಆಕೆಯು ಕೋಪಗೊಂಡು, ನೀಚನೆ, ಆಡಬಾರದ್ದನ್ನು ಆಡುವೆಯಾ, ನಮ್ಮ ತಂದೆಯು ನಿನ್ನನ್ನು ನೋಡಿದರೆ ಕೊಂದು ಬಿಡುವನು, ಇಲ್ಲಿಂದ ಹೊರಟು ಹೋಗು ಎಂದಳು. ಅದಕ್ಕೆ ಶ್ರೀನಿವಾಸನು, ಕೆಲಸ ನೆರವೇರಿದ ಮೇಲೆ ಮರಣವಾದರೂ ಚಿಂತೆಯಿಲ್ಲ, ಕಾರ್ಯಸಿದ್ಧಿಯಾಗದಿದ್ದರೆ ಜಗತ್ತೆಲ್ಲವೂ ಹುಲ್ಲಿಗೆ ಸಮಾನ, ರಾಜಧರ್ಮವನ್ನು ತಿಳಿದ ಆಕಾಶರಾಜನು ನನ್ನನ್ನು ಏಕೆ ಕೊಂದಾನು, ನೀನು ಕನ್ಯಾ, ನಾನು ವರ, ಇದರಲ್ಲಿ ಅನ್ಯಾಯವೇನಿದೆ ಎನ್ನಲು ಪದ್ಮಾವತಿಯು, ನಿನಗೆ ವಿವೇಕವಿಲ್ಲ, ಹುಚ್ಚನಂತೆ ಮಾತನಾಡುತ್ತಿ, ನನ್ನ ತಂದೆಯು ನೋಡಿದರೆ ನಿನ್ನನ್ನು ಸೆರೆಯಲ್ಲಿ ಬಂಧಿಸಿಬಿಡುವನು, ಹೊರಟು ಹೋಗು ಎಂದಳು. ಆಗ ಶ್ರೀನಿವಾಸನು, ನಾನು ಮರಣಕ್ಕೆ ಅಂಜುವನಲ್ಲ, ನಿರಪರಾಧಿಯಾದ ನನ್ನನ್ನು ಧರ್ಮಜ್ಞಾನನಾದ ಆಕಾಶರಾಜನು ಖಂಡಿತ ಶಿಕ್ಷಿಸುವುದಿಲ್ಲ ಎಂದು ಹೇಳಲು ಪದ್ಮಾವತಿಯು, ಎಲೈ ಕಿರಾತನೆ, ರಾಜನ ಆಣೆ, ವರಾಹ ಮೂರ್ತಿಯ ಆಣೆ, ರಂಗನಾಥನ ಆಣೆ, ವೆಂಕಟೇಶನ ಆಣೆ, ನಿನ್ನ ಜೀವವನ್ನು ಉಳಿಸಿಕೊಂಡು ಹೊರಟು ಹೋಗು ಎಂದಳು. ಶ್ರೀನಿವಾಸನು ಕುದುರೆಯನ್ನು ಬಿಟ್ಟುಕೊಂಡು ಮತ್ತೆ ಮುಂದೆ ಬರಲು ಪದ್ಮಾವತಿಯು, ಎಲೈ ಮೂಡನೆ, ಬಂಧುಗಳನ್ನು ಬಿಟ್ಟು ಅನಾಥನಂತೆ ಈ ವರದಲ್ಲಿ ಅನ್ಯಾಯವಾಗಿ ಮೃತ್ಯುವಶನಾಗುವಿಯಲ್ಲ ಎಂದು ಹೇಳಲು ಶ್ರೀನಿವಾಸನು, ಹಣೆಯಲ್ಲಿ ಬರೆದದ್ದು ತಪ್ಪಲಾರದು, ಜಯವಾಗಲಿ ಸೋಲಾಗಲಿ ಏನಾದರೂ ಸರಿ, ನಿನ್ನನ್ನು ಬಿಡಲಾರೆನು ಎಂದನು. ಆಗ ಸಖಿಯರೆಲ್ಲರೂ ಪದ್ಮಾವತಿಯ ಸುತ್ತಲೂ ನಿಂತರು. ಆಕೆಯು ಜಗತ್ಕಾರಣನಾದ ಶ್ರೀನಿವಾಸನು ಗದರಿಸುತ್ತಾ ಕಲ್ಲುಗಳನ್ನು ತೆಗೆದುಕೊಂಡು ಆತನ ಮೇಲೆ ಬೀರಿದಳು. ಕುದುರೆಗೆ ಪೆಟ್ಟು ತಗಲಿ ಅದು ಸತ್ತು ಹೋಯಿತು. ಆಗ ಶ್ರೀನಿವಾಸನು, ನನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು, ಕುದುರೆಯು ಹೋಯಿತು, ನಾನು ಎಲ್ಲಿಗೆ ಹೋಗಲಿ ಎಂದು ದುಃಖಪಡುತ್ತಾ ಉತ್ತರದ ಕಡೆಗೆ ಹೊರಟು ಹೋದನು ಮತ್ತು ಲೋಕ ಜನರನ್ನು ವಿಡಂಬನ ಮಾಡುತ್ತಾ ಬೆಟ್ಟವನ್ನು ಹತ್ತಿ ತನ್ನ ವಾಸಸ್ಥಳ ಸೇರಿ ಹಾಸಿಗೆ ಹಿಡಿದು ಮಲಗಿದನು. ಯುಗಾಂತರದಲ್ಲಿ ವಟಪತ್ರದ ಮೇಲೆ ಆನಂದದಿಂದ ಮಲಗುವ ಶ್ರೀಹರಿಯು ಈಗ ಹುತ್ತದಲ್ಲಿ ಹಾಸಿಗೆ ಹಿಡಿದು ವ್ಯಸನಪಟ್ಟಂತೆ ನಟಿಸಿದನು. ಇಲ್ಲಿಗೆ 7ನೇ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣಾರ್ಪಣ ಮಸ್ತು.
ಶ್ರೀ ವೆಂಕಟೇಶ ಮಹಾತ್ಮೆ 8ನೇ ಅಧ್ಯಾಯ. ಹೀಗಿರುವಲ್ಲಿ ಬಕುಳಾದೇವಿಯು ಶ್ರೀನಿವಾಸನ ಸೇವೆಗಾಗಿ ಬಂದು ನೋಡುವಾಗ್ಗೆ ಆತನು ದುಃಖಪಡುತ್ತಾ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ಮಾತಿಲ್ಲದೆ ಮಲಗಿರುವುದನ್ನು ಕಂಡು ನಾನಾ ವಿಧವಾಗಿ ಪ್ರಶ್ನೆ ಮಾಡಿದರೂ ಮಾತನಾಡದೇ ಇದ್ದ ಶ್ರೀನಿವಾಸನನ್ನು ಕುರಿತು, ಅಪ್ಪ ದೇವ, ನಿನ್ನ ಮನಸ್ಸಿನಲ್ಲಿರುವ ಚಿಂತೆ ಏನು? ನಿನ್ನನ್ನು ನೋಡಿದರೆ ನನಗೆ ಬಹಳ ದುಃಖವಾಗುವುದು. ಯಾವುದಾದರೂ ಕನ್ಯೆಯನ್ನು ನೋಡಿ ಮೋಹಗೊಂಡಿರುವೆಯ? ಆಕೆ ಯಾರು ತಿಳಿಸು. ನಿನ್ನ ಕೆಲಸವನ್ನು ನಾನು ಸಾಧಿಸಿಕೊಡುವನು. ಅಥವಾ ಭೂತ ಪ್ರೇತ ಪಿಶಾಚಿಗಳನ್ನು ನೋಡಿ ಹೆದರಿ ಇರುವೆಯ? ಮಂತ್ರ ಯಂತ್ರ ಮೂಲಿಕಾ ಔಷಧ ಮುಂತಾದವುಗಳೆಲ್ಲ ನನಗೆ ಗೊತ್ತುಂಟು. ನಿನ್ನ ದುಃಖವನ್ನು ಪರಿಹರಿಸುವೆನು. ಲಜ್ಜೆಯನ್ನು ಬಿಟ್ಟು ಮಾತನಾಡು ಎಂದು ಹೇಳಲು ಬಹಳ ಹೊತ್ತು ಮೌನಧಾರಿಯಾಗಿದ್ದು ಅನಂತರ ಮೆಲ್ಲ ಮೆಲ್ಲಗೆ ಮಾತನಾಡಲಾರಂಭಿಸಿ, ನನಗೆ ಯಾವ ಭೂತಾದಿಗಳ ಭಯವೂ ಇಲ್ಲ. ಪದ್ಮಾವತಿಯನ್ನು ಕಂಡೆನು. ಆಕೆಯು ಸುರೂಪಳು, ಸುಂದರಿ, ಪೂರ್ಣೇಂದು ಸುಂದರ ಮುಖಿ, ಯೌವನ ಮಧ್ಯಸ್ಥಳು, ನೀಲ ಮಾಣಿಕ್ಯ ವಿಗ್ರಹಳು, ಸಾಕ್ಷಾತ್ ರಮಾದೇವಿಯಂತಿರುವವಳು. ಇವಳ ಘಟನೆ ಆಗದಿದ್ದರೆ ಪ್ರಾಣ ಉಳಿಯಲಾರದು. ನೀನೇ ತಾಯಿ, ತಂದೆ, ದೈವ, ಸಹೋದರ, ಸೋದರ ಮಾವ, ಸ್ನೇಹಿತ, ಸರ್ವವೂ ನೀನೆ. ನಿನ್ನಿಂದಲೇ ಈ ಕಾವ್ಯ ಸಾಧನೆಯಾಗಬೇಕು. ಇದರಿಂದ ನಿನಗೆ ಬಹಳ ಪುಣ್ಯ ಉಂಟು. ಈಕೆಯೇ ಪೂರ್ವದಲ್ಲಿ ವೇದವತಿಯಾಗಿದ್ದವಳು. 28ನೇ ಕಲಿಯುಗದಲ್ಲಿ ಈಕೆಯ ವಿವಾಹ ಆಗತಕ್ಕದ್ದಾಗಿತ್ತು. ಆಕಾಶರಾಜನ ಮಗಳಾದ ಈ ಪದ್ಮಾವತಿಯನ್ನು ನನಗೆ ಘಟನೆ ಮಾಡು ಎಂದು ಹೇಳಿ ಅಲ್ಲಿಗೆ ಹೋಗುವ ಹಾದಿಯನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳಿದನು. ಅನಂತರ ಆಕೆಯು ಅದೇ ಮಾರ್ಗದಲ್ಲಿ ಹೊರಟು ಕಪಿಲೇಶ್ವರನ ದರ್ಶನ ಮಾಡಿ ಸುವರ್ಣಮುಖಿರಿಯಲ್ಲಿ ಮಿಂದು ಅಗಸ್ತ್ಯಾಶ್ರಮವನ್ನು ಕಂಡು ಶಿವಾಲಯವನ್ನು ಪ್ರವೇಶಿಸಲಾಗಿ ಅಲ್ಲಿ ಹೆಣ್ಣು ಮಕ್ಕಳ ಗುಂಪನ್ನು ಕಂಡಳು. ನೀವು ಯಾರೆಂದು ಪ್ರಶ್ನಿಸಲಾಗಿ ಅವರು ಅಶ್ವಾರೂಢರವಾದ ಒಬ್ಬ ಯುವಕನು ಬಂದಿದ್ದ ವಿಷಯ, ಪದ್ಮಾವತಿಯ ಸಂಭಾಷಣೆ, ಆಕೆಯು ಹೆದರಿ ಜ್ವರಪೀಡಿತಳಾಗಿರುವುದು ಮತ್ತು ಆ ಜ್ವರತಾಪ ಪರಿಹಾರಕ್ಕಾಗಿ ರಾಜಾಜ್ಞೆಯಿಂದ ತಾವು ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸಲು ಬಂದಿರುವುದಾಗಿ ತಿಳಿಸಿದರು. ಮತ್ತು ಆ ಕಿರಾತ ರೂಪಿಯಾದ ಯುವಕನನ್ನು ನೋಡಿದರಾಭ್ಯ ಪದ್ಮಾವತಿಯು ಮೂರ್ಛಿತಳಂತೆ ಇರುವಳು. ಈಕೆಗೆ ಸರಿಯಾಗಿ ಎಚ್ಚರವೇ ಇಲ್ಲ. ಇದಕ್ಕಾಗಿ ರುದ್ರಾಭಿಷೇಕ ಮಾಡಿಸಲು ನಾವು ಇಲ್ಲಿಗೆ ಬಂದೆವು. ನೀನು ಯಾರಮ್ಮ? ಎಲ್ಲಿಗೆ ಹೋಗುವಿ? ಏತಕ್ಕಾಗಿ ಇಲ್ಲಿಗೆ ಬಂದಿರುವಿ ಎಂದು ಕೇಳಿದರು. ಆಗ ಬಕುಳಾದೇವಿಯು, ನಾನು ವೆಂಕಟೇಶನ ವೃತ್ತಿಯಳು, ಧರಣಿದೇವಿಯ ಬಳಿ ಸ್ವಲ್ಪ ಕೆಲಸವಿದೆ. ನಾರಾಯಣಪುರಕ್ಕೆ ಪರಸ್ಥಳದವರು ಪ್ರವೇಶ ಮಾಡುವುದು ಕಷ್ಟವಾದುದರಿಂದ ನಾನು ನಿಮ್ಮ ಜೊತೆಯಲ್ಲಿ ಬರುವೆನೆ ಎಂದು ಅವರೊಂದಿಗೆ ಸೇರಿಕೊಂಡಳು. ಇಷ್ಟರೊಳಗಾಗಿ ಶ್ರೀನಿವಾಸನಿಗೆ ಒಂದು ಯೋಚನೆ ಹುಟ್ಟಿತು. ಹೆಂಗಸನ್ನು ಕಳುಹಿಸಿ ತಾನು ಸ್ವಸ್ಥವಾಗಿ ಕುಳಿತರೆ ಕೆಲಸ ನೆರವೇರಲು ಕಷ್ಟವಲ್ಲವೇ ಎಂದು ಚಿಂತಿಸಿ ಆ ಮಾಯಾವಿಯು ತಾನೇ ಸ್ತ್ರೀವಶ ಧರಿಸಿ ಕೊರವಂಜಿಯಂತೆ ಅಲಂಕರಿಸಿಕೊಂಡನು. ಚೀರವಸ್ತ್ರ ಉಟ್ಟು ಹರಕು ಕುಬುಸ ತೊಟ್ಟು ಬ್ರಹ್ಮನನ್ನು ಮಗುವನ್ನಾಗಿ ಮಾಡಿಕೊಂಡು ರುದ್ರದೇವರನ್ನು ಕೈಕೋಲಾಗಿ ಹಿಡಿದು ಬ್ರಹ್ಮಾಂಡವನ್ನೇ ದೊಡ್ಡ ಬುಟ್ಟಿಯಂತೆ ಮಾಡಿಕೊಂಡು ಕೂದಲನ್ನು ಕೆದರ್ಕೊಂಡು ಸುಮಾರು 500 ವರ್ಷದ ಮುದುಕಿಯಂತೆ ಕಾಣಿಸುತ್ತಾ ಗುಲ್ಗಂಜಿ ಮಣಿಗಳಿಂದಲೂ ಶಂಖಹಾರದಿಂದಲೂ ಅಲಂಕೃತಳಾಗಿ ನವಧಾನ್ಯ ತುಂಬಿದ ಬುಟ್ಟಿಯನ್ನು ಹೊತ್ತುಕೊಂಡು ಒಣಗಿದ ಮುಖವುಳ್ಳ ಮಗುವನ್ನು ವಸ್ತ್ರದಿಂದ ತನ್ನ ದೇಹಕ್ಕೆ ಕಟ್ಟಿಕೊಂಡು ಕೋಲು ಹಿಡಿದು ಕುಣಿಯುತ್ತಾ ಜೋಲಾಡುತ್ತಿರುವ ಕಿವಿ, ಬೊಜ್ಜು ಹೊಟ್ಟೆ, ಹಲ್ಲಿಲ್ಲದೆ ಒಣಗಿರುವ ಮುಖದಿಂದ ಕೂಡಿ ನಾರಾಯಣಪುರಕ್ಕೆ ಬಂದು, ನಾನು ಧರ್ಮದೇವಿಯು, ಕಣಿ ಹೇಳುವನು, ಯಾರ ಯಾರ ಮನಸ್ಸಿನಲ್ಲಿ ಏನೇನು ಇರುವುದೋ ಅದನ್ನೆಲ್ಲ ಸಾಧಿಸಿಕೊಡುವನು ಎಂದು ಸಾರುತ್ತಾ ಬೀದಿಯಲ್ಲಿ ಬಂದಳು. ಊರಲ್ಲೆಲ್ಲ ಈಕೆಯ ಮಾತು ಹಬ್ಬಿತು. ಆಕೆಯನ್ನು ಕರೆದುಕೊಂಡು ಬರುವಂತೆ ರಾಣಿಯು ಕೆಲವರನ್ನು ಕಳುಹಿಸಿದರು. ಆದರೆ ಧರ್ಮದೇವಿಯು, ಅಮ್ಮ, ನಾನು ದರಿದ್ರಳು, ಬಡವರ ಭಾಗ್ಯವಂತರ ಮನೆಗೆ ಹೋಗಬಾರದು. ಅವರು ವಿನೋದಕ್ಕಾಗಿಯೂ ಕರೆಯುವುದುಂಟು. ಈ ಬುಟ್ಟಿ, ಅನ್ನವಿಲ್ಲದೆ ಈ ಮಗುವು, ನನ್ನ ಆಕಾರ, ವೇಷ, ಅಲಂಕಾರ ಇದನ್ನೆಲ್ಲ ನೋಡಿ ಹಾಸ್ಯ ಮಾಡುವರು. ಆದುದರಿಂದ ನಾನು ಬರುವುದಿಲ್ಲ ಎಂದು ಕೊರವಂಜಿಯು ಹೇಳಿದಳು. ಧರ್ಮಭೃತ್ಯರಿಂದ ಇದನ್ನು ತಿಳಿದು ಆಕಾಶರಾಜನ ಹೆಂಡತಿಯಾದ ಧರ್ಮದೇವಿಯು ತಾನೇ ಆಕೆಯ ಸಮೀಪಕ್ಕೆ ಬಂದು, ಅಮ್ಮ ಧರ್ಮದೇವಿ, ನೀನು ನನ್ನ ಭಾಗ್ಯದೇವತೆಯು, ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತನ ದಯೆಯಿಂದ ಇಲ್ಲಿಗೆ ಬಂದಿರುವೆ, ದಯಮಾಡಿ ನಮ್ಮ ಮನೆಗೆ ಬಾರಮ್ಮ ಎಂದಳು. ಆಗ ಧರ್ಮದೇವಿಯು, ಎಲ್ಲೋ ಧರಣಿ ದೇವಿ, ನಾನು ಹೇಳುವ ಕಣಿಯು ಯಾವಾಗಲೂ ಸತ್ಯವಾದದ್ದು. ಸುಳ್ಳಾದರೆ ನನ್ನ ಕೈ ಕತ್ತರಿಸಬಹುದು, ಆದರೆ ನನ್ನ ಮಾತು ಕಠಿಣವಾಗಿರುವುದು, ಯಾಕೆಂದರೆ ನಾನು ನಿಜವನ್ನೇ ಹೇಳುವವಳು. ಶ್ರೀಮನ್ನಾರಾಯಣನೇ ನನ್ನ ಗಂಡನು, ಆತನದೇ ಈ ಶಿಶು. ಆತನ ಆಜ್ಞೆಯಂತೆಯೇ ಬಳಿಗೆ ಬಂದಿರುವನು. ನನಗೆ ತ್ರಿಕಾಲ ಜ್ಞಾನ ಉಂಟು. ನಾನು ಹಿಂದಾದುದು, ಈಗ ನಡೆಯುವುದು, ಮುಂದಾಗುವುದು ಸಹ ತಿಳಿಸಬಲ್ಲೆ ಎನ್ನಲಾಗಿ ಆಕೆಯನ್ನು ಭಕ್ತಿಪೂರ್ವಕವಾಗಿ ಅವರ ಮನೆಗೆ ಕರೆದುಕೊಂಡು ಬಂದು ಆದರದಿಂದ ರತ್ನಾಸದಲ್ಲಿ ಕುಳ್ಳರಿಸಿ ಕೈ ಮುಗಿದುಕೊಂಡು ಮುಂದೇನು ಮಾಡಬೇಕೆಂದು ರಾಣಿಯು
ಮೃದುವಾಕ್ಯಗಳಿಂದ ಭಿನ್ನಯಿಸಲು ಧರ್ಮದೇವಿಯು ಕಲ್ಯಾಣಿ ಮಂಗಳ ಸ್ನಾನ ಮಾಡು, ಗುರುದೇವರನ್ನು ನಮಸ್ಕರಿಸು ಎನ್ನಲು ಧರಣಿದೇವಿಯು ಹಾಗೆಯೇ ಮಾಡಿ ಕುರವಂಜಿಗೆ ಎದುರಾಗಿ ಕುಳಿತು ಈಗ ಮಾಡತಕ್ಕದ್ದೇನು ಎಂದು ವಿಜ್ಞಾಪಿಸಿಕೊಂಡಳು. ಆಗ ಕುರವಂಜಿಯು ಎಲ್ಲವೂ ಧರಣಿದೇವಿಯೇ, ಬಂಗಾರದ ಮರಗಳನ್ನು ತಂದು ಮುತ್ತುಗಳಿಂದಲೂ ಅಕ್ಕಿಯಿಂದಲೂ ತುಂಬಿ ಸಕಲ ದೇವತೆಗಳಿಗೂ ಬಾಗಿನ ಕೊಡು ಎಂದು ಹೇಳಲು ಆಕೆಯು ಭಕ್ತಿಪೂರ್ವಕವಾಗಿ ಬಾಗಿನ ಕೊಟ್ಟು, ಓ ಧರ್ಮದೇವಿ ಸತ್ಯವಾಗಿ ಹೇಳಮ್ಮ, ನನ್ನ ದುಃಖವನ್ನು ಪರಿಹರಿಸು ಎಂದು ಬೇಡಿಕೊಂಡಳು. ಆಗ ಕುರವಂಜಿಯು ಸತ್ಯವನ್ನೇ ಹೇಳುವೆನು, ಕೂಸಿಗೆ ಸ್ವಲ್ಪ ಅನ್ನ ಕೊಡು ಎಂದಳು. ಆಕೆಯು ಉತ್ತಮವಾದ ಅನ್ನವನ್ನು ಬಂಗಾರದ ಪಾತ್ರೆಯಲ್ಲಿ ತರಿಸಿ ಕೂಸಿಗೆ ಕೊಡಿಸಿದಳು. ಆ ಮಗುವು ಆ ಮಾನುಷ ಅನ್ನವನ್ನು ತಿನ್ನದೆ ಅಳುತ್ತಿರುವ ಕೂಸನ್ನು ನಿಂದಿಸಿ ಆ ಕೊರವಂಜಿಯು ಏಟು ಕೊಟ್ಟು, ನಿನ್ನ ದೌರ್ಭಾಗ್ಯ, ನಿನಗೆ ಇಂಥ ಉತ್ತಮವಾದ ಅನ್ನ ಸೇರುವುದಿಲ್ಲ ಎಂದು ಹೇಳುತ್ತಾ ಅನ್ನ ತನ್ನ ಹೊಟ್ಟೆಗೆ ಬಿದ್ದರೆ ಸ್ತನದ್ವಾರ ಕೂಸಿಗೆ ಹಿತಕರವೆಂದು ಹೇಳುತ್ತಾ ತಾನೇ ತಿಂದಳು. ಅನಂತರ ತಾಂಬೂಲ ಕೊಡೆಂದು ತಾಂಬೂಲವನ್ನು ಸವಿದಳು. ಪೂರ್ವಾಭಿಮುಖವಾಗಿ ಕುಳಿತು ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ಬುಟ್ಟಿಯನ್ನು ಮುಂದಿಟ್ಟುಕೊಂಡು ಕಾಲು ಚಾಚಿ ಕುಳಿತಳು. ಇಂಥ ಭಗವದ್ರೂಪವನ್ನು ನೋಡಲ ಅಪೇಕ್ಷೆಯಿಂದ ಪರಿವಾರ ಸಮೇತ ವಿಮಾನಗಳಲ್ಲಿ ಕುಳಿತವರಾಗಿ ಸಂಭ್ರಮದಿಂದಲೂ ಆಶ್ಚರ್ಯದಿಂದಲೂ ನೋಡುತ್ತಾ, ಆಕಾಶರಾಜನು ಏನು ಪುಣ್ಯಶಾಲಿ, ಇವನ ಮನೆಯಲ್ಲಿ ಶ್ರೀಮನ್ನಾರಾಯಣನು ಪ್ರಾಕೃತನಂತೆ ಆಟವಾಡುತ್ತಿರುವನಲ್ಲ ಎಂದು ಪರಸ್ಪರ ಮಾತನಾಡುತ್ತಾ, ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಶ್ರೀಹರಿಯಲ್ಲಿ ದಿವ್ಯಮಂಗಳ ಚರಿತ್ರೆಯನ್ನು ಹೊಗಳುತ್ತಲಿದ್ದರು. ಕಲಿಯುಗದಲ್ಲಿ ಸ್ವಾಮಿಯ ಲೀಲೆಯೆಲ್ಲವೂ ಮಂದ ಜನರ ಉದ್ಧಾರಾರ್ಥವಾಗಿಯೇ ನಡೆಯುವುದು. ಇಲ್ಲಿಗೆ 8ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ ಮಹಾತ್ಮೆ, 9ನೇ ಅಧ್ಯಾಯ ಪ್ರಾರಂಭ. ಭೋಜನಾನಂತರದಲ್ಲಿ ಧರ್ಮದೇವತೆಯು ತನ್ನ ವಂಶದಲ್ಲಿ ಪೂಜಿತರಾದ ದೇವತೆಗಳನ್ನು ಸ್ಮರಿಸಿದಳು. ಮೊದಲು ಶ್ರೀಮನ್ನಾರಾಯಣನನ್ನು, ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡಿ, ಅನಂತರ ಬ್ರಹ್ಮನನ್ನು, ಸರಸ್ವತಿಯನ್ನು, ರುದ್ರದೇವರನ್ನು, ಪಾರ್ವತಿಯನ್ನು, ಇಂದ್ರನನ್ನು, ಶಚಿದೇವಿಯನ್ನು, ಈ ರೀತಿ ದೇವತಾ ದಂಪತಿಗಳನ್ನು ಸ್ಮರಿಸಿ ದೇವತೆಗಳನ್ನು, ಗಂಧರ್ವರೇ ಮೊದಲಾದವರುಗಳನ್ನು, ರಾಜ ಋಷಿಗಳನ್ನು ಮತ್ತು ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಸನ್ನಿಹಿತವಾದ ಭಗವದ್ ರೂಪಗಳನ್ನು ಸಹ ಸ್ಮರಣೆ ಮಾಡಿ, ಎಲ್ಲವೂ ಧರಣಿದೇವಿ, ನಾನು ಸತ್ಯವನ್ನೇ ಹೇಳುತ್ತೇನೆ, ನಿನ್ನ ಮಗಳು ಅಂಗಶೋಷಣೆಗೆ ಕಾರಣವನ್ನು ಹೇಳುವೆನು ಕೇಳಮ್ಮ. ಈಕೆಯು ಈ ಹಿಂದಿನ ದಿನ ಮನ್ಮಥಾಕಾರನಾದ ಒಬ್ಬ ದಿವ್ಯ ಪುರುಷನನ್ನು ಕಂಡು ಮೋಹಿತಳಾಗಿರುವಳು. ಅದೇ ಅವಳ ಅಂಗಶೋಷಣೆಗೆ ಕಾರಣವು. ಇದಕ್ಕೆ ಔಷಧವೇನೆಂದರೆ ಇವಳನ್ನು ಆತನಿಗೆ ಕೊಟ್ಟು ವಿವಾಹ ಮಾಡುವುದು, ಬೇರೆ ಯಾವ ಮಾರ್ಗವೂ ಇಲ್ಲವೆಂದಳು. ಆಗ ಧರಣಿದೇವಿಯು ಆತನು ಯಾರು, ಎಲ್ಲಿರುವನು ಎಂದು ಕೇಳಲು ಕೊರವಂಜಿಯು ಆತನು ವಿದ್ಯಾವಂತ, ಧನವಂತ, ಬಲವಂತ, ಗುಣವಂತ, ರೂಪವಂತ ಮತ್ತು ವೀರ್ಯವಂತ. ಆತನ ಹೆಸರು ಶ್ರೀನಿವಾಸ, ವೆಂಕಟಾಚಲದಲ್ಲಿ ವಾಸಿಸುವನು. ಈತನು ಕಿರಾತವೇಷದಲ್ಲಿ ಕುದುರೆಯನ್ನೇರಿ ಉದ್ಯಾನವನದ ಬಳಿಗೆ ಬಂದಿದ್ದನು. ನಿನ್ನ ಮಗಳು ಕಲ್ಲಿನಿಂದ ಹೊಡೆದು ಆತನ ಕುದುರೆಯನ್ನು ಕೊಂದಳು. ರಾಜಪುತ್ರಿ ಎಂಬ ಗೌರವದಿಂದ ಶ್ರೀನಿವಾಸನು ಈ ತಪ್ಪನ್ನು ಕ್ಷಮಿಸಿರುವನು. ಈ ಮಾತು ನಿಜವಾದದ್ದು, ಇದೇ ಸುಳ್ಳೋ ನಿಜವೋ ಎಂಬುದಾಗಿ ಈಗಲೇ ಪದ್ಮಾವತಿಯ ಸಖಿಯರನ್ನು ಕೇಳು. ಈತನಿಗೆ ಪದ್ಮಾವತಿಯನ್ನು ಕೊಡುವುದಾದರೆ ಈಕೆಯು ರೋಗವು ವಾಸಿಯಾಗುವುದು, ಇಲ್ಲದಿದ್ದರೆ ಈಕೆಯು ಖಂಡಿತವಾಗಿಯೂ ಉಳಿಯುವುದಿಲ್ಲವೆಂದು ಹೇಳಲು ರಾಣಿಯು ಭಯಗೊಂಡು ಅಳುತ್ತಾ ಮಾತನಾಡಿದಳು. ವರನ ಕಡೆಯವರು ಯಾಚಿಸದೆ ಕನ್ಯೆಯನ್ನು ಕೊಡುವ ಬಗೆ ಹೇಗೆ? ನನ್ನ ಮಗಳು ಹೇಗೆ ತಾನೇ ಬದುಕುವಳು? ನಾನು ಖಂಡಿತವಾಗಿಯೂ ಅವಳನ್ನು ಶ್ರೀನಿವಾಸನಿಗೆ ಕೊಟ್ಟು ಬಿಡುವೆನು ಎಂದು ಶಪಥ ಮಾಡಿದಳು. ಆಗ ಕೊರವಂಜಿ, ನೀನು ಹಾಗೆ ಮಾಡುವುದಾದರೆ, ಹಾಗೆ ಕೊಡುವುದಾದರೆ ಪದ್ಮಾವತಿಯು ಖಂಡಿತವಾಗಿಯೂ ಬದುಕುವಳು, ಅವಳ ರೋಗವು ವಾಸಿಯಾಗುವುದು. ಆದುದರಿಂದ ನೀನು ರಾಜನಿಗೆ ಈ ವಿಷಯವನ್ನು ತಿಳಿಸಿ ನಿನ್ನ ಮಾತನ್ನು ಹೇಳಿ ಆತನಿಗೆ ಸರಿಯಾದ ಬೋಧನೆ ಮಾಡಿ ಸಾಧು ಮಾರ್ಗದಲ್ಲಿ ನಡೆಯುವಂತೆ ಮಾಡು, ಮತ್ತು ಖಂಡಿತ ಕನ್ಯಾದಾನ ಮಾಡುತ್ತೇನೆ ಎಂದು ನನ್ನ ಮುಂದೆ ಸಂಕಲ್ಪ ಮಾಡು ಎಂಬುದಾಗಿ ಹೇಳಿದಳು. ಆಗ ಧರಣಿದೇವಿಯು, ಹೇಗಾದರೂ ಆಗಲಮ್ಮ, ಮಗಳು ಬದುಕಿದರೆ ಸಾಕು, ಬೆಟ್ಟದಲ್ಲಿ ವಾಸಿಸುವ ಶ್ರೀನಿವಾಸನಿಗೆ ಮಗಳನ್ನು ಕೊಡುವೆನು ಎಂದು ಹೇಳಲು, ಹಾಗೆ ಮಾಡಿದರೆ ನಿನ್ನ ಮಗಳು ಖಂಡಿತ ಬದುಕುವಳು, ನೀನು ವಿಚಾರ ಪಡಬೇಡ, ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನನ್ನ ಒಬ್ಬ ವೃದ್ಧಳು ಇಲ್ಲಿಗೆ ಬಂದು ಕನ್ಯೆಯನ್ನು ಕೊಡಬೇಕೆಂದು ಕೇಳುವಳು, ಮಾತಿನಂತೆ ನೀನು ನಡೆದುಕೋ, ನಾನು ಹೋಗಿ ಬರುವೆನು ಎಂದು ಹೇಳಿ ಕೊರವಂಜಿಯು ಹೊರಡಲಾಗಿ ಧರಣಿದೇವಿಯು ಆಕೆಯನ್ನು ಕಳುಹಿಸಿಕೊಟ್ಟು ಮಗಳ ಬಳಿಗೆ ಹೋಗಿ ದುಃಖದಿಂದ ನಿನ್ನ ಮನೋಗತವೇನೆಂದು ಕೇಳಿದಳು. ಆಕೆಯು ಮಾತನಾಡದೆ ಸುಮ್ಮನಿರಲು ಪುನಃ ಪುನಃ ಸಮಾಧಾನೋಕ್ತಿಗಳಿಂದ ಧರಣಿದೇವಿಯು ಮಗಳ ಅಭಿಪ್ರಾಯವನ್ನೆಂದು ಪುನಃ ಪುನಃ ಕೇಳಿದಳು. ಬಹು ಹೊತ್ತು ಸುಮ್ಮನಿದ್ದು
ಪದ್ಮಾವತಿಯು ದುಃಖಿತಳಾದ ತಾಯಿಯನ್ನು ನೋಡಿ ಮೆಲ್ಲಮೆಲ್ಲಗೆ ಮಾತನಾಡುತ್ತಾ, ಅಮ್ಮ, ನನ್ನ ಮನಸ್ಸಿನಲ್ಲಿರುವುದನ್ನು ಹೇಗೆ ಹೇಳಲಿ? ಆದಾಗ್ಯೂ ನೀನು ತಾಯಿಯಾದುದರಿಂದ ಹೇಳುವೆನು ಕೇಳು. ನಿನ್ನ ಆಜ್ಞೆ ಪಡೆದು ಸಖಿಯರೊಡನೆ ನಾನು ಉದ್ಯಾನವನಕ್ಕೆ ಹೋದೆನಷ್ಟೇ. ಅಲ್ಲಿ ಒಬ್ಬ ಸುಂದರ ಯುವಕನು ಬಂದಿದ್ದನು. ಆತನ ಮುಖವೇ ಸರ್ವದಾ ಸ್ಮರಣೆಗೆ ಬರುತ್ತಲಿದೆ. ಅವನನ್ನು ಬಿಟ್ಟು ಪ್ರಾಣಧರಿಸಲು ಸಾಧ್ಯವಿಲ್ಲ. ಅವನ ಮಹಿಮೆ ದೇವತೆಗಳಿಗೆ ಗೊತ್ತು, ಮನುಷ್ಯರು ಕಾಣರು. ಅವನು ಸರ್ವೋತ್ತಮನು, ಪುರುಷೋತ್ತಮನು, ಚಕ್ರಪಾಣಿ, ಶಂಖ ಗದಾಧರ, ಕೌಸ್ತುಭಧರ, ಶಾರ್ಜಾಧನುಧಾರಿ. ಅವನನ್ನು ಬಿಟ್ಟು ಜೀವಿಸುವುದು ಹೇಗೆ ಎಂದಳು. ಆಗ ಧರಣಿದೇವಿಯು, ಅಮ್ಮ ಮಗಳೇ, ಇದು ನಿಜವೋ ಭ್ರಮೆಯೋ ಸ್ಪಷ್ಟವೋ ಎಂದು ಕೇಳಿದಳು. ಆಗ ಪದ್ಮಾವತಿಯು, ಇದು ಸತ್ಯ, ಭ್ರಮೆಯೂ ಅಲ್ಲ ಸ್ವಪ್ನವೂ ಅಲ್ಲ ಎಂದಳು. ಅದಕ್ಕೆ ಧರಣಿದೇವಿಯು ಈ ವಿಷಯವನ್ನು ಪತಿಗೆ ತಿಳಿಸಿದಳು ಮತ್ತು ಧರ್ಮದೇವತೆಯು ಹೇಳಿದ ರೋಗ ನಿವಾರಣಾ ಉಪಾಯವನ್ನು ಸಹ ತಿಳಿಸುವ ಹೊತ್ತಿಗೆ ರುದ್ರಾಭಿಷೇಕ ಮಾಡಿಕೊಂಡು ಪದ್ಮಾವತಿಯು ಸಖಿಯರ ಪುರೋಹಿತರ ಮೊದಲಾದವರೊಂದಿಗೆ ಹಿಂದಕ್ಕೆ ಅರಮನೆಗೆ ಬಂದರು. ರಾಣಿಯು ಬ್ರಾಹ್ಮಣರಿಗೆ ಉಚಿತವಾದ ಮರ್ಯಾದೆಯನ್ನು ಮಾಡಿ ಗೌರವದಿಂದ ಕಳುಹಿಸಿಕೊಟ್ಟಳು. ಅಷ್ಟು ಹೊತ್ತಿಗೆ ಬಕುಳಾದೇವಿಯನ್ನು ಕಂಡು ಧರ್ಮದೇವಿಯು ಮಾತನ್ನು ಜ್ಞಾಪಿಸಿಕೊಂಡು, ಈ ಪೂಜ್ಯಳು ಯಾರು, ಇಲ್ಲಿಗೆ ಬಂದು ನಿಮಿತ್ತವೇನು ಕೇಳಿರಿ ಎಂಬುದಾಗಿ ಆ ಹುಡುಗಿಯರಿಗೆ ಹೇಳಲು, ಅವರಲ್ಲೊಬ್ಬಳು ಎಲೈ ರಾಣಿಯೇ, ಈಕೆ ಶೇಷಶೈಲದಲ್ಲಿ ವಾಸಿಸುವಳು, ವೆಂಕಟೇಶನ ಭೃತ್ಯಳಂತೆ. ಈಕೆಯ ಹೆಸರು ಬಕುಳಾದೇವಿ. ನಿನ್ನ ಬಳಿಯಲ್ಲಿ ಸ್ವಲ್ಪ ಕೆಲಸ ಉಂಟೆಂದು ಹೇಳಿ ನಮ್ಮೊಡನೆ ಬಂದಿರುವಳು ಎಂದರು. ಆಗ ಧರಣಿದೇವಿಯು ದೇವ ಮಾತೆಯನ್ನು ಆಧಾರದಿಂದ ಬರಮಾಡಿಕೊಂಡು ರತ್ನಪೀಠದಲ್ಲಿ ಕುಳ್ಳರಿಸಿ ಬಂದ ಕಾರಣವೇನೆಂದು ಕೇಳಲು, ಆಕೆಯು ಕನ್ಯಾಪೇಕ್ಷೆಯಿಂದ ಬಂದೆನು, ಶ್ರೀನಿವಾಸನೇ ಪರ, ಇವನನ್ನು ಕೃಷ್ಣನೆಂದು ಕರೆಯುವುದು, ದೇವಕಿ ವಸುದೇವರೇ ತಾಯಿ ತಂದೆಗಳು, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವಯಸ್ಸು 25 ವರ್ಷಗಳು, ವೆಂಕಟಗಿರಿಯಲ್ಲಿ ವಾಸ ಎಂದು ಹೇಳಿ ಆತನ ವಿಚಾರವೆಲ್ಲವನ್ನು ತಿಳಿಸಿದಾಗ, ಇಂಥ ಭಾಗ್ಯಶಾಲಿಯಾಗಿ ಸತ್ಕುಲದಲ್ಲಿ ಹುಟ್ಟಿ ಬುದ್ಧಿವಂತನೂ ಪರಾಕ್ರಮಿಯೂ ವ್ಯಾಗ್ಮಿಯೂ ಆದವನಿಗೆ ಇದುವರೆಗೆ ಯಾಕೆ ಮದುವೆ ಆಗಿಲ್ಲ ಎಂದು ಕೇಳಿದಳು. ಬಕುಳಾದೇವಿಯು, ಹಾಗಲ್ಲ, ಈತನಿಗೆ ಸಣ್ಣ ವಯಸ್ಸಿನಲ್ಲಿಯೇ ಮದುವೆ ಆಯಿತು, ಹೆಂಡತಿ ಇದ್ದಾಳೆ, ಆಕೆಯಲ್ಲಿ ಸಂತಾನವಿಲ್ಲದವಾದುದರಿಂದ ಎರಡನೇ ಲಗ್ನವನ್ನು ಮಾಡಿಕೊಳ್ಳುವವನಾಗಿದ್ದಾನೆ, ಈ ವರನಲ್ಲಿ ಯಾವ ದೋಷವೂ ಇಲ್ಲ ಎಂದಳು. ಆಗ ಧರಣಿದೇವಿಯು ರಾಜನನ್ನು ಬರಮಾಡಿಕೊಂಡು ಎಲ್ಲ ವಿಷಯಗಳನ್ನು ತಿಳಿಸಿ, ಗೋತ್ರಾನುಕೂಲ ನಕ್ಷತ್ರಾನುಕೂಲವಿದ್ದು ಜಾತಕ ಕೂಡಿ ಬಂದರೆ ಕನ್ಯಾದಾನ ಮಾಡುವರೆಂದು ಗಂಡನನ್ನು ಪ್ರಾರ್ಥಿಸಿದಳು ಮತ್ತು ಹೆಣ್ಣನ್ನು ಕೇಳುವುದಕ್ಕೆ ಬಕುಳಾದೇವಿಯು ಬಂದಿರುವಳು. ಆ ವೆಂಕಟಾಚಲಪತಿಯನ್ನೇ ನಮ್ಮ ಮಗಳು ಅಪೇಕ್ಷಿಸುತ್ತಾಳೆ. ಧರ್ಮದೇವಿಯೇ ಮಾತು ನಿಜವೇ, ಆದ್ದರಂತೆ ನಾವು ನಡೆಯುವುದು ಯುಕ್ತವು ಎಂದಳು. ಆಗ ರಾಜನು, ಬಕುಳಾದೇವಿಯೇ ಬಂದಿರುವುದು ನಮ್ಮ ಭಾಗ್ಯೋದಯ, ನನಗೆ ಬಹಳ ಸಂತೋಷ, ಈ ಮದುವೆಯನ್ನು ಜಾಗ್ರತೆ ಮಾಡಿ ಆನಂದ ಪಡಬೇಕೆಂದು ನನಗೆ ಬಹಳ ಆಶೆ ಇದೆ. ಎಲ್ಲ ಎಲೈ ಪದ್ಮಾವತಿಯೇ, ನೀನು ದುಃಖ ಪಡಬೇಡ, ನಿನ್ನ ಇಷ್ಟದಂತೆ ನಾನು ಮಾಡುತ್ತೇನೆ, ನಿನ್ನ ಅಭಿಪ್ರಾಯವೇನು ಎಂದು ಕೇಳಲು, ತಂದೆಗೆ ಹೇಳುವುದಕ್ಕೆ ಸಂಕೋಚಪಟ್ಟು ತಾಯಿಯನ್ನು ಕುರಿತು ನೀನು ಹೇಳಮ್ಮ ಎನ್ನಲು, ಆಕೆಯು ಈ ವಿವಾಹವನ್ನು ಕಾಲ ವಿಳಂಬನವಿಲ್ಲದೆ ನಡೆಸಬೇಕೆನ್ನಲು ರಾಜನು ತಕ್ಷಣ ಮಗನಾದ ವಸುದಾನನನ್ನು ಕಳುಹಿಸಿ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿಕೊಂಡು ಈ ವಿವಾಹಕ್ಕೆ ಗುರುಗಳ ಅಪ್ಪಣೆಯನ್ನು ಕೇಳಲು ಅವರು ಸಂತೋಷಪಟ್ಟು, ಶ್ರೀನಿವಾಸನ ವಿಷಯ ನನಗೆ ಅಷ್ಟು ತಿಳಿಯದು, ನಾನು ಈ ಪ್ರಾಂತ್ಯ ಬರುವುದು ಅಪರೂಪ, ಇಲ್ಲಿಗೆ ಸಮೀಪದಲ್ಲಿಯೇ ಶುಕಾಚಾರ್ಯರು ಇರುವವರು, ಈತನ ವಿಷಯವನ್ನು ಅವರು ಚೆನ್ನಾಗಿ ಬಲ್ಲರು ಎಂದು ತಿಳಿಸಲಾಗಿ ರಾಜನು ವೇಗಯುಕ್ತವಾದ ರಥದೊಡನೆ ತಮ್ಮನನ್ನು ಶುಕಾಶ್ರಮಕ್ಕೆ ಕಳುಹಿಸಿ ಪದ್ಮಾವತಿಯು ವಿವಾಹಾರ್ಹಳಾಗಿರುತ್ತಾಳೆ, ಶ್ರೀನಿವಾಸನಿಗೆ ಕೊಡುವ ಇಚ್ಛೆಯು ರಾಜನಿಗೆ ಇದೆ, ಈ ವಿಷಯದಲ್ಲಿ ತಮ್ಮ ಅನುಮತಿಯನ್ನು ಕೇಳಬೇಕೆಂದು ರಾಜನು ಇಚ್ಛಿಸುತ್ತಾನೆ ಎಂದು ದಯಮಾಡಿ ನಮ್ಮಲ್ಲಿಗೆ ಬಂದು ಅಪ್ಪಣೆ ಕೊಟ್ಟರೆ ಲಗ್ನ ಪತ್ರಿಕೆಯನ್ನು ಬರೆಯಿಸಬಹುದಾಗಿದೆ ಎಂದರು. ಈ ಮಾತನ್ನು ಕೇಳಿದ ಕೂಡಲೇ ಶುಕಾಚಾರ್ಯರು ಆನಂದಕ್ಕೆ ಪಾರವೇ ಇರಲಿಲ್ಲ, ಮೈಮೇಲೆ ಎಚ್ಚರ ತಪ್ಪಿತು, ನರ್ತನ ಮಾಡಿದರು, ಕುಣಿತದಲ್ಲಿ ಕಮಂಡಲ ಉರುಳಿತು, ಪಾತ್ರಗಳು ಒಡೆದು ಹೋದವು, ಕೃಷ್ಣಾಂಜನವು ಹರಿದು ಹೋಯಿತು, ಜಪಮಾಲೆಗೂ ಕೊಡೆದು ಹೋಯಿತು, ಅಷ್ಟು ಸಂತೋಷದಿಂದ ಹುಚ್ಚರಂತೆ ಕುಣಿದರು. ಈ ಕನ್ಯಾದಾನವು ಮೋಕ್ಷ ಸಾಧನವೆಂತ ಹೇಳಿ ತಕ್ಷಣ ಮಧ್ಯಾಹ್ನಿಕೆಯನ್ನು ಮುಗಿಸಿಕೊಂಡು ರಾಜನ ಬಳಿಗೆ ಬಂದರು. ರಾಜನು ಸಾಷ್ಟಾಂಗ ನಮಸ್ಕಾರ ಮಾಡಿ ಆದರದಿಂದ ಸತ್ಕರಿಸಿ
ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಡಲು ಅಪ್ಪಣೆಯಾಗಬೇಕು ಎಂದನು. ಆಗ ಶುಕಾಚಾರ್ಯರು, ಎಲೈರಾಜನೇ, ಸಂದೇಹವೇಕೆ? ನೀನೇ ಧನ್ಯನು. ನಿನ್ನ ವಂಶವು ಪವಿತ್ರವಾದದ್ದು. ನೀನು ಪೂರ್ವದಲ್ಲಿ ಏನು ಪುಣ್ಯ ಮಾಡಿದ್ದೆಯೋ ಭಗವಂತನೇ ನಿನಗೆ ಅಳಿಯನಾಗುವುದು ಸಾಮಾನ್ಯವೇ. ನಾವು ಎಷ್ಟು ತಪಸ್ಸು ಮಾಡಿದಾಗಿಯೂ ಆತನು ಸಿಕ್ಕಲಿಲ್ಲ. ನಿನ್ನ ಪುಣ್ಯದಿಂದ ಈ ವಿವಾಹದಲ್ಲಿ ಆತನನ್ನು ನೋಡುವ ಭಾಗ್ಯವನ್ನು ನಾವು ಪಡೆದೆವು ಎಂದರು. ಈ ಮಾತು ಕೇಳಿರಿ ರಾಜನು ಶುಕಾಚಾರ್ಯರನ್ನು ನಮಸ್ಕರಿಸಿ ತಾನು ಕೃತಾರ್ಥನೆಂದು ಭಾವಿಸಿದನು. ವಧುವರರ ಜಾತಕಗಳನ್ನು ಪರೀಕ್ಷಿಸಲಾಯಿತು. ಗೋತ್ರಗಳು ಹೊಂದಿದವು. ನಕ್ಷತ್ರಗಳು ಅನುಕೂಲವಾದವುಗಳೆಂದವು ತಿಳಿದು ಬಂದಿತು. ನಾಡಿಕೂಟ, ರಾಶಿಕೂಟ, ಯೋನಿಕೂಟ, ಗಣಕೂಟ, ಸ್ತ್ರೀದೀರ್ಘ, ಮಾಂಗಲ್ಯಕೂಟ ಮುಂತಾಗಿ ಎಲ್ಲಾ ಕೂಟಗಳು ಹೊಂದುತ್ತವೆ. ಗ್ರಹಗಳೆಲ್ಲವೂ ಶುಭ ಸ್ಥಾನದಲ್ಲಿದೆ. ಜಾತಿ ಬಾಂಧವ ಸಹೃತ ಸಂಬಂಧಿ ಮಿತ್ರಜನರ ಅಭಿಪ್ರಾಯದಿಂದ ಈ ವಿವಾಹ ಮಾಡಬಹುದೆಂದು ಶುಕಾಚಾರ್ಯರು ಹೇಳಿದರು. ಎಲ್ಲರೂ ಅತಿ ಸಂತೋಷದಿಂದ ಇದನ್ನು ಒಪ್ಪಿದರು. ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವುದಾಗಿ ಸಭಾ ಮಧ್ಯದಲ್ಲಿ ರಾಜನು ಸಂಕಲ್ಪ ಮಾಡಿದನು. ಆಗ ಬೃಹಸ್ಪತ್ಯಾಚಾರ್ಯರು ಲಗ್ನಪತ್ರಿಕೆಯನ್ನು ಈ ರೀತಿ ಬರೆಸಿದರು. ಅಪ್ರಾಕೃತನಾದ, ನಿತ್ಯನಾದ, ಸಚ್ಚಿದಾನಂದ ಮೂರ್ತಿಯಾದ, ಸರ್ವ ಸ್ವತಂತ್ರನಾದ, ಅದ್ವಿತೀಯನಾದ, ಅನಂತರೂಪವುಳ್ಳ, ಶಾಗ್ನಧಾರಿಯಾದ, ಭಕ್ತಿಪ್ರಿಯನಾದ, ಭಕ್ತಿಯಿಂದಲೇ ತಿಳಿಯುವ ಯೋಗ್ಯವಾದ, ರೂಪವುಳ್ಳ, ದೇವಾದಿ ದೇವರಿಂದ ಪೂಜ್ಯನಾದ, ಬ್ರಹ್ಮಾದಿಗಳಿಂದ ವಂದಿತನಾದ, ಸರ್ವಾಂತರ್ಯಾಮಿಯಾದ, ಲಕ್ಷ್ಮೀದೇವಿಗೆ ಆವಾಸ ಸ್ಥಾನವಾದ, ವೆಂಕಟಾಚಲದಲ್ಲಿ ವಾಸಿಸುವ, ನಿಖಿಲ ವೇದ ವೇದಾಂತ ಪ್ರತಿಪಾದ್ಯನಾದ, ಸಮಸ್ತ ಆಗಮಗಳಿಂದಲೂ ಪುರಾಣಗಳಿಂದಲೂ ತಿಳಿಯಲಿಕ್ಕೆ ಅಶಕ್ಯವಾದ ಗುಣಕರ್ಮಗಳುಳ್ಳ ಶ್ರೀಧರನಾದ, ನಿನ್ನ ಪಾದ ಪದ್ಮವನ್ನು ನೋಡಲಿಚ್ಛಿಸೆಂದು ಆಕಾಶನಾಮಕನಾದ ನಾನು, ದೇವಶ್ರೇಷ್ಠನಾದ ನಿನಗೆ ಬಂಧುತ್ವದಿಂದ, ಅಂದರೆ ನೀನು ನನಗೆ ಅಳಿಯನಾಗುವ ನಿಮಿತ್ತದಿಂದ ಆಶೀರ್ವಾದವನ್ನು ಮಾಡುತ್ತೇನೆ. ಎಲೈ ಲಕ್ಷ್ಮೀಪತಿಯಾದ ಶ್ರೀನಿವಾಸನೇ, ನಿನ್ನ ಆಶ್ರಯ ಇಚ್ಛಿಸುವ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿನ್ನ ಅನುಗ್ರಹದಿಂದ ಪತ್ನಿ, ಪುತ್ರ, ಭ್ರಾತೃ ಸಮೇತ ನಾವೆಲ್ಲರೂ ಕ್ಷೇಮವಾಗಿ ಇದ್ದೇವೆ. ಸಮಸ್ತರಾದ ನಿಮ್ಮ ಕ್ಷೇಮವನ್ನು ಪತ್ರದ್ವಾರ ತಿಳಿಸಬೇಕು. ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಈ ಪತ್ರವು ಬರೆಯಲ್ಪಟ್ಟಿರುತ್ತದೆ. ನಿನಗೋಸ್ಕರ ಪದ್ಮಾವತಿಯನ್ನು ಕೊಡಬೇಕೆಂದು ನನಗೆ ಪ್ರೇರಣೆಯೂ ಆಗಿದೆ. ವಿವಾಹ ವಿಧಿಪೂರ್ವಕವಾಗಿ ಆಕೆಯನ್ನು ಸ್ವೀಕರಿಸು. ಶುಕಾಚಾರ್ಯರು, ಬೃಹಸ್ಪತ್ಯಾಚಾರ್ಯರು ನಮ್ಮ ಹೃದ್ಗತವನ್ನು ಬಲ್ಲರು. ಪುರುಷೋತ್ತಮನಾದ ಶ್ರೀನಿವಾಸನೇ, ಕನ್ಯಾಗ್ರಹಣ ವಿಷಯವಾಗಿ ಸಂಶಯವನ್ನು ಮಾಡಬೇಡ. ವೈಶಾಖ ಶುಕ್ಲ ದಶಮಿ ಶುಕ್ರವಾರ ಈ ಶುಭ ದಿನದಲ್ಲಿ ಬಾಂಧವ ಸಮುದಾಯದಿಂದ ಸಮೇತನಾಗಿ ಬಂದು ನನ್ನನ್ನು ಉದ್ಧಾರ ಮಾಡಿ ಸಂತೋಷದಿಂದ ಪದ್ಮಾವತಿಯ ಪಾಣಿಗ್ರಹಣ ಮಾಡಬೇಕೆಂದು ನನ್ನ ಪ್ರಾರ್ಥನೆ. ಪುರುಷೋತ್ತಮನೇ, ಸರ್ವಜ್ಞನೇ, ನಿನಗೆ ಅಧಿಕವೇನು ಬರೆಯತಕ್ಕದ್ದಿದೆ? ಶುಕಾಚಾರ್ಯರು ಯಾವುದನ್ನು ಹೇಳುತ್ತಾರೆಯೋ ಅದೆಲ್ಲವನ್ನೂ ಸತ್ಯವಾಗಿ ತಿಳಿ. ಎಲೈ ಮಹಾನುಭಾವ, ಸಮಸ್ತ ಕಲ್ಯಾಣ ಗುಣರತ್ನಾಕರ, ಸುಖಸ್ವರೂಪ, ಜಗಜ್ಜನ್ಮಾದಿ ಕಾರಣ ಶ್ರೀನಿವಾಸ, ನಿನಗೋಸ್ಕರ ಈ ಪ್ರಕಾರ ಆಶೀರ್ವಾದವಿರಲಿ. ಪುತ್ರ, ಮಿತ್ರ, ಬಾಂಧವ, ಸಚಿವ ಸಹಿತನಾದ ಆಕಾಶರಾಜನ ಪತ್ರವಿದು ಎಂದು ಲೇಖನ ಮಾಡಿ ಜಗದೀಶನಾದ ಶ್ರೀನಿವಾಸನ ಬಳಿಗೆ ಶ್ರೇಷ್ಠದರ ಶುಕಾಚಾರ್ಯರನ್ನು ಕಳುಹಿಸಿಕೊಟ್ಟು ಅವರೊಂದಿಗೆ ಹರಿದಾರಿ ತಾನು ಪ್ರಯಾಣ ಮಾಡುತ್ತಾ ಶುಕಾಚಾರ್ಯರನ್ನು ಕುರಿತು, ಎಲೈ ಋಷಿಶ್ರೇಷ್ಠರೇ, ಯಾವ ಪ್ರಕಾರದಿಂದಲಾದರೂ ಆ ಶ್ರೀನಿವಾಸನು ಮನಸ್ಸನ್ನು ವಶ ಮಾಡಿರಿ. 10,000 ಲಕ್ಷವಾಗಲಿ, 10 ಲಕ್ಷವಾದರೂ ಸರಿ, ಕೋಟಿಯಾದರೂ ಸರಿ, ಅರ್ಭುತವಾದರೂ ಚಿಂತೆ ಇಲ್ಲ. ಆತನು ಕೇಳಿದಷ್ಟು ದ್ರವ್ಯವನ್ನು ಕೊಡುವೆನು, ಸಂಶಯವಿಲ್ಲವೆಂದು ಹೇಳಿ ಶುಕಾಚಾರ್ಯರನ್ನು ಕಳುಹಿಸಿ ಶುಕಾಚಾರ್ಯರು ಶೇಷಾಚಲವನ್ನು ಕುರಿತು ಹೊರಟ ಶಿಷ್ಯ ಸಹಿತರಾಗಿ ಮಧ್ಯಾಹ್ನದ ಹೊತ್ತಿಗೆ ವೆಂಕಟಾಚಲವನ್ನು ತಲುಪಿದರು. ಅಷ್ಟು ಹೊತ್ತಿಗೆ ಶ್ರೀನಿವಾಸನು, ಬಕುಳಾದೇವಿಯ ಇನ್ನೂ ಬರಲೇ ಇಲ್ಲವಲ್ಲ, ಕೆಲಸವಾಯಿತೇನಾಯಿತೋ ಎಂದು ವಿಚಾರ ಪಡುತ್ತಲಿರುವಲ್ಲಿ ಶುಕಾಚಾರ್ಯರನ್ನು ಕಂಡನು. ಇವರ ರೀತಿಯನ್ನು ನೋಡಿ ತನ್ನ ಕಾರ್ಯವು ಪಕ್ವವಾಯಿತೆಂದು ನಿಶ್ಚಯಿಸಿಕೊಂಡು ಶುಕಾಚಾರ್ಯರನ್ನು ಈ ವಿಷಯದಲ್ಲಿ ಪ್ರಶ್ನೆ ಮಾಡಲು, ಅವರು, ಮಹಾನುಭಾವ, ನಿನ್ನ ಕೆಲಸವು ಸರ್ವದಾ ಸಫಲವೇ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಲು ಭಗವಂತನು ಅವರನ್ನು ಅವಲಂಬಿಸಿ, ಎಲೈ ಶುಕಾಚಾರ್ಯರೇ, ಸುಳ್ಳು ಹೇಳಿಯಾದರೂ ಮದುವೆ
ಮದುವೆ ಮಾಡಿಸಿದ ಜನರು ಪುಣ್ಯ ಭಾಗಿಗಳಾಗಿರುವರು. ಹೀಗಿರುವಲ್ಲಿ ನನ್ನ ಮದುವೆಯನ್ನು ನಡೆಸಿಕೊಟ್ಟವರ ಪುಣ್ಯ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ? ನಾನು ಜಗತ್ ಕುಟುಂಬಿ, ನನ್ನ ಕಲ್ಯಾಣಕ್ಕೆ ನೀವು ಎಷ್ಟು ಶ್ರಮ ವಹಿಸುತ್ತೀರಿ ಎಂದು ಹೇಳಿ ಅಂಗಸಂಗವನ್ನು ಕೊಟ್ಟನು. ಹಿಂದೆ ಆಂಜನೇಯನು ಮಾಡಿದಷ್ಟು ಉಪಕಾರ ಈಗ ನೀವು ಮಾಡಿರುವಿರಿ ಎಂದನು. ಆಗ ಶುಕಾಚಾರ್ಯರು ಆಕಾಶರಾಜನ ಪತ್ರವನ್ನು ಶ್ರೀಹರಿಗೆ ಸಮರ್ಪಿಸಿ, ರಾಜನು ಪರಿವಾರ ಸಮೇತ ಕ್ಷೇಮದಲ್ಲಿರುವನು ಎಂದು ತಿಳಿಸಲು ಶ್ರೀಹರಿಯು ಪತ್ರಿಕೆಯನ್ನು ಓದಿ ಸಂತೋಷಗೊಂಡು ರಾಜನಿಗೆ ಉತ್ತರವನ್ನು ಬರೆದುಕೊಡುವನೆಂದು ಹೇಳಿ ಈ ರೀತಿ ಉತ್ತರವನ್ನು ಬರೆದುಕೊಟ್ಟನು. ರಾಜಾದಿರಾಜ ಪೂಜ್ಯನಾದ ಸುಧರ್ಮರಾಜನು ಪುತ್ರನಾದ ಅವಕಾಶರಾಜನಿಗೆ ಬಹುಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಶುಭಕರವಾದ ಪತ್ರವನ್ನು ಬರೆಯುತ್ತಿದ್ದೇನೆ. ಶ್ರೀಮದ್ ರಾಜಾದಿರಾಜ ಕಿರೀಟಗಳಿಂದ ಸ್ಪಷ್ಟವಾದ ಪಾದಗಳುಳ್ಳ ಆಕಾಶರಾಜನೇ, ಶ್ರೀನಿವಾಸನಿಂದ ಶುಭಕರವಾದ ವಿಜ್ಞಪ್ತಿಪೂರ್ವಕವಾದ ಪ್ರತಿಪತ್ರವು ಬರೆಯಲ್ಪಡುತ್ತದೆ. ನಮ್ಮ ಬಾಂಧವನಾಗಲಿಕ್ಕೆ ಯೋಗ್ಯನು, ಅದಕ್ಕೆ ತಕ್ಕ ಗುಣಗಳಿಂದ ಪೂರ್ಣನು, ಸುಧರ್ಮರಾಜನ ಮಗನು, ಆಕಾಶರಾಜನೆಂದು ಸರ್ವತ್ರ ಕೀರ್ತಿಯುಳ್ಳವನಾದ ರಾಜನೇ. ಶಾಂಗ್ರಧನುರ್ಧಾರಿಯಾದ ಶ್ರೀನಿವಾಸನ ನಮಸ್ಕಾರವು ನಿಮಗೆ ಇರಲಿ. ಬಾಲಕನಾದ ಶ್ರೀನಿವಾಸನಿಂದ ಈ ರೀತಿ ವಿಜ್ಞಾಪನೆಯು ಮಾಡಲ್ಪಡುತ್ತದೆ. ನೀವು ಬರೆದ ಪತ್ರವನ್ನು ನೋಡಿ ನನಗೆ ಅತ್ಯಂತ ಸಂತೋಷವಾಗಿದೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರದ ಮಹೋತ್ಸವದಲ್ಲಿ ಪದ್ಮಾವತಿಯನ್ನು ಅಂಗೀಕರಣ ಮಾಡುವೆ. ಪೂರ್ವದಲ್ಲಿ ಸಮುದ್ರರಾಜನು ಕನ್ಯಾದಾನ ಮಾಡಿ ಹೇಗೆ ಬಹುಕೀರ್ತಿ ಸಂಪಾದಿಸಿದನು, ಅದರಂತೆ ನನಗೆ ಮಗಳನ್ನು ಕೊಟ್ಟು ನೀವು ಕೀರ್ತಿಯನ್ನು ಹೊಂದಿ ಭಗೀರಥನು ಗಂಗೆಯನ್ನು ತಂದು ತನ್ನ ಪೂರ್ವಿಕರನ್ನು ಉದ್ಧರಿಸಿ ಕೀರ್ತಿಯನ್ನು ಪಡೆದಂತೆ ನಿಮ್ಮ ಮಗಳನ್ನು ನನಗೆ ಕೊಟ್ಟು ನಿನ್ನ ಪೂರ್ವೋತ್ತರ ಕುಲವನ್ನು ಉದ್ಧಾರ ಮಾಡಿಕೊಂಡು ಇತರರಿಂದ ದುರ್ಲಭವಾದ ಕೀರ್ತಿಯನ್ನು ಹೊಂದು. ನೀನು ತಿಳಿದವನು, ನಿನಗೆ ವಿಶೇಷ ಬರಿಯ ತಕ್ಕದ್ದೇನಿದೆ? ಧರ್ಮಿಷ್ಠರಾದ ಶುಕಾಚಾರ್ಯರು ಸರ್ವವನ್ನು ಬಲ್ಲವರಾಗಿದ್ದಾರೆ. ಈ ಪ್ರಕಾರ ಪತ್ರವನ್ನು ಬರೆದು ಶುಕಾಚಾರ್ಯರ ಮೂಲಕ ಆಕಾಶರಾಜನಿಗೆ ಕಳುಹಿಸಿಕೊಟ್ಟನು. ಶುಕಾಚಾರ್ಯರು ಹೊರಡಲು ಸಿದ್ಧರಾಗಲು ಶ್ರೀನಿವಾಸನು, ಎಲೈ ಶುಕಾಚಾರ್ಯರೇ, ನನ್ನ ಕುಲ, ಗೋತ್ರ, ವಾಸಸ್ಥಾನ, ಹೆಸರು ಇವುಗಳಲ್ಲಿ ವಿಚಾರ ಮಾಡದೆ ಹೆಣ್ಣನ್ನು ಹೇಗೆ ಕೊಡುವನು ಎನ್ನಲಾಗಿ, ಎಲೈ ಶ್ರೀನಿವಾಸನೇ, ನಿನಗೆ ಕುಲವಿಲ್ಲ, ಗೋತ್ರವಿಲ್ಲ, ಜನನ ಮರಣವಿಲ್ಲ, ಮುಪ್ಪಿಲ್ಲ, ವೃದ್ಧಿಯಿಲ್ಲ, ಸ್ಥಾನವಿಲ್ಲ, ಆಶ್ರಯವಿಲ್ಲ, ನೀನು ಕೇವಲ ವಿಡಂಬನವನ್ನು ಮಾಡುತ್ತಿರುವಿ. ಜಗನ್ನಾಥನೇ, ನನ್ನ ವಾಕ್ಯದಿಂದ ಆಕಾಶರಾಜನ ಮೇಲೆ ದೈವನ್ನು ತೋರಿಸು, ಆತನು ಹೆಣ್ಣನ್ನು ಕೊಡುವನು, ಕೃಪೆಯಿಂದ ಸ್ವೀಕರಿಸು ಎಂದು ಹೇಳಿ ಶ್ರೀಹರಿಯ ಅಪ್ಪಣೆಯಿಂದ ಹೊರಟರು. ಅನಂತರದಲ್ಲಿ ಬಕುಳಾದೇವಿಯು ಮಾರ್ಗಾಯಾಸದಿಂದ ಬಳಲಿ ಮೆಲ್ಲಮೆಲ್ಲಗೆ ಬರುತ್ತಿರುವುದನ್ನು ಕಂಡು ಶ್ರೀನಿವಾಸನು ನಮಸ್ಕರಿಸಿ, ತಾಯೇ, ಯಾಕೆ ಇಷ್ಟು ಹೊತ್ತು? ಆಕಾಶರಾಜನ ಪಟ್ಟಣದಲ್ಲಿ ನಡೆದ ವೃತ್ತಾಂತವೇನು ಎಂದು ಕೇಳಲು, ಎಲೈ ಪುರುಷೋತ್ತಮನೇ, ನಿನ್ನ ಕೆಲಸವು ಸಫಲವು, ಬಹುಯತ್ನದಿಂದ ಸಾಧಿಸಲ್ಪಟ್ಟು, ಆದರೂ ಈ ವಿಷಯದಲ್ಲಿ ಪೌರುಷವು ಅಷ್ಟು ಕಾರಣವಲ್ಲ. ದೈವಯೋಗದಿಂದ ಧರ್ಮದೇವಿಯು ನಾರಾಯಣಾಶ್ರಮದಿಂದ ಆಕಾಶರಾಜನ ಮನೆಗೆ ಬಂದು ರಾಣಿಯನ್ನು ಕಂಡು ಪದ್ಮಾವತಿಯನ್ನು ನಿನಗೆ ಕೊಡಬೇಕು ಎಂದು ಹೇಳಿದಳು. ಆ ಹುಡುಗಿಯೂ ಸಹ ಮತ್ಯಾರನ್ನು ಬಲ್ಲಳು. ಇವರಿಬ್ಬರು ಮಾತನ್ನು ಕೇಳಿ ಆಕಾಶರಾಜನು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಡುವುದಾಗಿ ಸಭೆಯಲ್ಲಿ ಸಂಕಲ್ಪ ಮಾಡಿರುವನು. ಇದಕ್ಕೆಲ್ಲ ದೈವವೇ ಮುಖ್ಯ ಕಾರಣವು. ಆದರೆ ನಿನ್ನನ್ನು ಬಿಟ್ಟು ಬೇರೆ ದೈವವೇ ಇಲ್ಲವಲ್ಲ. ಆದುದರಿಂದ ಎಲ್ಲವೂ ನಿನ್ನಿಂದಲೇ ನಡೆಯಬೇಕು. ಎಲ್ಲವೂ ಸ್ವಾಮಿಯ ನಗುನಗುತ್ತಾ ತಾಯಿಯನ್ನು ಸಂತೋಷಪಡಿಸಿದನು. ಎಂಬಲ್ಲಿಗೆ 9ನೇ ಅಧ್ಯಾಯವು ಸಮಾಪ್ತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ ಮಹಾತ್ಮೆ, ಅಧ್ಯಾಯ 10. ತಾಯಿಯ ಮಾತನ್ನು ಕೇಳಿ ಶ್ರೀನಿವಾಸನು ಸ್ವಯಮಾನಂದಪೂರ್ಣನಾದಾಗ್ಯೂ ಕರ್ಮಬದ್ಧರಾದ ಪ್ರಾಕೃತ ಜನರಂತೆ ವಿಡಂಬನ ಮಾಡುತ್ತಾ, ನನಗೆ ಬಂಧುಗಳಿಲ್ಲ, ರಾಜನು ಬಹು ಬಂಧುಯುಕ್ತನು, ನಾನು ಏಕಾಂಗಿ, ಆತನು ರಾಜ್ಯ ಸಂಪತ್ತನ್ನು ಅಂಥವನು ನನಗೆ ಹೇಗೆ ತಾನೇ ಹೆಣ್ಣು ಕೊಟ್ಟಾನು? ಈ ಸಂಬಂಧವು ನನಗೇಕೋ ಸರಿ ಕಾಣುತ್ತಿಲ್ಲ ಎಂದು ಹೇಳಲಾಗಿ ಬಕುಳಾದೇವಿಯು, ಎಲೈ ಶ್ರೀನಿವಾಸನೇ, ಆಕಾಶರಾಜನಂತನ ಸತ್ಪುರುಷರು ಸುಳ್ಳು ಹೇಳುವವರಲ್ಲ. ಆತನು ನಿನಗೆ ಹೆಣ್ಣು ಕೊಡುವುದರಲ್ಲಿ ಸಂದೇಹವಿಲ್ಲ. ನೀನು ಏಕಾಂಗಿಯೂ ಅಲ್ಲ, ಬ್ರಹ್ಮ ರುದ್ರೇಂದ್ರಾದಿಗಳು ನಿನ್ನ ನೆಂಟರು. ನೀನು ವಿಶ್ವಕುಟುಂಬಿಯಾಗಿರುವಿ. ನಿನ್ನ ಪರಿವಾರವನ್ನು ನೋಡಿ
ಆ ರಾಜನು ಸಂತೋಷ ಪಡಲಿ. ಬ್ರಹ್ಮಾಂಧ್ರಾದಿ ದೇವತೆಗಳನ್ನು ಸ್ಮರಿಸು, ಅವರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂದು ಹೇಳಲು ಶ್ರೀನಿವಾಸನು ಗರುಡ ಶೇಷರನ್ನು ಸ್ಮರಿಸಿದನು. ಕೂಡಲೇ ಇಬ್ಬರು ಹಾಜರಾದರು. ಆಗ ಶ್ರೀನಿವಾಸನು ಬ್ರಹ್ಮರುದ್ರರಿಗೆ ಪತ್ರಿಕೆಗಳನ್ನು ಬರೆದು ಬ್ರಹ್ಮನನ್ನು ಕರೆತರುವುದಕ್ಕೆ ಗರುಡನನ್ನು, ರುದ್ರದೇವನನ್ನು ಕರೆತರಲು ಶೇಷನನ್ನು ಕಳುಹಿಸಿಕೊಟ್ಟರು. ಗರುಡನು ತಂದ ಪತ್ರಿಕೆಯನ್ನು ನೋಡಿ ಬ್ರಹ್ಮನು ಸಂತುಷ್ಟನಾಗಿ ಪ್ರಯಾಣ ಭೇರಿಯನ್ನು ಹೊಡಿಸಿ ಮಹಾಸೇನೆಯನ್ನು ಸೇರಿಸಿ ಶೇಷಾಚಲದ ಕಡೆಗೆ ಹೊರಡುವಂತೆ ಆಜ್ಞಾಪಿಸಿದನು. ತಾನು ಅಲಂಕಾರ ಮಾಡಿಕೊಂಡು ಹೆಂಡತಿಯೊಡನೆಯೂ ಪುತ್ರ ಪೌತ್ರಾದಿಗಳ ಒಡನೆಯೂ ಹೊರಡಲು ಸಿದ್ಧನಾದನು. ಹೆಂಗಸರು ವಿಮಾನದಲ್ಲಿ ಪ್ರಯಾಣ ಮಾಡಿದರು. ತಾನು ಹಂಸಾರೂಢನಾಗಿ ಹೊರಟನು. ಸುಮಾರು 10 ಲಕ್ಷ ಪರಿವಾರವು ಹೊರಟಿತು. 3 ಯೋಜನೆ ವಿಸ್ತಾರದಷ್ಟು ಜನಸಂದಣಿ ಸೇರಿತು. ದಿವ್ಯ ವಾದ್ಯಗಳು ಮೊಳಗಿದವು. ಗಂಧರ್ವರು, ಗಾನ ನಿಪುಣರು ಹಾಡಿದರು. ಹೊಗಳ ಭಟ್ಟರು ಹೊಗಳಿದರು. ನರ್ತನಾದಿಗಳು ನಡೆದವು. ಶ್ರೀನಿವಾಸನ ಕಲ್ಯಾಣವನ್ನು ನೋಡಲು ಕುತೂಹಲದಿಂದ ಎಲ್ಲರೂ ಹೊರಟರು. ಅಷ್ಟರಲ್ಲಿ ಚಾರನೊಬ್ಬನು ಶ್ರೀನಿವಾಸನ ಬಳಿಗೆ ಬಂದು, ಬ್ರಹ್ಮನು ಬರುತ್ತಿರುವನು, ಗಂಗೆಯನ್ನು ದಾಟುತ್ತಿದ್ದಾನೆ ಎಂದನು. ಅಷ್ಟರಲ್ಲಿ ಮತ್ತೊಬ್ಬ ಚಾರನು ವೇಗವಾಗಿ ಬಂದು, ಗೋದಾವರಿ ಬಳಿ ಬರುತ್ತಿದ್ದಾನೆ ಎಂದನು. ಆ ಕೂಡಲೇ ಗರುಡನು ಬಂದು, ನಿನ್ನ ಮಗನು ಕೃಷ್ಣ ನದಿಯನ್ನು ದಾಟಿ ಶ್ರೀಶೈಲದ ಬಳಿಗೆ ಬಂದಿರುವನು, ಅಹೋಬಲ ಕ್ಷೇತ್ರಕ್ಕೆ ಬಂದನು ಎಂದು ಹೇಳಿದನು. ಅಷ್ಟರ ಒಳಗೆ ವಿಶ್ವಕ್ಸೇನನು ಬಂದು ತುಂಬರು ಕ್ಷೇತ್ರದವರಿಗೆ ಬಂದಿರುವನು ಹೇಳಲಾಗಿ ಶ್ರೀನಿವಾಸನು ಬ್ರಹ್ಮನನ್ನು ನೋಡಲು ಉತ್ತರಾಭಿಮುಖವಾಗಿ ಗರುಡಾರೂಢನಾಗಿ ಹೊರಟನು. ಸಮೀಪಕ್ಕೆ ಸ್ವಾಮಿ ಬರುವುದನ್ನು ವಿಶ್ವಕ್ಸೇನನು ತಿಳಿದು ಬ್ರಹ್ಮನು ತನ್ನ ವಾಹನದಾದ ಹಂಸದಿಂದ ಕೆಳಗೆ ಇಳಿದು ಕಾಲುನಡಿಗೆಯಿಂದ ಮುಂದೆ ಬಂದು ತಂದೆಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನಿಂತನು. ಆಗ ಶ್ರೀನಿವಾಸನು ಗರುಡನ ಹೆಗಲಿನಿಂದ ಕೆಳಗೆ ಇಳಿದು ಬ್ರಹ್ಮನನ್ನು ಅಪ್ಪಿಕೊಂಡು, ಎಲೈ ಮಗನೇ, ನಿನ್ನನ್ನು ನೋಡಿ ಬಹುದಿನಗಳಾದವು ಎಂದು ಹೇಳಿ ಬಹಳ ಹೊತ್ತು ಇಬ್ಬರೂ ಮಾತಿಲ್ಲದೆ ನಿಂತು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿದರು. ಇವರಿಬ್ಬರ ವ್ಯಾಪಾರವನ್ನು ನೋಡಿ ದೇವತೆಗಳು ಆಶ್ಚರ್ಯಪಟ್ಟರು. ಭಕ್ತಿ ಸ್ನೇಹವಶರಾಗಿ ದೇವತೆಗಳು ಇಂಥ ಮಗನನ್ನು, ಇಂಥ ತಂದೆಯನ್ನು ನಾವು ಯಾವಾಗಲೂ ನೋಡಿಲ್ಲವೆಂದು ಪ್ರಶಂಸೆ ಮಾಡಿದರು. ತಂದೆ ಮಕ್ಕಳಿಗೆ ಕುಶಲ ಪ್ರಶ್ನೆಗಳು ನಡೆದವು. ಭಗವಂತನೇ, ನಿನ್ನ ದಯದಿಂದ ನಮಗೆಲ್ಲ ಕುಶಲವೆಂದು ಬ್ರಹ್ಮದೇವರು ವಿಜ್ಞಾಪಿಸಿ, ಎಲೈ ಪುರುಷೋತ್ತಮನೇ, ತಮ್ಮ ಕ್ಷೇಮವನ್ನು ತಿಳಿಸಿರಿ ಎಂದು ವಿಜ್ಞಾಪಿಸಿಕೊಂಡನು. ಆಗ ಶ್ರೀನಿವಾಸನು ತನ್ನ ವೃತ್ತಾಂತವನ್ನು ತಿಳಿಸುತ್ತಾ, ಭೃಗು ಋಷಿಗಳು ತನ್ನ ವಕ್ಷ ಪ್ರದೇಶವನ್ನು ತಾಡನ ಮಾಡಿದುದು, ಲಕ್ಷ್ಮಿಯು ಕೊಲ್ಲಾಪುರಕ್ಕೆ ಹೊರಟು ಹೋಗಿದ್ದು, ತಾನು ವೈಕುಂಠವನ್ನು ಬಿಟ್ಟು ವೆಂಕಟಾಚಲಕ್ಕೆ ಬಂದು ಹುತ್ತದಲ್ಲಿ ವಾಸವಾಗಿರುವುದು, ಗೋಪಾಲಕನು ಕೊಡಲಿಯಿಂದ ಪ್ರಹರಿಸಿದುದು, ಬಕುಳಾದೇವಿಯ ವೃತ್ತಾಂತ, ಪದ್ಮಾವತಿಯು ದರ್ಶನ ಮೊದಲಾಗಿ ತನ್ನ ಕಥೆಯನ್ನು ಸಂಕ್ಷೇಪವಾಗಿ ಹೇಳಿಕೊಂಡನು. ಅಷ್ಟರಲ್ಲಿ ದುಂದುಬಿವಾದ್ಯವು ಕೇಳಿಸಿತು. ಕೂಡಲೇ ಪರಿವಾರ ಸಮೇತ ವಾಯುದೇವನು ಸನ್ನಿಹಿತನಾದನು. ಅವನೊಂದಿಗೆ 2 ಮಾತು ಆಡುವಷ್ಟರಲ್ಲಿ ರುದ್ರದೇವರು ಪರಿವಾರ ಸಮೇತರಾಗಿ ಬಂದರು. ಕೂಡಲೇ ಕುಬೇರ, ಇಂದ್ರ, ಅಗ್ನಿ, ಚಿತ್ರಗುಪ್ತ, ಯಮ, ನಿರುತಿ, ವರುಣ ಮೊದಲಾದ ದೇವತೆಗಳು, ಚಂದ್ರ, ಸೂರ್ಯರು, ಮನ್ಮಥನು, ಮುನಿಶ್ರೇಷ್ಠರಾದ ಕಶ್ಯಪ, ಅತ್ರಿ, ಭರದ್ವಾಜ, ವಾಮದೇವ, ಗೌತಮ, ವಿಶ್ವಾಮಿತ್ರ, ವಸಿಷ್ಠ, ವಾಲ್ಮೀಕಿ, ಜಮದಗ್ನಿ, ಪುಲಸ್ತ್ಯ, ದದೀಚಿ, ಗಾಲವ, ಗಾರ್ವ, ಶುನಶ್ಯಪ ಮುಂತಾದವರು ಪರಿವಾರ ಸಮೇತ ಬಂದು ತಲುಪಿದರು. ಗಂಧರ್ವರು, ಅಪ್ಸರರು, ಸಿದ್ಧರು, ಚಾರಣರು ಇವರೇ ಮೊದಲಾದವರು ಮತ್ತು ರಾಜ ಋಷಿಗಳು ಇವರು ಇತರ ವಿಷ್ಣು ಭಕ್ತರು ಬಂದು ನೆರೆದರು. ಅಷ್ಟರಲ್ಲಿ ವಿಶ್ವಕರ್ಮನು ಸ್ವಾಮಿಗೆ ದೃಷ್ಟಿಗೋಚರನಾಗಲು ಶ್ರೀನಿವಾಸನು ಕೋಪಗೊಂಡು ಇಂದ್ರನನ್ನು ಕುರಿತು, ಎಲೈ ಇಂದ್ರನೇ, ಈ ವಿಶ್ವಕರ್ಮನಿಗೆ ಗರ್ವ ಬಂದಿದೆ, ನನ್ನಲ್ಲಿ ಭಕ್ತಿ ಇಲ್ಲ, ಗರ್ವ ಬಂದಿದೆ, ಇವನನ್ನು ಕೆಲಸದಿಂದ ವಜಾ ಮಾಡಿ ಬೇರೆಯವರನ್ನು ನೇಮಿಸಿಕೋ ಎಂದನು. ಆಗ ವಿಶ್ವಕರ್ಮನು ಭಯದಿಂದ ನಡಗುತ್ತಾ ನಮಸ್ಕಾರ ಮಾಡಿ ಅಪರಾಧವನ್ನು ಕ್ಷಮಿಸಬೇಕು,
ಆಜ್ಞೆಯಾದರೆ ಏನು ಕೆಲಸ ಮಾಡಬೇಕು ಅದನ್ನು ಈ ಕ್ಷಣ ಮಾಡುವೆನು. ಅನುಗ್ರಹಿಸಬೇಕೆಂದು ಬೇಡಲು ಆಗ ಸ್ವಾಮಿಯು, ಇಂದ್ರನೇ, ವಿಶ್ವಕರ್ಮನಿಂದ ದೇವತೆಗಳಾಗಿಯೂ ಮತ್ತು ಋಷಿಗಳಾಗಿಯೂ 30 ಯೋಜನ ಉದ್ದವು 25 ಯೋಜನ ಅಗಲವೂ ಇರುವ ದೊಡ್ಡ ಶಾಲೆಯನ್ನು ನಿರ್ಮಾಣ ಪಡಿಸು ಎಂದನು. ಕೂಡಲೇ ಅಂತಹ ಶಾಲೆಯು ನಿರ್ಮಿತವಾಯಿತು. ಆನಂತರ ಸ್ವಾಮಿಯು, ಎಲೈ ಇಂದ್ರನೇ, ವಿಶ್ವಕರ್ಮನೊಂದಿಗೆ ಈಗಲೇ ಆಕಾಶ ರಾಜನ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದ ಸುತ್ತಲೂ ಬಹು ಯೋಜನೆಗಳಿರುವವರೆಗೂ ಆ ನಗರವನ್ನು ವಿಸ್ತರಿಸಿ ಬಡಾವಣೆ ಮಾಡಿ ಬೆಟ್ಟಗುಡ್ಡ ಕಾಡುಗಳನ್ನು ಸಮಪಡಿಸು. ವಿಚಿತ್ರವಾದ ಮನೆಗಳು, ಸಭೆಗಳು, ಪರ್ಣಶಾಲೆಗಳು ಮತ್ತು ಸುಂದರವಾದ ರತ್ನಗಳಿಂದ ಕೂಡಿದ ಕಕ್ಷೆಗಳಿಂದಲೂ ಮುತ್ತು ರತ್ನಗಳಿಂದ ಅಲಂಕೃತವಾದ ಸ್ತಂಭಗಳಿಂದ ನಿರ್ಮಿತವಾದ ಕಲ್ಯಾಣ ಮಂಟಪದಿಂದ ಕೂಡಿದ ದಿವ್ಯ ಭವನವನ್ನು ಆಕಾಶರಾಜನಿಂದ ನಿರ್ಮಾಣ ಪಡಿಸು. ಈ ಭವನವು ವಿಶ್ವಕರ್ಮನಿಂದ ನಿಶ್ಚಿತವಾಗಿ ರತ್ನ ಸಂಬಂಧ ಗೋಪುರಗಳಿಂದ ಕೂಡಿ ರತ್ನಮಯ ತೋರಣದಿಂದ ಶೋಭಿಸುತ್ತಾ ಧನಧಾನ್ಯಾದಿಗಳಿಂದ ಪೂರ್ಣರಾಗಿ 100 ವಾಪಿಕೂಪ ಉಳ್ಳದ್ದಾಗಿಯೂ ಗಜಶಾಲೆಗಳು, ಅಶ್ವಶಾಲೆಗಳು ಇವುಗಳಿಂದ ಸಹಿತವಾಗಿಯೂ ನಿರ್ಮಿಸಲ್ಪಡಲಿ. ಮತ್ತು ಇಷ್ಟು ದೊಡ್ಡ ಪರಿವಾರವು ತಂಗುವುದಕ್ಕೂ ಸ್ನಾನಪಾನಾದಿ ಸಕಲ ವಿಷಯಗಳಿಗೂ ಅವಶ್ಯಕವಾದ ಎಲ್ಲ ಸೌಕರ್ಯಗಳು ಸಿದ್ಧವಾಗಿರಬೇಕೆಂದು ಆಜ್ಞಾಪಿಸಿದನು. ಎಂಬಲ್ಲಿಗೆ 10ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀ ವೆಂಕಟೇಶ ಮಹಾತ್ಮೆ 11ನೇ ಅಧ್ಯಾಯ ಪ್ರಾರಂಭ. ಈ ರೀತಿ ಹೇಳಿ ಇಂದ್ರನನ್ನು ಕಳುಹಿಸಿದ ಮೇಲೆ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ಶ್ರೀನಿವಾಸನು ಇಂತೆಂದನು. ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಪರಿಗ್ರಹಿಸಲು ಇಚ್ಛಿಸುವೆನು. ನೀವುಗಳು ಒಪ್ಪುವುದಾದರೆ ಈ ವಿವಾಹವನ್ನು ಮಾಡಿಕೊಳ್ಳುವೆನು ಎಂದನು. ಆಗ ಬ್ರಹ್ಮಾದಿ ದೇವತೆಗಳು, ಎಲೈ ದೇವದೇವ, ನಾವು ನಿನ್ನ ದಾಸರು. ಈ ಮಹೋತ್ಸವದ ದರ್ಶನವು ನಿನ್ನ ಅನುಗ್ರಹದಿಂದ ನಮಗೆ ಲಭಿಸುವುದು ಎಂದರು. ಆಗ ಶಂಕರನು, ಎಲೈ ಪ್ರಭುವೇ, ನಿನ್ನ ಮಾತು ವಿನೋದವಾಗಿದೆ. ನಿನಗೆ ಪ್ರಶಸ್ತ ಎಂದು ತೋರಿದರೆ ಈ ಮಹೋತ್ಸವವು ನಡೆಯಲಿ ಎಂದನು. ಆಗ ಚತುರ್ಮುಖನು ಸ್ವಾಮಿಯನ್ನು ಕುರಿತು, ನೀನು ಸರ್ವಜ್ಞ, ದಯಾಸಾಗರ, ಸತ್ಯ ಸಂಕಲ್ಪ, ನಿನ್ನ ಸಂಕಲ್ಪವೇ ನಡೆಯುವುದು. ವಿವಾಹಕ್ಕೆ ಪೂರ್ವದಲ್ಲಿ ಅಷ್ಟವರ್ಗವೂ ಆಗಬೇಕು, ಆದುದರಿಂದ ಪುಣ್ಯಾಹಕ್ಕೆ ಅಪ್ಪಣೆ ಕೊಡು ಎಂದನು. ಆಗ ಬ್ರಹ್ಮನ ಮಾತನ್ನು ಕೇಳಿ ವಸಿಷ್ಠರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಯಜುಶಾಖ್ಯ ಮಹಾಮಂತ್ರಗಳಿಂದ ಸ್ವಸ್ತಿ ವಾಚನ ಮಾಡಿಸಿ ದೇವತೆಗಳಿಗೂ ಋಷಿಗಳಿಗೂ ಮರ್ಯಾದೆ ಮಾಡುವ ಕೆಲಸವನ್ನು ಶಂಕರನಿಗೆ ಒಪ್ಪಿಸಿದನು. ದೇವತೆಗಳನ್ನು ಆಹ್ವಾನಿಸುವ ಕೆಲಸವನ್ನು ಕುಮಾರಸ್ವಾಮಿಗೂ, ಜನರನ್ನು ಎದುರುಗೊಂಡು ಬರಮಾಡುವ ಕೆಲಸವು ಮನ್ಮಥನಿಗೆ ಕೊಡಲಾಯಿತು. ಅಗ್ನಿದೇವರಿಗೆ ಪಾಕ ಕಾರ್ಯವನ್ನು ವಹಿಸಿ, ನೀರು ಸರಬರಾಜಿಗೆ ವರುಣದೇವರನ್ನು ನೇಮಿಸಿ, ಸುಗಂಧ ದ್ರವ್ಯಗಳಿಗಾಗಿ ವಾಯುದೇವರಿಗೆ ಆಜ್ಞಾಪಿಸಿ, ಶಿಕ್ಷಣ ರಕ್ಷಣೆಯನ್ನು ಯಮನಿಗೊಪ್ಪಿಸಿ, ಬ್ರಾಹ್ಮಣರಿಗೆ ದನ ವಸ್ತ್ರ ಅಲಂಕಾರ ದಾನ ಮಾಡುವ ಕೆಲಸವನ್ನು ಕುಬೇರನಿಗೆ ಕೊಟ್ಟು, ದೀಪಗಳನ್ನು ಸರಿಯಾಗಿ ನೋಡಿಕೊಳ್ಳುವ ಕೆಲಸವನ್ನು ಇಂದ್ರನಿಗೆ ಒಪ್ಪಿಸಿದನು. ಪಾತ್ರೆಗಳನ್ನು ಶುದ್ಧಿ ಮಾಡುವ ಕೆಲಸವನ್ನು ಅಷ್ಟವಸುಗಳಿಗೆ ವಹಿಸಿದನು. ದೊನ್ನೆಗಳನ್ನು ಸಿದ್ಧಪಡಿಸುವ ಕೆಲಸ ನವಗ್ರಹಗಳ ಪಾಲಿಗೆ ಬಂದಿತು. ಎಲ್ಲರೂ ತಮ್ಮ ತಮಗೆ ಬಂದ ಕೆಲಸದಲ್ಲಿ ನಿರತರಾಗಿ ಆಜ್ಞಾ ಪರಿಪಾಲನೆ ಮಾಡಲು ಸಿದ್ಧರಾದರು. ಆಗ ಬ್ರಹ್ಮನು, ಎಲೈ ಮಧುಸೂದನನೇ, ಮಂಗಳ ಸ್ನಾನವನ್ನು ಮಾಡುವವನಾಗು. ರಮಾಪತಿಯಾದ ಶ್ರೀನಿವಾಸನೇ, ಪುಣ್ಯವಾಚನ ಮೊದಲಾದ ಕೆಲಸಗಳನ್ನು, ಇಷ್ಟದೇವತಾ ಪೂಜೆಯನ್ನು, ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡು. ಈ ರೀತಿ ಹೇಳಿದ ಬ್ರಹ್ಮದೇವರ ಮಾತನ್ನು ಕೇಳಿ ಪುರುಷೋತ್ತಮನು ಪೂಜ್ಯನೂ ಆದ ಶ್ರೀನಿವಾಸನೇ ನಿತ್ಯ ಅಭಿಯೋಗಿನಿಯಾಗಿರತಕ್ಕ ಲಕ್ಷ್ಮೀದೇವಿಯನ್ನು ಸ್ಮರಿಸಿಕೊಂಡು ಪ್ರಾಕೃತ ಜನರಂತೆ ರೋದನ ಮಾಡುತ್ತಾ, ಎಲೈ ಬ್ರಹ್ಮನೇ, ಈ ಸಭೆಯಲ್ಲಿ ನೀನು, ನಾನು, ಸಮಸ್ತ ದೇವತೆಗಳು ಎಲ್ಲರೂ ಇದ್ದಾಗಿಯೂ ಲಕ್ಷ್ಮೀದೇವಿಯು ಇಲ್ಲದ್ದರಿಂದ ಸಭೆಯು ಶೋಭಿಸಲಾರದು. ಆಕಾಶದಲ್ಲಿ ಚಂದ್ರನಿಲ್ಲದಿದ್ದರೆ ಬರೇ ನಕ್ಷತ್ರಗಳು ಹೇಗೆ ಶೋಭಿಸುವುದಿಲ್ಲವೋ, ಮತ್ತು ವೃಕ್ಷಗಳಿಂದ ಅರಣ್ಯವು ಹೇಗೆ ಶೋಭಿಸುವುದಿಲ್ಲವೋ, ಅದರಂತೆ ಲಕ್ಷ್ಮೀರಹಿತನಾದ ನಾವುಗಳು ಶೋಭಿಸಲಾರೆವು. ಫಲರಹಿತವಾದ ವೃಕ್ಷಗಳಂತೆಯೂ ಧನರಹಿತವಾದ
ರಹಿತರಾದ ಮಿತ್ರರಂತೆಯೂ ನಾವುಗಳು ಕಾಂತಿರಹಿತರಾಗಿದ್ದೇವೆಂದನು. ಶ್ರೀನಿವಾಸನ ಈ ವಾಕ್ಯವನ್ನು ಕೇಳಿ ಶಂಕರನು, ತಾತ ಏತಕ್ಕೆ ಅಳುವಿ? ಏತಕ್ಕೆ ಈ ವಿಡಂಬನವು? ಕೇಶರಹಿತನಾದ ನಿನಗೆ ಈ ರೋದನವೇತಕ್ಕೆ ಎನ್ನಲು ಶ್ರೀನಿವಾಸನು, ನೀನು ಹುಡುಗ, ನಿನಗೆ ತಿಳಿಯದು. ಕಲ್ಪಾಂತದಲ್ಲಿ ಉಂಟಾಗುವ ಪ್ರಳಯದಲ್ಲಿ ಯಾವುದೂ ಉಳಿಯದೇ ಇರುವಾಗ ಕ್ಷೀರ ಸಮುದ್ರದಲ್ಲಿ ನನ್ನೊಡನೆ ಆ ಲಕ್ಷ್ಮೀದೇವಿಯೊಬ್ಬಳೇ ಇದ್ದು ಆಧರಿಸುವಳು. ಅಂಥವಳಿಲ್ಲದೆ ಈಗ ನನಗೆ ಸಂತೋಷವಿಲ್ಲ ಎಂಬುದಾಗಿ ಹೇಳಲು ಬ್ರಹ್ಮನು ಮಾತನಾಡುತ್ತಾ, ಎಲೈ ಸ್ವಾಮಿಯೇ, ಈ ಮಾತು ಮೊದಲು ಹೇಳಲಿಲ್ಲವಲ್ಲ. ಈಗಲಾದರೂ ಲಕ್ಷ್ಮಿಯನ್ನು ಕರೆತರಲು ಆಜ್ಞೆಯನ್ನು ಕೊಡು ಎನ್ನಲು, ಆಗ ಸೂರ್ಯನನ್ನು ಕರೆಸಿಕೊಂಡು ಸ್ವಾಮಿಯು ಹೇಳುತ್ತಾನೆ, ಸೂರ್ಯನೇ, ನೀನು ಜಾಗ್ರತೆಯಾಗಿ ಕರವೀರ ಪಟ್ಟಣಕ್ಕೆ ಹೋಗಿ ಜಗನ್ಮಾತೆಯಾದ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬಾ. ನಾನು ಒಂದು ಉಪಾಯವನ್ನು ಹೇಳುವೆನು. ನೀನು ಅವಳ ಬಳಿಗೆ ಹೋದ ಕೂಡಲೇ ಕಣ್ಣೀರು ಸುರಿಸುತ್ತಾ ದುಃಖಗೊಂಡವನಂತೆ ನಿಂತು, ನಿನ್ನ ಗಂಡನಾದ ಜಗನ್ನಾಥನು ಅಸ್ವಸ್ಥನಾಗಿದ್ದಾನೆ, ಬಹಳ ಕಾಯಿಲೆ, ಉಳಿಯುವುದೇ ಸಂದೇಹ, ತಕ್ಷಣ ಹೊರಟು ಬಾ ಎಂದು ಹೇಳು. ನನ್ನ ಮಾಯೆಯಿಂದ ಅವಳು ನಿನ್ನ ಮಾತನ್ನು ನಂಬಿ ಬೇಗನೆ ಬಂದು ಬಿಡುವಳು ಎಂದು ಹೇಳಿ ಭಾಸ್ಕರನನ್ನು ಕಳುಹಿಸಲಾಗಿ ರಮಾದೇವಿಯು ಅದರಂತೆಯೇ ಸೂರ್ಯನೊಡನೆ ವಾಯುವೇಗದಿಂದ ಬಂದಳು. ಆಗ ಭಗವಂತನು ತುಂಬ ಕಾಯಿಲೆಯವನಂತೆ ನಟಿಸುತ್ತಾ ಈಶ್ವರನ ಭುಜದ ಮೇಲೆ ಒಂದು ಕೈಯನ್ನಿಟ್ಟು ಮತ್ತೊಂದು ಕೈಯನ್ನು ಬ್ರಹ್ಮನ ಕುತ್ತಿಗೆಯ ಮೇಲಿಟ್ಟು ನಡೆಯಲಾರದೆ ಕಷ್ಟಪಡುತ್ತ ಮೆಲ್ಲ ಮೆಲ್ಲನೆ ಹೆಜ್ಜೆಯನ್ನು ಮುಂದಕ್ಕೆ ಇಡುತ್ತಾ ಬಂದನು. ಈ ಸ್ಥಿತಿಯನ್ನು ನೋಡಿ ಲಕ್ಷ್ಮೀದೇವಿಯು ರಥದಿಂದ ಇಳಿದು ಗಂಡನ ಪಾದ ಕಮಲಗಳಲ್ಲಿ ಚಂಪಕ ಪುಷ್ಪಗಳನ್ನರ್ಪಿಸಿ ಭಕ್ತಿಯಿಂದ ಆಲಿಂಗನ ಮಾಡಿ ನಿಂತಳು. ಇದರಿಂದ ಸ್ವಾಮಿಯು ಪುಷ್ಪಾಂಗನಾದನು. ಪರಸ್ಪರ ಕುಶಲ ಪ್ರಶ್ನೆ ನಡೆಯಿತು. ಸರ್ವಲೋಕಕ್ಕೂ ತಾಯಿ ತಂದೆಗಳಾದ ರಮಾನಾರಾಯಣರು ಸರ್ವ ದೇವತೆಗಳಿಂದ ನಮಸ್ಕೃತರಾಗಿ ನಿಂತರು. ಶ್ರೀ ರಮಾದೇವಿಯ ಅಂಗಸ್ಪರ್ಶದಿಂದ ಸ್ವಾಮಿಯು ಪುಷ್ಟಾಂಗನಾದನು. ಆಗ ಲಕ್ಷ್ಮಿಯು, ಎಲೈ ಗೋವಿಂದನೇ, ನಿನ್ನ ಮಾಯೆಯನ್ನು ದಾಟಲು ಅಸಾಧ್ಯವು, ನನ್ನನ್ನು ಬರಮಾಡಿದ ಕಾರಣವೇನು ಎನ್ನಲು ಸ್ವಾಮಿಯು, ಎಲೌ ಲಕ್ಷ್ಮಿ, ರಾಮಾವತಾರದಲ್ಲಿ ವೇದವತಿ ವಿಷಯವಾಗಿ ಆಡಿದ ಮಾತುಗಳನ್ನು ಜ್ಞಾಪಿಸಿಕೋ. ಈಗ ಆಕೆಯ ವಿವಾಹ ಕಾಲ ಒದಗಿದೆ, ನಿನ್ನ ಸಮೀಪದಲ್ಲಿಯೇ ಆಕೆಯನ್ನು ಮದುವೆಯಾಗುವೆನು ಎನ್ನಲು ರಮಾದೇವಿಯು ಪೂರ್ವವಾಕ್ಯವನ್ನು ಜ್ಞಾಪಕ್ಕೆ ತಂದುಕೊಂಡು, ಎಲೈ ಸ್ವಾಮಿಯೇ, ಅವಳನ್ನು ವಿವಾಹ ವಿಧಿಯಿಂದ ಸ್ವೀಕರಿಸು ಮತ್ತು ನಿನ್ನ ವಚನವನ್ನು ಸಫಲಗೊಳಿಸು ಎಂದು ಹೇಳಿ ಸಂತೋಷದಿಂದ ನಮಸ್ಕರಿಸಿದಳು. ರಮಾಕಾಂತನು ಪರಿಪೂರ್ಣ ಮನೋರಥನಾಗಿ ಆನಂದ ಬಾಷ್ಪದಿಂದ ಕೂಡಿ ಬ್ರಹ್ಮ ರುದ್ರೇಂದ್ರಾದಿಗಳಿಂದ ಸಂಸ್ತುತನಾಗಿ ವೆಂಕಟಶೈಲದಲ್ಲಿ ಶೋಭಿಸುತ್ತಿದ್ದನು. ಎಂಬಲ್ಲಿಗೆ ಏಕಾದಶಾಧ್ಯಾಯವು ಸಮಾಪ್ತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ ಮಹಾತ್ಮ 12ನೆಯ ಅಧ್ಯಾಯ ಪ್ರಾರಂಭವು. ಅನಂತರ ಶ್ರೀನಿವಾಸನ ಆಜ್ಞಾನುಸಾರ ಬ್ರಹ್ಮನು ಪಾತ್ರೆಗಳನ್ನು ತರುವಂತೆ ದೇವತೆಗಳಿಗೆ ಆಜ್ಞಾಪಿಸಿದನು. ಅದರಂತೆ ಗರುಡನೆ ಮೊದಲಾದ ದೇವತೆಗಳು ಕಡಾಯಿಗಳು ಮೊದಲಾದ ಅನೇಕ ಪಾತ್ರೆಗಳನ್ನು ತಂದರು. ವರುಣನು ಅವುಗಳಲ್ಲಿ ನೀರನ್ನು ತುಂಬಿದನು. ಸುಗಂಧಯುಕ್ತವಾದ ದಿವ್ಯ ತೀರ್ಥಗಳಿಂದ ತರಲ್ಪಟ್ಟ ನೀರು ಸಿದ್ಧವಾಯಿತು. ಸುವಾಸಿನಿಯರು ವಸ್ತ್ರಾಲಂಕೃತರಾಗಿ ಅರುಂಧತಿಯನ್ನು ಮುಂದೆ ಮಾಡಿಕೊಂಡು ವಿವಾಹ ಸಂಬಂಧಿ ಮಂಗಳ ಕಾರ್ಯಗಳಲ್ಲಿ ಕುತೂಹಲ ಉಳ್ಳವರಾದರು. ಪಾರ್ವತಿಯು ದೀಪದ ಕಲಶವನ್ನು ಧಾರಣ ಮಾಡಿದಳು. ಸಾವಿತ್ರಿಯೇ ಮೊದಲಾದವರು ಮಂಗಳ ಕಾರ್ಯಗಳಲ್ಲಿ ಮಿಳಿತವಾಗಿ ಸ್ವಾಮಿಯ ದಶಾವತಾರ ಚರಿತ್ರೆಗಳನ್ನು, ಮುಖ್ಯವಾಗಿ ಕೃಷ್ಣಾವತಾರ ವೈಭವವನ್ನು ಗಾನ ಮಾಡಿದರು. ಹಾಗೆಯೇ ದೇವತಾ ಸ್ತ್ರೀಯರು, ಸಿದ್ಧಾಂಗನೆಯರು, ವೈಶಾನ ನಸಾಂಗನೆಯರು ಸಹ ಸ್ವಾಮಿಯ ಅವತಾರ ಲೀಲೆಗಳನ್ನು ಹಾಡಿದರು. ಈ ರೀತಿ ಶ್ರೀನಿವಾಸನ ವಿವಾಹ ಕಾರ್ಯವು ಪ್ರಾರಂಭವಾಗುತ್ತಿರಲು ಶ್ರೀನಿವಾಸನ ಸೊಸೆಯರು ಮುಗುಳನಗೆಯಿಂದ ಕೂಡಿ ತಮ್ಮ ಅತ್ತೆಯಾದ ಬಕುಳಾದೇವಿಯನ್ನು ಮುಂದೆ ಮಾಡಿಕೊಂಡು ಪ್ರಾಪ್ತರಾದರು. ಈ ರೀತಿ ಸಪ್ತಮ ದಿನಗಳಲ್ಲಿ ಉತ್ಸವವು ಜರುಗಿತು. ನಾಲ್ಕು ದಿಕ್ಕುಗಳಲ್ಲಿ ಜಲಪೂರ್ಣವಾದ ಕಲಶಗಳನ್ನು ಸ್ಥಾಪನೆ ಮಾಡಿ ದೇವತಾ ಸ್ತ್ರೀಯರು ಸಂಭ್ರಮದಿಂದ ನಾಲ್ಕು ಕಲಶಗಳಿಗೂ ದಾರವನ್ನು ಸುತ್ತಿ ಕಲಶಗಳ ಮಧ್ಯದಲ್ಲಿ ರತ್ನಪೀಠವನ್ನು ಸ್ಥಾಪಿಸಿ ಅದರ ಮೇಲೆ ಶ್ರೀನಿವಾಸನನ್ನು ಕುಳಿತುಕೊಳ್ಳುವಂತೆ ಹೇಳಲಾಗಿ ಶ್ರೀನಿವಾಸನು ಅವರ ಮುಂದೆ ಕಣ್ಣೀರು ಸುರಿಸುತ್ತಾ,
ವಿವಾಹ ಕಾಲದಲ್ಲಿ ನನಗೆ ಅಭ್ಯಂಗ್ಯನ ಮಾಡುವವರು ಯಾರೂ ಇಲ್ಲವಲ್ಲ. ತಂದೆ ತಾಯಿಗಳಿಲ್ಲದಿರುವುದರಿಂದ ನನಗೆ ಎರಿಯುವವರು ಯಾರು? ಈ ವಿವಾಹ ಮನೋಮಹೋತ್ಸವದಲ್ಲಿ ತೈಲದಿಂದ ಆಶೀರ್ವಾದ ಪೂರ್ವಕವಾಗಿ ಸ್ನಾನ ಮಾಡಿಸುವವರು ಯಾರು? ನನಗೆ ಅಣ್ಣ ತಮ್ಮಂದರಿಲ್ಲ, ಅಕ್ಕ ತಂಗಿಯರಿಲ್ಲ, ಸೋದರ ಮಾವಂದರಿಲ್ಲ. ಲೋಕದಲ್ಲಿ ತಾಯಿಗೆ ಸಮಾನರಾದ ಮಿತ್ರ, ತಂದೆಗೆ ಸಮನಾದ ಸೌಖ್ಯವಿಲ್ಲ, ಭಾರ್ಯಾ ಸದೃಶವಾದ ಭಾಗ್ಯವಿಲ್ಲ, ಭ್ರಾತೃವಿಗೆ ಸಮನಾದ ಸ್ನೇಹಿತನಿಲ್ಲ, ಪುತ್ರನಿಗೆ ಸಮನಾದ ಗತಿಯಿಲ್ಲ, ವಿಷ್ಣುವಿಗೆ ಸಮನಾದ ದೇವತೆಯಿಲ್ಲ ಎಂದು ಹೇಳಿ ಸ್ವಾಮಿಯು ಪ್ರಾಕೃತನಂತೆ ಅಳುವುದಕ್ಕೆ ಪ್ರಾರಂಭಿಸಿದನು. ಈ ಮಾತನ್ನು ಕೇಳಿ ಬ್ರಹ್ಮನು ಸ್ವಾಮಿಯನ್ನು ಸಮಾಧಾನಪಡಿಸುತ್ತಾ, ಎಲೈ ಶ್ರೀನಿವಾಸನೇ, ಮಾಯಾ ಪಂಜರದಲ್ಲಿ ಸಿಕ್ಕಿಬಿದ್ದಿರುವ ನಮ್ಮನ್ನು ಏತಕ್ಕೆ ಈ ರೀತಿ ಮೋಹಪಡಿಸುವಿ? ನಿನಗೆ ಬೇಕಾದ ನೆಂಟರಿದ್ದಾರೆ, ನಾವು ಮಕ್ಕಳಲ್ಲವೇ? ಶಿವನು ಮೊಮ್ಮಗನಲ್ಲವೇ? ವಾಯುವು ಮತ್ತು ಮನ್ಮಥನೇ ಮೊದಲಾದವರು ಮಕ್ಕಳಲ್ಲವೇ? ಸರಸ್ವತಿ ಭಾರತೀಯರು ಸೊಸೆಯರಲ್ಲವೇ? ಇತರ ದೇವತೆಗಳೆಲ್ಲರೂ ನಿನ್ನ ಪಾದ ಸೇವಕರಲ್ಲವೇ? ನೀನು ಪುರುಷೋತ್ತಮನು, ರಮಾದೇವಿಯರು ನಿನಗೆ ಹೆಂಡತಿ. ಕೇವಲ ವಿನೋದ ಮಾತ್ರಕ್ಕಾಗಿ ನೀನು ಈ ರೀತಿ ಆಡುತ್ತಿರುವೆ. ಪರಮ ವೈಭವದಲ್ಲಿದ್ದುಕೊಂಡು ನಮ್ಮನ್ನು ಮೋಹಗೊಳಿಸುವುದಕ್ಕೋಸ್ಕರ ಈ ರೀತಿ ಆಡುತ್ತಿರುವೆ. ಹೀಗೆ ಬ್ರಹ್ಮನು ಹೇಳಲಾಗಿ ಶ್ರೀನಿವಾಸನು ಜಗನ್ಮಾತೆಯಾದ ಲಕ್ಷ್ಮೀದೇವಿಯನ್ನು ಕುರಿತು ಸಂಜ್ಞೆ ಮಾಡಲು, ಅದನ್ನರಿತ ಲಕ್ಷ್ಮೀದೇವಿಯು, ಎಲೈ ವೆಂಕಟಾಚಲಪತಿಯೇ, ನಿನ್ನ ಮನಸ್ಸಿನ ಅಭಿಪ್ರಾಯವು ತಿಳಿಯಿತು. ನಾನು ತೈಲಾಭ್ಯಂಗೆ ಮಾಡಿಸುವೆನೋ? ದುಃಖವನ್ನು ಬಿಡು, ಏಳು, ಈ ಉತ್ತಮವಾದ ಆಸನದಲ್ಲಿ ಕೂಡು ಎನ್ನಲು ಶ್ರೀನಿವಾಸನು ಸಂತೋಷದಿಂದ ಸರ್ವರನ್ನು ಸಂತೋಷಪಡಿಸುವವನಾಗಿ ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ವಸಿಷ್ಠ ಮೊದಲಾದ ಋಷಿಗಳಿಗೆ ನಮಸ್ಕಾರ ಮಾಡಿ ಲೋಕ ವಿಡಂಬನೆಯನ್ನು ಮಾಡುತ್ತಾ ವಸಿಷ್ಠರನ್ನು ಕುರಿತು, ಎಲೈ ಮಹಾಮುನಿಯಾದ ವಸಿಷ್ಠರೇ, ಅಭ್ಯಂಗನಕ್ಕೆ ಅಪ್ಪಣೆ ಕೊಡಿರಿ ಎಂದು ಕೇಳಲು ಅವರು ತಥಾಸ್ತು ಎಂದರು. ಅನಂತರದಲ್ಲಿ ಪತ್ನಿ ಸಹಿತರಾದ ದೇವತೆಗಳ ಮತ್ತು ಇತರ ಋಷಿಗಳ ಅಪ್ಪಣೆಯನ್ನು ಪಡೆದು ಪೂರ್ವಾಭಿಮುಖವಾಗಿ ರತ್ನಪೀಠದಲ್ಲಿ ಕುಳಿತುಕೊಂಡನು. ಆಗ ಸುತ್ತಲೂ ದೇವತಾ ಸ್ತ್ರೀಯರು ನಿಂತಿರಲು ರಮಾದೇವಿಯು ಶ್ರೀನಿವಾಸನಿಗೆ ಬಂಗಾರದ ಬಟ್ಟಲಲ್ಲಿರುವ ಎಣ್ಣೆಯನ್ನು ತೆಗೆದು ಒತ್ತಿ ತತ್ಕಾಲೋಚಿತ ಆಶೀರ್ವಾದ ಸಹಿತವಾಗಿ ಈ ರೀತಿ ನುಡಿದಳು. ಎಲೈ ಶ್ರೀನಿವಾಸನೇ, ದೀರ್ಘಾಯುಷ್ಯವುಳ್ಳವನಾಗು, ಬಹುಪುತ್ರವಂತನಾಗು, ಮಹಾಧನವಂತನಾಗು, 14 ಲೋಕಗಳಿಗೂ ಏಕಾಧಿಪತಿಯಾಗು ಎಂದು ಹೇಳುತ್ತಾ ಸಾಕ್ಷಾತ್ ಶ್ರೀನಿವಾಸನಿಗೆ ಸುಗಂಧ ತೈಲವನ್ನು ಹಚ್ಚಿ ಸ್ವಾಮಿಯ ಅಂಗಾಂಗಗಳನ್ನು ಒತ್ತುತ್ತಾ ತೈಲಾಭ್ಯಂಜನವನ್ನು ಮಾಡಿಸಿದಳು. ಆಗ ಸರಸ್ವತೀ ದೇವಿಯು ಪುನಗಿನ ತೈಲದಿಂದ ಮಿಶ್ರಿತವಾದ ಪಚ್ಚ ಕರ್ಪೂರ ರಸವನ್ನು ಕೊಟ್ಟಳು. ಲಕ್ಷ್ಮೀದೇವಿಯು ಅರಿಶಿನವನ್ನು ಶ್ರೀನಿವಾಸನಿಗೆ ಹಚ್ಚಿ ಪುಣ್ಯತೀರ್ಥಗಳಿಂದ ತರಲ್ಪಟ್ಟ ಸುಖೋಷ್ಣವಾದ ನೀರಿನಿಂದ ಜಗನ್ನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಪಾದ ತೊಳೆದು ತಲೆಯವರೆಗೆ ಉದ್ವರ್ತನವನ್ನು ಮಾಡಿ ಶ್ರೀನಿವಾಸನ ಸೇವೆಯನ್ನು ಮಾಡಿ ತಾನು ಕೃತಕೃತ್ಯಳಾದಳೆಂದು ತಿಳಿದಳು. ಅನಂತರ 4 ಜನ ಸುವಾಸಿನಿಯರು ಕಲಶವನ್ನು ಕೈಯಲ್ಲಿ ಹಿಡಿದು ಶ್ರೀನಿವಾಸನಿಗೆ ಕುಂಕುಮೋದಕಗಳಿಂದ ಅಭಿಷೇಕ ಮಾಡಿದರು. ದೇವತಾ ಸ್ತ್ರೀಯರು ನೀರಾಜನ ಮಾಡಿ ಆಶೀರ್ವದಿಸಿದರು. ಇತರ ಸಮಸ್ತ ಸ್ತ್ರೀಯರು ಹಾಡುಗಳನ್ನು ಹೇಳಿದರು. ಆಗ ಸರಸ್ವತಿಯು ಉತ್ತಮವಾದ ವಸ್ತ್ರವನ್ನು ಲಕ್ಷ್ಮೀದೇವಿಗೆ ತಂದುಕೊಡಲು ಆಕೆಯು ಆ ವಸ್ತ್ರದಿಂದ ಶ್ರೀನಿವಾಸನ ಸರ್ವಾಂಗವನ್ನು ಒರೆಸಿದಳು. ಪಾರ್ವತಿಯು ಧೂಪವನ್ನು ತಂದುಕೊಡಲು ಲಕ್ಷ್ಮಿಯು ಅದನ್ನು ತೆಗೆದುಕೊಂಡು ಶ್ರೀನಿವಾಸನ ತಲೆ ಕೇಶವನ್ನು ಬಿಚ್ಚಿ ಧೂಪದ ಹೊಗೆಯನ್ನು ಕೊಟ್ಟು ಪುನಃ ಜುಟ್ಟನ್ನು ಗಂಟು ಹಾಕಿದಳು. ಸಾವಿತ್ರಿಯು ಬಂಗಾರದ ಅಲಂಕೃತವಾದ ಕನ್ನಡಿಯನ್ನು ತೋರಿಸಿದಳು. ರತಿದೇವಿಯು ಶಚಿದೇವಿಯು ಚಾಮರಗಳನ್ನು ಬೀಸಿದರು. ಭಾರತೀದೇವಿಯು ಭಕ್ತಿಯಿಂದ ಶ್ರೀನಿವಾಸನ ಮೇಲೆ ಛತ್ರಿ ಹಿಡಿದಳು. ಭಾಗೀರಥಿಯು ತನ್ನ ತಂದೆಯಾದ ಶ್ರೀನಿವಾಸನಿಗೆ ಪಾದುಕೆಯನ್ನು ತಂದುಕೊಟ್ಟಳು. ಶ್ರೀನಿವಾಸನು ಅಲ್ಲಿಂದ ಹೊರಟು ಬಂದು ಉತ್ತಮವಾದ ಆಸನದಲ್ಲಿ ಕುಳಿತನು. ಬ್ರಹ್ಮಾದಿ ದೇವತೆಗಳು, ಇಂದ್ರಾದಿ ಲೋಕಪಾಲಕರು, ಕಶ್ಯಪಾದಿ ಮುನಿಗಳು, ವಸಿಷ್ಠಾದಿ ಋಷಿಗಳು, ತನಕಾದಿ ಯೋಗಿಗಳು, ಆರ್ಯಮಾದಿ ಪಿತೃಗಳು, ತುಂಬುರಾದಿ ಗಾಯಕರು, ರಂಭಾದಿ ನರ್ತಕಿಯರು, ಸೂತ ಮಾಗವಂಧಿಗರು, ಭೃಗು ಮೊದಲಾದವರೆಲ್ಲರೂ ಉತ್ತಮವಾದ ಆಸನದಲ್ಲಿ ಕೂತ ಜಗದೀಶ್ವರನನ್ನು ಆನಂದದಿಂದ ನೋಡಿದರು. ಆ ವೇಳೆಗೆ ಉತ್ತಮವಾದ ಮುಹೂರ್ತವು ಪ್ರಾಪ್ತವಾಯಿತು. ಆಗ ಶ್ರೀನಿವಾಸನ ದಿವ್ಯ ಲಲಾಟದಲ್ಲಿ ಕುಂಕುಮವನ್ನು ಹಚ್ಚು ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕುರಿತು ಬಕುಳಾದೇವಿಯು ಹೇಳಲು ಆಕೆಯು ಕುಂಕುಮವನ್ನು ಹಚ್ಚಿದಳು. ಆಗ ಬಕುಳೆಯು ಮಗನಾದ ಜಗನ್ನಾಥನಿಗೆ ಆಭರಣಗಳನ್ನು ಕೊಟ್ಟಳು. ಲಕ್ಷ್ಮೀದೇವಿಯು ಶ್ರೀನಿವಾಸನ ಅಪ್ಪಣೆಯಂತೆ ಮುಗುಳುನಗೆಯಿಂದ ಕೂಡಿ ಸಮಸ್ತ ಆಭರಣಗಳಿಂದ ಅಲಂಕರಿಸಿದಳು. ಶ್ರೀನಿವಾಸನು ಪೀತಾಂಬರವನ್ನು ಧರಿಸಿ ಮಹಾಬೆಲೆಯುಳ್ಳ ಉಡಿದಾರವನ್ನು ಕಟ್ಟಿಕೊಂಡನು.
ಬ್ರಹ್ಮಾದಿಗಳಿಂದ ವಂದ್ಯನಾದ ಶ್ರೀನಿವಾಸನು ಕಶ್ಯಪ, ಅತ್ರಿ, ಭರದ್ವಾಜ, ವಸಿಷ್ಠಾದಿ ಮಹಾಮುನಿಗಳಿಗೆ ನಮಸ್ಕರಿಸಿ ಸಂಧ್ಯಾವಂದನ ಮೊದಲಾದ ತತ್ಕಾಲೋಚಿತ ವಿಧಿಗಳನ್ನು ಪೂರೈಸಿದನು. ಶ್ರೀನಿವಾಸನ ಇಷ್ಟದಂತೆ ವಸಿಷ್ಠನು ಮುತ್ತುಗಳಿಂದ ಚತುರ್ರಸವಾದ ವೇದಿಕೆಯನ್ನು ರಚಿಸಿ ಶ್ರೀನಿವಾಸನನ್ನು ಕೂಡಿಸಿ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿಸಿ ಪುಣ್ಯಾಹ ವಾಚನವನ್ನು ಮಾಡಿಸಿದನು. ಆಗ ಬ್ರಹ್ಮನು ಅಷ್ಟವರ್ಗಗಳನ್ನು ಮಾಡಿದನು. ದೇವತೆಗಳು ಶ್ರೀನಿವಾಸನಿಗೆ ವಸ್ತ್ರಾದಿಗಳನ್ನು ಓದಿಸಿದರು. ವಸಿಷ್ಠರು ಕುಲದೇವತೆಯಾಗಿ ಯಾರೆಂದು ಕೇಳಲು ಶ್ರೀನಿವಾಸನು ಶಮೀವೃಕ್ಷವೇ ನಮ್ಮ ಕುಲದೇವರು ಎಂದು ಹೇಳಲು ಕುಮಾರ ತೀರ್ಥದ ಬಳಿ ಇದ್ದ ಶಮೀವೃಕ್ಷಕ್ಕೆ ಪ್ರದಕ್ಷಿಣ ನಮಸ್ಕಾರ ಮಾಡಿ, ಎಲೈ ಶಮೀವೃಕ್ಷವೇ, ನಮ್ಮ ಕುಲದೇವತೆಯೇ, ನೀನು ನಮ್ಮ ಪಾಪಗಳನ್ನು ಪರಿಹರಿಸು, ಶತ್ರುಗಳನ್ನು ನಾಶಗೊಳಿಸು, ನೀನೇ ಅರ್ಜುನನ ಧನುರ್ಧಾರಿಯು, ರಾಮನ ಪ್ರಿಯಕರಳು, ಪ್ರಿಯದರ್ಶಿನಿಯೂ ಆಗಿರುವೆ, ಎಲೈ ತಾಯಿಯೇ, ನಿರ್ವಿಘ್ನದಿಂದ ನನ್ನ ಕಲ್ಯಾಣವನ್ನು ನಡೆಸಿಕೊಡು, ವಿವಾಹದಲ್ಲಿ ಸರ್ವ ದೇವತೆಗಳು ಆಕಾಶರಾಜನಿಗೂ ಕಲಹ ಉಂಟಾಗದಂತೆ ನೋಡಿಕೋ ಎಂಬುದಾಗಿ ಪ್ರಾರ್ಥಿಸಿ ಆ ಗಿಡದ ಒಂದು ಕೊಂಬೆಯನ್ನು ತಂದು ನಾರದರ ಮಾತಿನ ಪ್ರಕಾರ ವರಾಹ ದೇವಸ್ಥಾನದಲ್ಲಿ ಕುಲದೇವತಾ ಸ್ಥಾಪನೆಯನ್ನು ಮಾಡಿದನು ಮತ್ತು ಭೂದೇವಿ ಸಮಿತನಾಗಿ ಬಂದು ವಿವಾಹವನ್ನು ನಡೆಸಿಕೊಡಬೇಕೆಂದು ವರಾಹಸ್ವಾಮಿಯನ್ನು ಪ್ರಾರ್ಥಿಸಿದನು. ಆಗ ವರಾಹಸ್ವಾಮಿಯು ತನಗೆ ಬರಲು ಅನುಕೂಲವಿಲ್ಲ, ಕೆಲಸಗಳಿವೆ, ತನಗೆ ಬದಲಾಗಿ ಬಕುಳಾದೇವಿಯು ಬರುವಳೆಂದು ತಿಳಿಸಿ ಕಳುಹಿಸಿಕೊಟ್ಟನು. ಆಗ ಶ್ರೀನಿವಾಸನು ಸುವರ್ಣ ಕಲಶದಲ್ಲಿ ಮುತ್ತಿನ ರಾಶಿಯನ್ನು ತುಂಬಿ ವಸ್ತ್ರವನ್ನು ಸುತ್ತಿ ಪೂಜೆಯನ್ನು ಮಾಡಿ ವರಾಹಸ್ವಾಮಿಯ ಸನ್ನಿಧಿಯಲ್ಲಿ ಸ್ಥಾಪಿಸಿ ನಾರಾಯಣಪುರಕ್ಕೆ ಹೊರಡಲು ಸಿದ್ಧನಾದನು. ಮತ್ತು ಬ್ರಹ್ಮನನ್ನು ಕುರಿತು, ಎಲೈ ಮಗನೇ, ಆಕಾಶರಾಜನ ಪಟ್ಟಣವು ಬಹಳ ದೂರವಿದೆ. ಬಾಲಕರು, ವೃದ್ಧರು, ಋಷಿಗಳು ನಿಧಾನವಾಗಿ ನಡೆಯತಕ್ಕವರು, ವೃಥಾ ಕಾಲ ಕಳೆಯತಕ್ಕದ್ದಲ್ಲ. ಈಗಲೇ ಎಲ್ಲರೂ ಹೊರಡಲಿ, ಊಟವಿಲ್ಲದಿದ್ದರೂ ಚಿಂತೆಯಿಲ್ಲ, ಊಟಕ್ಕೆಂತರೆ ಹೊತ್ತಾಗುತ್ತದೆ ಎಂದನು. ಬ್ರಹ್ಮನು ಈ ಮಾತನ್ನು ಕೇಳಿ, ಪುಣ್ಯಾಹವು ನಡೆದಿರುತ್ತದೆ, ಕುಲದೇವಿಯನ್ನು ಸ್ಥಾಪಿಸಲಾಗಿದೆ, ಉಪವಾಸ ಹೊರಡುವುದು ನನ್ನ ಮನಸ್ಸಿಗೆ ಒಪ್ಪಲಾರದು, ಋಷಿಗಳು ಹಸಿದಿರುವವರು, ಬಾಲಕರು ವೃದ್ಧರೂ ಸಹ ಇರುತ್ತಾರೆ, ಊಟವಾದ ಮೇಲೆ ಹೊರಡೋಣವೆಂದನು. ಆಗ ಶ್ರೀನಿವಾಸನು, ಎಲೈ ಬ್ರಹ್ಮನೇ, ನಿನ್ನ ಮಾತು ಬಹಳ ಉತ್ತಮವಾದದ್ದು, ಆದರೆ ಕಾರ್ಯಕಾರ್ಯ ವಿಚಾರವನ್ನು ಮಾಡದೆ ಬಾಲಕನಂತೆ ಮಾತನಾಡುತ್ತಿದ್ದೀಯಲ್ಲ, 10,000 ವರ್ಷಗಳಿಂದ ಈ ಬೆಟ್ಟ ಗುಡ್ಡದಲ್ಲಿ ನಾನು ಇರುವೆನು, ನನ್ನ ದಾರಿದ್ರ್ಯವು ನಿನಗೆ ಗೊತ್ತಿದೆ, ಇದನ್ನು ತಿಳಿದು ಹೀಗೆ ಮಾತನಾಡುವಿಯಲ್ಲ ಎಂದನು. ತಂದೆಯ ಮಾತನ್ನು ಕೇಳಿ ಬ್ರಹ್ಮದೇವರು ಉತ್ತರ ತೋರದೆ ಸುಮ್ಮನೆ ನಿಂತರು. ಆಗ ನೀಲಕಂಠನು, ಎಲೈ ಅಜ್ಜನೇ, ಬಾಲಕನಾದ ನನ್ನ ಮಾತನ್ನು ಲಾಲಿಸಬೇಕು, ಮನೆ ಕಟ್ಟುವಾಗ, ಮದುವೆ ಮಾಡುವಾಗ, ಇಲ್ಲದಲ್ಲಿ ಬಹಳ ದ್ರವ್ಯ ವ್ಯಯದಿಂದ ಸಕಲ ಸಂಭಾರಗಳನ್ನು ಸೇರಿಸಬೇಕು, ಹಣವಿಲ್ಲದಿದ್ದರೆ ಸಾಲವನ್ನು ಮಾಡಬೇಕು ಎನ್ನಲಾಗಿ ಶ್ರೀನಿವಾಸನು, ಈಗ ನನಗೆ ಮದುವೆಗಾಗಿ ಪುಷ್ಕಳ ದ್ರವ್ಯವನ್ನು ಸಾಲ ಕೊಡುವವರು ಯಾರಿದ್ದಾರೆ, ಬರೀ ಮಾತಿನಿಂದ ಏನು ಪ್ರಯೋಜನ ಎನ್ನುತ್ತಾ ಕುಬೇರನನ್ನು ಉದ್ದೇಶಿಸಿ, ಎಲೈ ಕುಬೇರನೇ, ಸ್ವಲ್ಪ ಕೆಲಸವಿದೆ, ಇತ್ತ ಕಡೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಟು ಕುಬೇರನು, ಶಂಕರನು, ಬ್ರಹ್ಮನು, ಶ್ರೀನಿವಾಸನು ಸಹ ಏಕಾಂತ ಸ್ಥಳವಾದ ಸ್ವಾಮಿ ಪುಷ್ಕರಣಿ ತೀರ್ಥದ ಪಶ್ಚಿಮ ದಿಕ್ಕಿನಲ್ಲಿರುವ ಅಶ್ವತ್ಥ ವೃಕ್ಷದ ಸಮೀಪಕ್ಕೆ ಹೋಗಿ ಏಕಾಂತವಾಗಿ ಮಾತನಾಡುತ್ತಾ ಶ್ರೀನಿವಾಸನು, ಎಲೈ ಕುಬೇರನೇ, ನನಗೆ ಮದುವೆಗಾಗಿ ಬ್ರಹ್ಮನು ಅಪೇಕ್ಷಿಸುವಷ್ಟು ಹಣವನ್ನು ಸಾಲವಾಗಿ ನೀಡು ಎಂದನು. ಆಗ ಕುಬೇರನು, ಎಲೈ ಸ್ವಾಮಿಯೇ, ಚರಾಚರ ಜಗತ್ತಿನ ಎಲ್ಲವೂ ನಿನ್ನ ಅಧೀನವು, ಅನಂತಾನಂತ ಜೀವರಾಶಿಗಳ ಮಧ್ಯದಲ್ಲಿ ನಾನು ಎಷ್ಟರವನು, ನಿನ್ನ ಆಜ್ಞೆಯಂತೆ ನಿನ್ನ ಹಣವು ನನ್ನ ಬಳಿ ಸುರಕ್ಷಿತವಾಗಿದೆ, ಆ ದ್ರವ್ಯವನ್ನು ಕೊಡುವುದಕ್ಕೂ ಬಿಡುವುದಕ್ಕೂ ನಾನು ಶಕ್ತನಲ್ಲ, ನೀನೇ ಸರ್ವ ಸ್ವತಂತ್ರನು, ಗ್ರಹಣ ಮಾಡುವವನು ನೀನೇ, ಕೊಡುವವನು ನೀನೇ ಎಂದನು. ಆಗ ಶ್ರೀನಿವಾಸನು, ಎಲೈ ಕುಬೇರನೇ, ಬ್ರಹ್ಮನ ಒಂದು ದಿವಸದಲ್ಲಿ ದಶಾವತಾರಗಳನ್ನು ಮಾಡುತ್ತೇನೆ, ಯುಗ ಅನುಸಾರವಾಗಿಯೂ ಕಾಲಾನುಸಾರವಾಗಿಯೂ ದೇಶಾನುಗುಣವಾಗಿಯೂ ವಯೋ ಗುಣನಾಗಿಯೂ ಅವತಾರ ಸಮಯದಲ್ಲಿ ಲಕ್ಷ್ಮೀದೇವಿಯೊಡನೆ ಆಟವಾಡುತ್ತೇನೆ, ನೀನು ದಾನದಲ್ಲಿ ನಿಮಿತ್ತ ಮಾತ್ರನು, ಆದಾಗ್ಯೂ ಯುಗಾನುಸಾರವಾಗಿಯೂ ದೇಶ ಕಾಲಾನುಗುಣವಾಗಿಯೂ ನೀನು ಹಣವನ್ನು ಸಾಲವಾಗಿ ಕೊಡು ಎಂದನು. ಶ್ರೀನಿವಾಸನ ಈ ಆಜ್ಞೆಯನ್ನು ಕೇಳಿ, ಎಲೈ ಶ್ರೀನಿವಾಸನೇ, ಯುಗಾನುಸಾರವಾಗಿ ದ್ರವ್ಯ ಕೊಡಬೇಕಾದರೆ ನೀನು ಪತ್ರವನ್ನು ಬರೆದುಕೊಡಬೇಕು, ನಾನು ಹಣವನ್ನು ಕೊಡುವೆನು ಎಂದನು. ಆಗ ಶ್ರೀನಿವಾಸನು ಬ್ರಹ್ಮನನ್ನು ಕುರಿತು, ಎಲೈ ಬ್ರಹ್ಮನೇ, ಸಾಲ ತೆಗೆದುಕೊಳ್ಳುವ ವಿಷಯದಲ್ಲಿ ಪತ್ರವನ್ನು ಹೇಗೆ ಬರೆಯಬೇಕೋ ಅದನ್ನು ಹೇಳು ಎನ್ನಲು ಬ್ರಹ್ಮನು ಈ ರೀತಿ ಪತ್ರವನ್ನು ಬರೆಸಿದನು.
ಕುಬೇರನು ಸಾಲ ಕೊಡತಕ್ಕವನು, ಶ್ರೀನಿವಾಸನವನು ಸಾಲವನ್ನು ತೆಗೆದುಕೊಳ್ಳತಕ್ಕವನು. ಕಲಿಯುಗದಲ್ಲಿ ಆತ್ಮಕಾರ್ಯ ನಿಮಿತ್ತನಾಗಿ ವಿವಾಹ ಉದ್ದೇಶದಿಂದ ವಿಳಂಬಿ ಸಂವತ್ಸರದ ವೈಶಾಖ ಶುದ್ಧ ಸಪ್ತಮಿ ದಿನದಲ್ಲಿ ಕುಬೇರನಿಂದ 14 ಲಕ್ಷ ರಾಮಮುದ್ರೆಯ ವರಹಗಳು ಬಡ್ಡಿಯ ಸಲುವಾಗಿ ಶ್ರೀನಿವಾಸನಿಗೆ ಕೊಡಲ್ಪಟ್ಟಿರುತ್ತದೆ. ಬಡ್ಡಿ ಸಹಿತವಾಗಿ ಮೂಲಧನವನ್ನು ವಾಪಸ್ ಕೊಡಬೇಕೆಂದು ಇಚ್ಛೆಯಿಂದ ಆ ಹಣವನ್ನು ಶ್ರೀನಿವಾಸನು ತೆಗೆದುಕೊಂಡಿರುವನು. ವಿವಾಹ ವರ್ಷ ಮೊದಲುಗೊಂಡು 1000 ವರ್ಷಗಳು ಕಳೆದ ಕೂಡಲೇ ಶ್ರೀನಿವಾಸನು ಕುಬೇರನಿಗೆ ಈ ಮೊಬಲಗನ್ನು ವಾಪಸ್ ಕೊಡತಕ್ಕದ್ದು. ಇದಕ್ಕೆ ಚತುರ್ಮುಖ ಬ್ರಹ್ಮನು ಒಂದು ಸಾಕ್ಷಿ, ತ್ರಿಲೋಚನ ನಾದ ಶಂಕರನು ಎರಡನೇ ಸಾಕ್ಷಿ, ವೃಕ್ಷ ಶ್ರೇಷ್ಠನಾದ ಅಶ್ವತ್ಥವು ಮೂರನೇ ಸಾಕ್ಷಿ. ಈ ರೀತಿ ಪತ್ರ ಬರೆದು ಕುಬೇರನ ಕೈಗೆ ಕೊಟ್ಟು ಕುಬೇರನಿಂದ ಕ್ಲುಪ್ತ ಸಂಖ್ಯಾಕವಾದ ದ್ರವ್ಯವನ್ನು ಪಡೆದನು. ಆ ಹಣದ ರಾಶಿಯನ್ನು ಕುಬೇರನ ಕೈಗೆ ಕೊಟ್ಟು ಸಕಲ ಸಾಮಾನುಗಳನ್ನು ತರುವುದಕ್ಕೆ ಹೇಳಿ ಸಕಲ ಖರ್ಚುಗಳನ್ನು ಆತನೇ ಮಾಡಬೇಕೆಂದು ಆಜ್ಞಾಪಿಸಿದನು. ಮತ್ತು ಎಲೈ ಕುಬೇರನೇ, ಅಕ್ಕಿ ಬೇಳೆಗಳು ಗೋಧಿ ಬೆಲ್ಲ ಎಣ್ಣೆ ಜೇನುತುಪ್ಪ ಹಾಲು ಸಕ್ಕರೆ ಮೊಸರು ತುಪ್ಪ ಇಂಗು ಮೆಣಸು ಮೆಣಸಿನಕಾಯಿ ಜೀರಿಗೆ ಸಾಸುವೆ ಮೆಂತ್ಯ ಪೂಗೀಫಲ ವಿಳೆದೆಲೆ ಲವಂಗ ಕರ್ಪೂರ ಕೇಸರಿ ಮಾಂಗಲ್ಯ ಅಂಗುಳೀಯಕ ಆಭರಣಗಳು ವಸ್ತ್ರಾದಿಗಳು ಕುಂಬಳಾದಿಗಳು ಮೊದಲಾಗಿ ಸಮಸ್ತ ಪದಾರ್ಥಗಳನ್ನು ಸಿದ್ಧಪಡಿಸು ಎನ್ನಲು ಕ್ಷಿಪ್ರದಲ್ಲಿ ಎಲ್ಲವೂ ಸಿದ್ಧವಾಯಿತು. ಅಗ್ನಿಯನ್ನು ಕರೆಸಿ ಕ್ಷಣದಲ್ಲಿ ಅಡಿಗೆಯನ್ನು ಮಾಡು ಎಂದು ಸ್ವಾಮಿಯು ಹೇಳಲು ಅಗ್ನಿಯು ಪಾತ್ರಗಳಿಲ್ಲವೆನ್ನಲು ಸ್ವಾಮಿಯು ಕೋಪಗೊಂಡು, ನಿಮ್ಮ ಮನೆಯಲ್ಲಿ ಮದುವೆಯಾದ ಪಾತ್ರಗಳು ಸಿದ್ಧವಾಗಿರುತ್ತದೆ, ನನ್ನ ವಿವಾಹಕ್ಕೆ ಪಾತ್ರಗಳಿಲ್ಲವೋ? ಹೋಗಲಿ ಬಿಡು, ನಾನು ಒಂದು ಉಪಾಯವನ್ನು ಹೇಳುವೆನು. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನವನ್ನು ಮಾಡು, ಪಾಪನಾಶನಿಯಲ್ಲಿ ತೊವೆಯನ್ನು, ಆಕಾಶ ಗಂಗೆಯಲ್ಲಿ ಪರಮಾನ್ನವನ್ನು, ದೇವತೀರ್ಥದಲ್ಲಿ ಪಲ್ಯವನ್ನು, ಕುಮಾರಧಾರಾ ತೀರ್ಥದಲ್ಲಿ ನಾನಾ ವಿಧವಾದ ಭಕ್ಷ್ಯಗಳನ್ನು, ಪಾಂಡು ತೀರ್ಥರಲ್ಲಿ ತಿಂತ್ರೀಣೀ ರಸವನ್ನು ಮತ್ತು ಇತರ ತೀರ್ಥಗಳಲ್ಲಿ ಕಂದ ಮೂಲ ಫಲಗಳಿಂದ ವ್ಯಂಜನಾದಿಗಳನ್ನು, ಕೆಲವು ತೀರ್ಥಗಳಲ್ಲಿ ಲೇಹ್ಯ ಪೇಯ ಪದಾರ್ಥಗಳನ್ನು ಮಾಡು, ಕುಂಭತೀರ್ಥದಲ್ಲಿ ತುಪ್ಪವನ್ನು ಕಾಯಿಸು ಎಂದನು. ಈ ಉಪಾಯವನ್ನು ಎಲ್ಲರೂ ಹೊಗಳಿದರು. ಅಗ್ನಿಯು ಒಂದು ಕ್ಷಣದಲ್ಲಿ ದದ್ಯೋಧನ ತಿಲಾನ್ನ ಪರಮಾನ್ನ ಗುಡಾಪೂಷ ಮಾಡಾಪೂಷ ಎರಡು ಪಲ್ಯಗಳು ಹುಣಸೆ ಗೊಜ್ಜು ಕುಂಬಳಕಾಯಿ ತೊವ್ವೆ ನಾನಾ ವಿಧ ಭಕ್ಷ್ಯಗಳು ಎಲ್ಲವೂ ನಿನ್ನ ದಯದಿಂದ ಸಿದ್ಧವಾಗಿದೆ ಎಂದನು. ಆಗ ಷಣ್ಮುಖನನ್ನು ಕಳುಹಿಸಿ ಜಪ ನಿಷ್ಠರು ಅಗ್ನಿಪಾರಾಯಣರು ವೇದ ಕೋವಿಗರು ಕೋವಿದರೂ ಆದ ಬ್ರಾಹ್ಮಣರನ್ನು ದೇವತೆಗಳನ್ನು ಊಟಕ್ಕೆ ಎಬ್ಬಿಸಿದರು. ಶಂಕರನು ತಾರತಮ್ಯಾನುಸಾರ ಪಂಕ್ತಿಗಳನ್ನು ಮಾಡಿ ಎಲ್ಲರನ್ನೂ ಕೂಡಿಸಿ ಎಲೆಗಳನ್ನು ಹಾಕಿದನು. ಪಾಂಡವ ತೀರ್ಥದಿಂದ ಶ್ರೀಶೈಲದವರೆಗೆ ಬ್ರಾಹ್ಮಣರು ಕುಳಿತರು. ಆಗ ಬ್ರಹ್ಮನನ್ನು ಕುರಿತು ಶ್ರೀನಿವಾಸನು, ಎಲೈ ಬ್ರಹ್ಮನೇ, ದೇವರಿಗೆ ಅರ್ಪಣೆ ಮಾಡದೇ ಇರುವ ಅನ್ನವನ್ನು ಬ್ರಾಹ್ಮಣರಿಗೆ ಬಡಿಸುವಂತಿಲ್ಲ ಎನ್ನಲು ಬ್ರಹ್ಮನು, ಯಾರಿಗೆ ನೈವೇದ್ಯ ಮಾಡಬೇಕೆನ್ನುವುದೇ ನನಗೆ ಗೊತ್ತಿಲ್ಲ, ನೀನೇ ಸರ್ವಜ್ಞನು, ಸರ್ವಭೋಕ್ತ ಎಂಬುದಾಗಿಯೂ ಸರ್ವಲೋಕೇಶ್ವರನೆಂಬುದಾಗಿಯೂ ತಿಳಿದಿರುವೆನು. ನಿನಗೆ ಸಮರಿಲ್ಲ, ಅಧಿಕರಿಲ್ಲ, ಹೀಗಿರುವಲ್ಲಿ ಯಾರಿಗೆ ನೈವೇದ್ಯ ಇಡಬೇಕೋ ಅಪ್ಪಣೆಯಾಗಲಿ ಎಂದನು. ಆಗ ಸ್ವಾಮಿಯು ನಗುತ್ತಾ ಅಹೋಬಲ ನರಸಿಂಹನಿಗೆ ಪೂಜೆಯನ್ನು ನೈವೇದ್ಯವನ್ನು ಮಾಡು ಎನ್ನಲು ಬ್ರಹ್ಮನು ಸಮಸ್ತ ಋಷಿಗಳಿಗೂ ಸಮ್ಮತವಾದ ನರಸಿಂಹಾರ್ಪಣವನ್ನು ಮಾಡಿ ನರಸಿಂಹದೇವರಿಗೆ ನೈವೇದ್ಯ ಮಾಡಿ ಅನಂತರ ವೈಶ್ವದೇವನನ್ನು ಮಾಡಿ ವಿಧಿ ಪುರಸ್ಕರವಾಗಿ ದೇವತೆಗಳ ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮಾಡಿದನು. ಆಗ ಅಕ್ಷತ ಅರ್ಘ್ಯ ಗಂಧಾದಿಗಳನ್ನು ಕೊಟ್ಟು ಭಗವಂತನಾದ ಶ್ರೀನಿವಾಸನು ನಾಮ ಮಂತ್ರಾದಿ ಪೂರ್ವಕವಾಗಿ ನವಗ್ರಹಗಳಿಗೆ ಆರಾಧನೆಯನ್ನು ನಮಸ್ಕಾರಗಳನ್ನು ಮಾಡಿದನು. ಅನಂತರ ದಿಕ್ಪಾಲಕರು ಪಾತ್ರ ಸಂಸ್ಕಾರ ಪೂರ್ವಕವಾಗಿ ಬ್ರಾಹ್ಮಣರಿಗೂ ದೇವತೆಗಳಿಗೂ ಪರಿವೇಷಣವನ್ನು ಮಾಡಿದರು. ಅಗ್ನಿದೇವರು ಪರಿವೇಷ ಇವು ಸಂಪೂರ್ಣವಾಯಿತೆಂದು ಹೇಳಿದ್ದನ್ನು ಕೇಳಿದ ಸ್ವಾಮಿಯು, ಒಬ್ಬ ನಾರಾಯಣನೇ ಸಮಸ್ತ ಪ್ರಾಣಿಗಳ ಸಮೂಹವನ್ನು ಅಂಗವಾಗಿ ಉಳ್ಳ ವಿರಾಡ್ರೂಪನಾಗಿರುತ್ತಾನೆ. ಬೇರೆ ಬೇರೆ ಪ್ರಾಣಿಗಳು ಅನೇಕ ಸಂಖ್ಯಾಕವಾಗಿ ಇವೆ. ವಿಶ್ವ ವ್ಯಾಪಕನೋ ನಾಶರಹಿತನೋ ಆದ ಸ್ವಾಮಿಯು 3 ಲೋಕಗಳನ್ನು ವ್ಯಾಪಿಸಿಕೊಂಡು ಸರ್ವ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ ಭೋಜನವನ್ನು ಮಾಡುತ್ತಾನೆ ಎಂಬ ಮಂತ್ರದಿಂದ ಸರ್ವವ್ಯಾಪ್ತನಾದ ಅಹೋಬಲ ನರಸಿಂಹನಿಗೋಸ್ಕರ ಕೃಷ್ಣಾರ್ಪಣ ಮಾಡಿದನು. ಮತ್ತು ಕಶ್ಯಪಾದಿ ಋಷಿಗಳನ್ನು ಕುರಿತು, ಭೋಜನ ಮಾಡುವವರಾಗಿರಿ, ನೀವು ಜ್ಞಾನಪೂರ್ಣರು,
ಮಹಾಪ್ರಾಜ್ಞರು, ದಯಾಶೀಲರು, ತಪೋಧನರೂ ಆಗಿರುವಿರಿ. ಅನ್ನದಿಂದ ನಿಮಗೆ ಆಗಬೇಕಾದ ಪೂರ್ಣತೆಯು ಯಾವುದಿದೆ? ನಾನು ದರಿದ್ರನು, ಇದು ನಿಮಗೆ ಗೊತ್ತಿದೆ. ನಾನು ಕೊಡುವ ಕೇವಲ ಲಘುವಾದ ಅನ್ನೋದಕವನ್ನು ಮಹತ್ತೆಂದು ಭಾವಿಸಿ ಕೃಪೆಯಿಂದ ಸ್ವೀಕರಿಸಬೇಕೆಂದು ಪ್ರಾಕೃತನಂತೆ ಪ್ರಾರ್ಥಿಸಿದನು. ಈ ಮಾತನ್ನು ಕೇಳಿ ಋಷಿಗಳು, ಎಲೈ ಶ್ರೀನಿವಾಸನೇ, ಅಮೃತಕ್ಕೆ ಸಮಾನವಾದ ನಿನ್ನ ಅನ್ನವು ಮುಕ್ತಿ ಮಾರ್ಗಕ್ಕೆ ಸಾಧನ. ಪಾಪಕಾಲವಾದ ಈ ಕಲಿಯುಗದಲ್ಲಿ ನಾವು ಧನ್ಯರಾದೆವು, ಕೃತಾರ್ಥರಾದೆವು ಎಂದು ಶ್ರೀನಿವಾಸನನ್ನು ಶ್ಲಾಘನೆ ಮಾಡಿ ಸಂತುಷ್ಟರಾಗಿ ಭೋಜನ ಮಾಡಿದರು. ಅನಂತರ ಅವರವರ ಯೋಗ್ಯತಾನುಸಾರವಾಗಿ ತಾಂಬೂಲ, ದಕ್ಷಿಣೆ ಮೊದಲಾದವುಗಳನ್ನು ಶ್ರೀನಿವಾಸನು ಕೊಟ್ಟನು. ದ್ವಿಜಶ್ರೇಷ್ಠರಿಗೆ ಒಂದೊಂದು ನಿಷ್ಕವು, ಬ್ರಹ್ಮಾದಿಗಳಿಗೆ ಅರ್ಧ ನಿಷ್ಕವು, ಬ್ರಹ್ಮಚಾರಿಗಳಿಗೆ ಕಾಲು ನಿಷ್ಕವು, ಮಿಕ್ಕವರಿಗೆ ಅವರವರ ಯೋಗ್ಯತಾನುಸಾರ ದಕ್ಷಿಣೆಯು ದೊರೆಯಿತು. ಬ್ರಾಹ್ಮಣ ಭೋಜನಾನಂತರ ಶ್ರೀನಿವಾಸನು ಬ್ರಹ್ಮ, ಶಂಕರ ಮೊದಲಾದವರಿಂದಲೂ ತತ್ಪತ್ನಿಯರಿಂದಲೂ, ಬಂಧು ಬಳಗದವರಿಂದಲೂ ಯುಕ್ತನಾಗಿ, ಲೋಕಪಾಲಕರು ಶೇಷ, ಗರುಡ ಮೊದಲಾದ ದೇವತೆಗಳಿಂದ ಕೂಡಿದವನಾಗಿ ಭೋಜನ ಮಾಡಿದನು. ಅಷ್ಟು ಹೊತ್ತಿಗೆ ಸಂಜೆಯಾಯಿತು. ಶ್ರೀನಿವಾಸನು ಆ ರಾತ್ರಿ ಲಕ್ಷ್ಮೀ ಸಮೇತನಾಗಿ ಅಲ್ಲಿಯೇ ಶಯನ ಮಾಡಿದನು. ಸ್ವಯಂ ನಿದ್ರಾರಹಿತನಾಗಿದ್ದಾಗ್ಯೂ ಪ್ರಾಕೃತನಂತೆ ನಡೆಸಿದನು. ಇಂಥ ವೈಭವವನ್ನು ನೋಡುವ ಭಾಗ್ಯ ಪಡೆದ ದೇವತೆಗಳು, ಋಷಿಗಳು ಸಪ್ತಮಿ ದಿನದ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಬ್ರಹ್ಮಾದಿ ದೇವತೆಗಳು, ಕಶ್ಯಪಾದಿ ಋಷಿಗಳು ಗುಹೆಗಳಲ್ಲಿಯೂ, ಗಿಡಗಳ ಕೆಳಗು, ಬೆಟ್ಟದ ಪೊದೆಗಳಲ್ಲಿಯೂ ಮಲಗಿದರು. ಅನಂತರದಲ್ಲಿ ಪ್ರಾತಃ ಕಾಲವಾಗಲು ಶ್ರೀನಿವಾಸನು ಬ್ರಹ್ಮನನ್ನು ಕರೆಯುವುದಕ್ಕೆ ಗರುಡನನ್ನು ಕಳುಹಿಸಿದನು. ಬಹುವೇಗದಿಂದ ಆತನು ಬಂದು ಆಕಾಶರಾಜನ ಪಟ್ಟಣಕ್ಕೆ ಹೊರಡುವುದಕ್ಕೆ ಜಾಗ್ರತೆಯಾಗಿ ಅಲಂಕಾರ ಭೂಷಿತನಾಗಿ ಬರಬೇಕೆಂದು ಹೇಳಿದನು. ಗರುಡನ ವಾಕ್ಯವನ್ನು ಕೇಳಿ ಗರುಡ ವಾಹನನ ಮಗನಾದ ಬ್ರಹ್ಮನು ದೇವತೆಗಳ ಸೈನ್ಯವನ್ನು ಹೊರಡಿಸಿದನು. ಆನೆ, ಕುದುರೆ, ವೃಷಭ, ಕಾಲಾಳುಗಳು ಇವರೆಲ್ಲರೂ ಹೊರಟು ಸಿದ್ಧರಾದರು. ಬ್ರಹ್ಮನು ತಂದೆಯನ್ನು ಕಂಡು, ಎಲೈ ಶ್ರೀನಿವಾಸನೇ, ಸಮಸ್ತ ಸೈನ್ಯವು ಸಿದ್ಧವಾಗಿರುವುದು, ಗರುಡಾರೂಢನಾಗಿ ಹೊರಡಲು ಸಿದ್ಧನಾಗು ಎಂದನು. ಸ್ವಾಮಿಯು ಗರುಡನ ಹೆಗಲೇರಿ ಬ್ರಹ್ಮನನ್ನು ಮುಂದೆ ಬಿಟ್ಟು ಎಡಭಾಗದಲ್ಲಿ ವಾಯುದೇವರನ್ನು, ಬಲಗಡೆ ಶಂಕರನನ್ನು, ಹಿಂದುಗಡೆ ಕುಮಾರಸ್ವಾಮಿಯನ್ನು ಬರುವಂತೆ ಹೇಳಿ ರಮಾದೇವಿಯನ್ನು ಬಂಗಾರದಿಂದ ನಿರ್ಮಿತವಾದ ರಥದಲ್ಲಿ ಕುಳ್ಳಿರಿಸಿ ಸೂರ್ಯ ಸದೃಶವಾದ ವಿಮಾನದಲ್ಲಿ ಬಕುಳಾದೇವಿಯನ್ನು ಕೂಡಿಸಿ ತಾನು ಗರುಡಾರೂಢನಾಗಿ ಹೊರಟನು. ಶೇಷನು ಶ್ವೇತ ಛತ್ರವನ್ನು ಹಿಡಿದನು. ಮಾರುತನು ಚಾಮರ ಬೀಸಿದನು. ವಿಶ್ವಕ್ಸೇನನು ರತ್ನ ನಿರ್ಮಿತವಾದ ಹಿಡಿಯುಳ್ಳ ಬೀಸಡಿಗೆಯಿಂದ ಬೀಸಿದನು. ದಿವ್ಯವಾದ ವಾದ್ಯಗಳು ಮೊಳಗಿದವು. ನರ್ತಕ, ಗಾಯಕರು ಮೊದಲಾದವುಗಳಿಂದ ಸೇವಿತನಾಗಿ ಸ್ವಾಮಿಯು ಹೊರಟನು. ಆ ಕಾಲದಲ್ಲಿ ದೇವತೆಗಳು, ಋಷಿಗಳು, ದೈತ್ಯರು, ಗಂಧರ್ವರು, ತಪಸ್ವಿಗಳು, ಮನುಷ್ಯರು, ಪಶುಗಳು ಮೊದಲಾದವರ ಗುಂಪು ಬಹಳ ಪ್ರಬಲವಾಯಿತು. ಸ್ತ್ರೀಯರು, ವೃದ್ಧರು, ಬಾಲಕರು ಇವರುಗಳ ಸಂಖ್ಯೆ ಅತ್ಯಧಿಕವಾಗಿ ಸ್ಥಳ ಸಾಲದೆ ಸ್ತ್ರೀಯರಲ್ಲಿ ಪರಸ್ಪರ ಕಲಹವು ಉಂಟಾಗುತ್ತಿದ್ದಿತು. ಅನೇಕರು ತಲೆಯ ಮೇಲೆ ಭಾರ ಹೊತ್ತುಕೊಂಡು ಹೆಗಲಿನ ಮೇಲೆ ಮಕ್ಕಳನ್ನು ಕೂಡಿಸಿಕೊಂಡು ಹೋಗುತ್ತಿದ್ದರು. ರಥದಲ್ಲಿ ನಿಂತಿರುವವರು ಕೆಲವರು, ನಡೆದುಕೊಂಡು ಹೋಗುವವರು ಕೆಲವರು, ಕೆಲವರು ಭಾಗ್ಯವಂತರು, ಕೆಲವರು ಬಡವರು, ಅನೇಕರು ಬಂಧು ಮಿತ್ರರಿಂದ ಬೇರೆ ಬೇರೆಯಾಗಿ ಒಬ್ಬೊಬ್ಬರನ್ನೇ ಕಾಣದೆ ಪೇಚಾಡುತ್ತಾ ಕೂಗಿಕೊಳ್ಳುತ್ತಾ ಹೋಗುತ್ತಲಿದ್ದರು. ಗಂಡನನ್ನು ಕಾಣದೆ ರೋಡ್ದನ ಮಾಡುವವರು ಕೆಲವರು, ಮಕ್ಕಳು ಕಾಣದೆ ಎಂಬುದಾಗಿ ಅಳುವವರು ಕೆಲವರು, ಕೆಲವರು ಸಂತೋಷಯುಕ್ತರಾದವರು, ಕೆಲವರು ನಗುವರು, ಕೆಲವರು ಪ್ರಲಾಪ ಮಾಡುವರು, ಕೆಲವರು ಹಾಲು ಬೇಕು, ಹಾಲು ಬೇಕು ಎಂದು ಕೂಗುವರು, ಅನ್ನ ಬೇಕು, ಅನ್ನ ಬೇಕು ಎಂದು ಕೆಲವರು, ಕ್ಷೀರಾನ್ನ ಭೋಜನ ಮಾಡುವವರು ಕೆಲವರು, ದದ್ಯೋದನ ತಿನ್ನುವವರು ಕೆಲವರು, ಹಸಿವಿನಿಂದ ನರಳುವವರು ಕೆಲವರು, ಕೆಲವರು ಜಾರಿ ಬೀಳುವವರನ್ನು ಹಿಡಿದು ನಿಲ್ಲಿಸಿ ನಗುವರು. ಹೀಗೆ ನಾನಾ ಪ್ರಕಾರವಾಗಿ ಸುರಾಂಗನೆಯರ, ವೈಶಾನನ ಸ್ತ್ರೀಯರು, ಗಂಧರ್ವ ವನಿತೆಯರು, ಋಷಿಪತ್ನಿಯರು, ಮಾನವ ಲೋಕ ಲೋಚನೆಯರು ಎಲ್ಲರೂ ಶ್ರೀನಿವಾಸನಲ್ಲಿ ಭಕ್ತಿಯುಕ್ತರಾಗಿ ಬೆಟ್ಟವನ್ನಿಳಿಯುತ್ತಾ ಹೊರಟರು. ಶೇಷ ಪರ್ವತ ಮೊದಲುಗೊಂಡು ನಾರಾಯಣಪುರದವರಿಗೆ ಜನರು ಭರ್ತಿಯಾಗಿದ್ದರು. ಎಳ್ಳು ಕಾಳು ನೆಲದ ಮೇಲೆ ಬೀಳುವಷ್ಟಕ್ಕೂ ಸಹ ಅವಕಾಶವಿರಲಿಲ್ಲ. ಈ ರೀತಿಯಾಗಿ ದೇವತಾಸೇನೆಯು ಪ್ರಯಾಣ ಮಾಡುತ್ತಿರಲು ಸಚ್ಚಿದಾನಂದ ವಿಗ್ರಹನಾದ ಸ್ವಾಮಿಯು ಸುರಾಸುರ ಗಂಧರ್ವ ಸಿದ್ಧ ಸಾಧ್ಯ ಮರುದ್ಗಣ ಸಮೇತನಾಗಿ ಪದ್ಮತೀರ್ಥದ ಬಳಿ
ಶುಕಾಶ್ರಮದವರೆಗೆ ಬರಲಾಗಿ ಕೃಷ್ಣ ದ್ವೈಪಾಯನರ ಪುತ್ರನಾದ ಶುಕ ಮುನಿಗಳು ಜಗಜ್ಜನ್ಮಾದಿ ಕಾರಣನಾದ ಸ್ವಾಮಿಯನ್ನು ಕಂಡು ಸಾಷ್ಟಾಂಗಪೂರ್ವಕ ನಮಸ್ಕಾರ ಮಾಡಿ, ಎಲೈ ಪುರುಷೋತ್ತಮನೇ, ನನ್ನ ತಪಸ್ಸು ಸಫಲವಾಯಿತು. ಯಾಕೆಂದರೆ ವೇದಗೋಚರನಾದ ಯಾವ ನಿನ್ನನ್ನು ಬ್ರಹ್ಮಾದಿ ರುದ್ರಾದಿಗಳು ಸಹ ಸಾಕಲ್ಯೇನ ತಿಳಿಯುವರೋ ಅಂತಹ ನಿನ್ನನ್ನು ನನ್ನ ನೇತ್ರಗಳಿಂದ ನೋಡುವ ಭಾಗ್ಯವನ್ನು ನನಗೆ ಅನುಗ್ರಹ ಮಾಡಿರುವಿರಿ. ಪುತ್ರ ಮಿತ್ರ ನಿಖಿಲ ಲೋಕಪಾಲಕ ಸಹಿತನಾಗಿ ಶೇಷನಿಂದಲೂ ಲಕ್ಷ್ಮೀದೇವಿಯಿಂದಲೂ ಸಹಿತನಾದ ನಿನ್ನನ್ನು ಭಾಗ್ಯಶಾಲಿಯಾದ ನನ್ನ ನೇತ್ರಗಳಿಂದ ನೋಡುತ್ತಿರುವೆ. ಆದುದರಿಂದ ನನ್ನಿಂದ ಮಾಡಲ್ಪಟ್ಟ ನಿನ್ನ ಪಾದ ಪೂಜೆಯು ಸಫಲವೆಂದು ತಿಳಿಯುತ್ತೇನೆ. ಎಲೈ ದೇವಶ್ರೇಷ್ಠನೇ, ಸರ್ವರ್ಥ ವ್ಯಾಪ್ತನಾದ ಶ್ರೀನಿವಾಸನೇ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಕೃಪೆ ಮಾಡಿ ಇಲ್ಲಿರುವ ಕಂದ ಮೂಲ ಫಲಗಳನ್ನು ಭಕ್ಷಣ ಮಾಡು ಎನ್ನಲು ಶ್ರೀನಿವಾಸನು, ತಾಪಸ ಶ್ರೇಷ್ಠನಾದ ಶುಕಮುನಿಯೇ, ನನ್ನ ಮಾತನ್ನು ಕೇಳಿರಿ. ನಾವು ವಿರಕ್ತರು, ಕೃಶರು, ಬ್ರಹ್ಮಚಾರಿಗಳು, ದೃಢವ್ರತರು. ನಾವು ಸಂಸಾರದಲ್ಲಿರುವವರು. ನನ್ನೊಂದಿಗೆ ಬಹಳ ಜನರಿರುವರು. ಜಾಗ್ರತೆಯಾಗಿ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಭೋಜನ ಮಾಡಬೇಕೆಂದು ನನ್ನ ಮನಸ್ಸಿನಲ್ಲಿದೆ ಎಂದನು. ಆ ಮಾತನ್ನು ಕೇಳಿ ಶುಕಾಚಾರ್ಯರು, ಎಲೈ ಶ್ರೀನಿವಾಸನೇ, ನಾನು ನಿಷ್ಕಂಚನನು, ನೀನು ನಿಷ್ಕಂಚನ ಜನಪ್ರಿಯನು. ನೀನು ಭೋಜನ ಮಾಡಿದರೆ ಜಗತ್ತೆಲ್ಲವೂ ಭೋಜನ ಮಾಡಿದ ಹಾಗೆ ಆಗುವುದು, ಈ ವಿಷಯದಲ್ಲಿ ಸಂಶಯವಿಲ್ಲ ಎಂಬುದಾಗಿ ಶುಕಾಚಾರ್ಯರು ಹೇಳಲು ಬಕುಳಾದೇವಿಯು ಶ್ರೀನಿವಾಸನನ್ನು ಕುರಿತು, ಎಲೈ ಶ್ರೀನಿವಾಸನೇ, ಶುಕಾಚಾರ್ಯರ ಮಾತನ್ನು ಕೇಳು. ಆಕಾಶರಾಜನಿಗೆ ಬಹುಪ್ರಕಾರ ಬೋಧನೆ ಮಾಡಿ ನಿನ್ನ ವಿವಾಹವನ್ನು ಏರ್ಪಡಿಸಿದವನು ಇವರು ಎಂದಳು. ಈ ಮಾತನ್ನು ಕೇಳಿ ಶ್ರೀನಿವಾಸನು, ಎಲೈ ಮುನಿವರ್ಯರಾದ ಶುಕಾಚಾರ್ಯರೇ, ನಿಮ್ಮ ವಾಕ್ಯಾಮೃತದಿಂದಲೇ ನನಗೆ ತೃಪ್ತಿಯಾಯಿತು. ಹೀಗಿರುವಲ್ಲಿ ನಿಮ್ಮ ಫಲಾದಿಗಳಿಂದಲೇ ಆಗಲಿ ಪ್ರಾಕೃತ್ಥಾನದಿಂದಲೇ ಆಗಲಿ ಯಾವ ಪ್ರಯೋಜನವೂ ಇಲ್ಲ. ಆದಾಗ್ಯೂ ನಿಮ್ಮ ಮಾತಿನಂತೆ ಭೋಜನ ಮಾಡುತ್ತೇನೆ ಎಂದು ಹೇಳಿ ಗರುಡನ ಹೆಗಲಿನಿಂದ ಇಳಿದು ಮಗನ ಮತ್ತು ಹೆಂಡತಿ ಸಮೇತ ಶುಕಾಚಾರ್ಯರ ಕುಬೇರನನ್ನು ಕುಟೀರವನ್ನು ಪ್ರವೇಶಿಸಿ ದರ್ಭಾಸನದಲ್ಲಿ ಕುಳಿತನು. ಶುಕಮುನಿಯು ಪದ್ಮತೀರ್ಥದಲ್ಲಿ ಮಿಂದು ಉತ್ತರಾಣಿ ಅಕ್ಕಿಯ ಅನ್ನವನ್ನು ನೆಲೆಗುಳ್ಳದ ಗೊಜ್ಜನ್ನು ಮಾಡಿ ಸ್ವಾಮಿಯ ಪಾದವನ್ನು ತೊಳೆದು ಆ ಪಾದೋದಕವನ್ನು ಶಿರಸ ಧರಿಸಿ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮನುಷ್ಯನು ಯಾವುದರಿಂದ ಮಾಡುವನೋ ಅದರಿಂದ ಬಾಹ್ಯ ಮೂರ್ತಿಯ ಪೂಜೆಯು ಸಾಧು ಸಮ್ಮತವೆಂಬ ಅರ್ಥತತ್ವಜ್ಞಾನವುಳ್ಳ ಶುಕಮುನಿಯು ಪದ್ಮಪತ್ರಗಳನ್ನು ಹರಡಿ ಅದರಲ್ಲಿ ರಸಭರಿತವಾದ ಅನ್ನವನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸರ್ವದಾ ಪೂರ್ಣ ಮನೋರಥನಾದ ಶ್ರೀನಿವಾಸನೇ, ದಯಮಾಡಿ ಭೋಜನವನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಲು, ಸರ್ವಭೋಕ್ತನಾದ ಪರಮಾತ್ಮನು ಋಷಿಗಳಿಗೆ ಉಚಿತವಾದ ಆಹಾರವನ್ನು ಭೋಜನ ಮಾಡಿದನು. ಸ್ವಾಮಿಯ ಆಜ್ಞೆಯಿಂದ ಲಕ್ಷ್ಮೀದೇವಿಯು ಬಕುಳಾದೇವಿಯು ಸಹ ಶುಕಮುನಿಯಿಂದ ಕೊಡಲ್ಪಟ್ಟ ಅಮೃತಕ್ಕೆ ಸಮಾನವಾದ ಅನ್ನವನ್ನು ಭೋಜನ ಮಾಡಿದರು. ಆಗ ಕೆಲವು ಋಷಿಗಳು ಕೋಪಗೊಂಡು ತಮ್ಮ ಆಸನಗಳಿಂದ ಏಳಲಾಗಿ ಶ್ರೀನಿವಾಸನು ಶಾಪ ಅನುಗ್ರಹ ಶಕ್ತಿ ಉಳ್ಳವನಾಗಿ ಆ ಋಷಿಗಳ ಅಭಿಪ್ರಾಯವನ್ನು ತಿಳಿದು ಎಲ್ಲರಿಗೂ ತೃಪ್ತಿಯಾಗುವ ರೀತಿಯಲ್ಲಿ ತೇಗಿದನು. ಇದರಿಂದ ಋಷಿಗಳಿಗೆ ಹೊಟ್ಟೆ ತುಂಬಿ ಆಹಾರ ಬೇಕಾಗಲಿಲ್ಲ. ಎಲ್ಲರೂ ಭಗವಂತನನ್ನು ಶುಕಾಚಾರ್ಯರನ್ನು ಶ್ಲಾಘನೆ ಮಾಡಿದರು. ಆ ದಿನ ಅಷ್ಟಮಿ, ಶುಕಾಶ್ರಮದಲ್ಲಿಯೇ ಎಲ್ಲರೂ ತಂಗಿದರು. ಮರುದಿನ ನವಮಿ ಗುರುವಾರ ಪ್ರಾತಃ ಕಾಲದಲ್ಲಿ ಶ್ರೀನಿವಾಸನು ಗರುಡಾರೂಢನಾಗಿ ಚತುರಂಗ ಬಲಾಧ್ಯಕ್ಷನಾದ ಸರ್ವಲೋಕ ಪಿತಾಮಹನಾದ ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ಸಕಲ ಸೇನಾ ಸಮೇತನಾಗಿ ಸೂರ್ಯಾಸ್ತ ಸಮಯಕ್ಕೆ ಆಕಾಶರಾಜನ ಪಟ್ಟಣದ ಬಳಿಗೆ ಬಂದು ತಲುಪಿದನು. ಅಷ್ಟು ಹೊತ್ತಿಗೆ ಆಕಾಶರಾಜನು ಅಷ್ಟವರ್ಗವನ್ನು ಮಾಡಿಕೊಂಡು ಪದ್ಮಾವತಿಗೆ ಮಂಗಳ ಸ್ನಾನ ಮಾಡಿಸಿ ಭೂಷಣದಿಂದ ಅಲಂಕರಿಸಿ ಆನೆಯ ಮೇಲೆ ಕೂಡಿಸಿ ಮಗನಿಂದಲೂ ಪುರೋಹಿತರಿಂದಲೂ ಇಂದ್ರನಿಂದಲೂ ತಮ್ಮನಾದ ತೊಂಡಮಾನ ರಾಜನಿಂದಲೂ ಸಹಿತನಾಗಿ ಹೊರಟು ರಮಾಪತಿಯಾದ ಶ್ರೀನಿವಾಸನನ್ನು ನೋಡಬೇಕೆಂದು ಇಚ್ಛೆಯಿಂದ ಚತುರಂಗ ಸೈನ್ಯ ಸಮೇತನಾಗಿ ಧ್ವಜ ಪತಾಕೆ ಚಾಮರಗಳಿಂದ ಸಹಿತನಾಗಿ ಮಂಗಳ ವಾದ್ಯಗಳಿಂದ ಒಡಗೂಡಿ ನರ್ತಕ ನಟ ಸೂತವಾಗ ವಂದಿಗಳಿಂದ ಸಮೇತರಾಗಿ ಆಕಾಶದಲ್ಲಿ ಹೇಗೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು ಶೋಭಿಸುವನೋ ಆ ರೀತಿ ಸೈನ್ಯ ಮಧ್ಯದಲ್ಲಿ ಶೋಭಿಸುವ ಆಕಾಶರಾಜನಿಗೆ ಇಂದ್ರನು ಶ್ರೀನಿವಾಸನನ್ನು ತೋರಿಸಿದನು. ಆಗ ಗರುಡಾರೂಢನಾಗಿಯೂ ಶ್ವೇತ ಛತ್ರಯುಕ್ತನಾಗಿಯೂ ಇರುವ
ಸುಕುಮಾರನಾದ, ತರುಣನಾದ, ಸುಂದರನಾದ, ಸಚ್ಚಿದಾನಂದ ವಿಗ್ರಹನಾದ, ಜಗಜ್ಜನ್ಮಾದಿ ಕಾರಣನಾದ ಶ್ರೀನಿವಾಸನನ್ನು ಕಂಡು ಸಂತುಷ್ಟ ಅಂತರಂಗದವನಾಗಿ ರಥದಿಂದ ಇಳಿದು ಪದ್ಮಾವತಿಯನ್ನು ಮುಂದೆ ಮಾಡಿಕೊಂಡು ಪುರೋಹಿತರ ಒಡಗೂಡಿ ನಾನೇ ಧನ್ಯನು, ಕೃತಕೃತ್ಯನು ಎಂದುಕೊಂಡನು. ಆ ಹೊತ್ತಿಗೆ ನಾರದರು ಶ್ರೀನಿವಾಸನಿಗೆ ಆಕಾಶರಾಜನನ್ನು ತೋರಿಸಿ, ಎಲೈ ಶ್ರೀನಿವಾಸನೇ, ದೀರ್ಘವಾದ ಮೀಸೆ, ದೀರ್ಘಬಾಹು, ದೊಡ್ಡ ಆಕಾರವುಳ್ಳ ನಿನ್ನ ಮಾಮನಾದ ಆಕಾಶರಾಜನನ್ನು ನೋಡು ಎನ್ನಲು, ಶ್ರೀನಿವಾಸನು, ಎಲೈ ನಾರದರೇ, ಆಕಾಶರಾಜನೊಂದಿಗೆ ನೆಂಟತನವು ದೊರೆತದು ನಮ್ಮ ಭಾಗ್ಯವೇ ಸರಿ. ನಾನು ಧನ್ಯನಾದೆನು. ಪೂರ್ವದಲ್ಲಿ ಏನು ಪುಣ್ಯ ಮಾಡಿದ್ದೇನೋ ನನಗೆ ಈ ಸಂಬಂಧ ದೊರೆಯಿತು ಎನ್ನುವಷ್ಟರಲ್ಲಿ ಆಕಾಶರಾಜನು ದ್ವಾರ ತೋರಣದ ಸಮೀಪಕ್ಕೆ ಬಂದು ಶ್ರೀನಿವಾಸನನ್ನು ಕಂಡು ವಸ್ತ್ರಾಭರಣಗಳಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಅಳಿಯನನ್ನು ಪೂಜಿಸಿದನು. ಪದ್ಮಾವತಿಯು ಪರಮ ಪಾವನನಾದ ಪತಿಯನ್ನು ನೋಡಿ ಲಜ್ಜೆಯಿಂದ ಮೋಹಿತಳಾದಳು. ಜಗನ್ನಾಯಕನು ಆಕೆಯನ್ನು ನೋಡಿದನು. ಇಬ್ಬರು ವಾಹನದಿಂದ ಇಳಿದು ಪರಸ್ಪರ ಅವಲೋಕನ ಮಾಡಿ ಸುಮ್ಮನೆ ನಿಂತುಕೊಂಡರು. ನಗರ ದ್ವಾರದಲ್ಲಿದ್ದ ದುರ್ಗಾದೇವಿಯ ಆಲಯವನ್ನು ಸೇರಿ ಪದ್ಮಾವತಿ ಸಹಿತನಾದ ಪರಮ ಮಾಯಾವಿಯಾದ ಶ್ರೀನಿವಾಸನು ದುರ್ಗಾದೇವಿಯನ್ನು ನಮಸ್ಕರಿಸಿ ಪದ್ಮಾವತಿಯು ತನಗೆ ಹೆಂಡತಿಯಾಗುವಂತೆ ಮಾಡಬೇಕೆಂದು ಬೇಡಿಕೊಂಡನು. ಪದ್ಮಾವತಿಯು ಸಹ ಶ್ರೀನಿವಾಸನೇ ತನಗೆ ಗಂಡನಾಗಬೇಕೆಂದು ದೇವಿಯನ್ನು ಕುರಿತು ಪ್ರಾರ್ಥಿಸಿದಳು. ಅನಂತರ ಇಬ್ಬರು ತಮ್ಮ ತಮ್ಮ ವಾಹನಗಳನ್ನೇರಿದರು. ಸಹಸ್ರಾರು ದೀವಿಗೆಗಳಿಂದ ಯುಕ್ತರಾಗಿ ಹೊರಟರು. ಜನರು ಅರಳನ್ನು ಪುಷ್ಪವನ್ನು ಇವರ ಮೇಲೆ ಎರಚುತ್ತಿದ್ದರು. ಹೊಗಳುಭಟ್ಟರು ಹೊಗಳುತ್ತಿದ್ದರು. ವೇದ ಘೋಷವು ನಡೆಯಿತು. ಎಲ್ಲರೂ ಶ್ರೀನಿವಾಸನನ್ನು ನೋಡುತ್ತಾ ಹೊರಟರು. ಹೀಗೆ ಸಮಸ್ತ ವಾದ್ಯಗಳಿಂದ ಸಹಿತನಾಗಿ ಆಕಾಶರಾಜನು ಶ್ರೀನಿವಾಸನಲ್ಲಿ ಮಹಾಭಕ್ತಿಯಿಂದ ಕೂಡಿ ಪದ್ಮಾವತಿ ಶ್ರೀನಿವಾಸ ಸಮೇತನಾಗಿ ಪಟ್ಟಣದ ಕಡೆ ಹೊರಟನು. ಹಾದಿಯುದ್ದಕ್ಕೂ ಶೋಭಾಮಯವಾದ ಚತುಷ್ಪಥಗಳಲ್ಲಿ ನೀರಾಜನೆಯನ್ನು ಮಾಡುವ ಸ್ತ್ರೀಯರುಗಳಿಂದ ಕೂಡಿದ ಮೂರು ಬೀದಿಗಳನ್ನು ದಾಟಿ ಮುಕ್ತ ಜಾಲಗಳಿಂದಲೂ ಪದ್ಮರಾಗಗಳಿಂದಲೂ ಶೋಭಾಯಮಾನವಾದ ವಜ್ರ ವೈಢೂರ್ಯಗಳಿಂದ ಖಚಿತವಾದ ಇಂದ್ರ ನೀಲಕ್ಕೆ ಸಮಾನನಾದ ಕಾಂತಿಯುಳ್ಳ ಮರಕತಮಣಿಗೆ ಸಮಾನವಾದ ತೋರಣಗಳಿಂದ ಅಲಂಕೃತವಾದ ವಾಸುದೇವಾಲಯವನ್ನು ಅಂದರೆ ಬೀಗರನ್ನು ಇಳಿಸುವ ಬಿಡಾರವನ್ನು ತಲುಪಿ ಲಕ್ಷ್ಮೀ ಸಮೇತನಾದ ವೆಂಕಟೇಶನನ್ನು ಆ ಉತ್ತಮವಾದ ಮಂದಿರದಲ್ಲಿ ಪ್ರವೇಶ ಮಾಡಿಸಿದನು. ಶ್ರೀನಿವಾಸನ ಬಂಧುಗಳು ಮತ್ತು ಸೈನ್ಯವು ತಮ್ಮ ತಮಗಾಗಿ ಸಿದ್ಧಪಡಿಸಿದ ಸ್ಥಳವನ್ನು ಪ್ರವೇಶಿಸಿದರು. ಆಕಾಶರಾಜನು ತನ್ನ ಮನೆಗೆ ಹೊರಟನು. ಅಷ್ಟು ಹೊತ್ತಿಗೆ ರಾತ್ರಿ 5 ಗಳಿಗೆಯಾಯಿತು. ಆ ಹೊತ್ತಿಗೆ ತೊಂಡಮಾನ ರಾಜನು ಬಂದದ್ದನ್ನು ಕಂಡು ಶ್ರೀನಿವಾಸನು, ಎಲೈ ರಾಜನೇ, ನಾವೆಲ್ಲರೂ ಹಸಿದು ಇರುವೆವು. ವಿವಾಹಕ್ಕೆ ಸಂಬಂಧಪಟ್ಟ ಜನರೆಲ್ಲರೂ ಉಪವಾಸವಿರುತ್ತಾರೆ. ದೇವತೆಗಳು, ನಾನು, ನನ್ನ ಮಗನಾದ ಬ್ರಹ್ಮನು, ನನ್ನ ತಾಯಿಯು, ಹೆಂಡತಿಯಾದ ಲಕ್ಷ್ಮಿಯು ಹಸುವಿನಿಂದ ಬಳಲಿರುವೆವು. ಋಷಿಗಳು ಉಪವಾಸವಿರುತ್ತಾರೆ. ಅವರಿಗೆಲ್ಲ ಜಾಗ್ರತೆ, ಅಡುಗೆಯಾಗಬೇಕು. ಅಗ್ನಿಯಿಂದಲೇ ಅಡುಗೆಯಾಗತಕ್ಕದ್ದು. ನನಗೆ ಮಾತ್ರ ಪಕ್ವಾನ್ನವನ್ನು ಇಲ್ಲಿಗೆ ಕಳುಹಿಸಬೇಕು ಎಂದನು. ಈ ಮಾತನ್ನು ಕೇಳಿ ತೊಂಡಮಾನನು, ಜಗದೀಶನೇ, ಈ ಶರೀರವು, ರಾಜ್ಯವು ಎಲ್ಲವೂ ನಿನ್ನದೇ. ಮನುಷ್ಯರಂತೆ ಅವತರಿಸಿ ನನ್ನನ್ನು ಮೋಹಗೊಳಿಸುತ್ತಿದ್ದಿ. ಹೀಗೆ ಹೇಳಿ ತೊಂಡಮಾನನು ಮನೆಗೆ ಹೋಗಿ ಕ್ಷಣ ಮಾತ್ರದಲ್ಲಿ ಅಗ್ನಿದೇವರಿಂದ ಅಡಿಗೆಯನ್ನು ಸಿದ್ಧಗೊಳಿಸಿ ಹಸಿದಿದ್ದ ಋಷಿಗಳಿಗೂ ದೇವತೆಗಳಿಗೂ ರಸಯುಕ್ತವಾದ ಭೋಜನವನ್ನು ಏರ್ಪಡಿಸಿ ಭಕ್ಷ್ಯ ಸಮೇತನಾದ ಮತ್ತು ರುಚಿಕರವಾದ ಬಹು ವಿಧವಾದ ವಿಧಾನವನ್ನು ಶ್ರೀನಿವಾಸನಿಗೆ ಕಳುಹಿಸಿಕೊಟ್ಟನು. ಶ್ರೀನಿವಾಸನು ಲಕ್ಷ್ಮೀದೇವಿ, ಬ್ರಹ್ಮ, ಬಕುಳಾದೇವಿ, ಶೇಷ, ಗರುಡನೊಂದಿಗೆ ಭೋಜನ ಮಾಡಿದನು. ಆಗ ಆಕಾಶರಾಜನು ಅಳಿಯನಿಗೆ ದಿವ್ಯವಾದ ವಸ್ತ್ರಗಳನ್ನು ದಾನ ಮಾಡಿ ಆತನ ಅಪ್ಪಣೆ ಪಡೆದು ಮನೆಗೆ ಹೊರಡಲಾಗಿ ಶ್ರೀನಿವಾಸನು ಸುಖ ಶಯನವನ್ನು ಶಯನದಲ್ಲಿ ನಿದ್ರೆಯನ್ನು ಮಾಡಿದಂತೆ ನಟಿಸಿದನು. ಹೀಗೆ ರಾತ್ರಿ ಕಳೆಯಿತು. ಪ್ರಾತಃಕಾಲ ಶುಕ್ರವಾರ ದಶಮಿ ಶುಭ ದಿನವು ಸಂಪ್ರಾಪ್ತವಾಯಿತು. ಶ್ರೀನಿವಾಸನು ಎದ್ದು ಮಂಗಳ ಸ್ನಾನ ಮಾಡಿ ವಸಿಷ್ಠರನ್ನು ಕುರಿತು, ಎಲೈ ಮಹಾಮುನಿಯೇ, ನಮ್ಮ ಮನೆಯಲ್ಲಿ ನಾನು, ಲಕ್ಷ್ಮಿಯು, ಬ್ರಹ್ಮನು, ಬಕುಳಾವತಿಯು, ಪುರೋಹಿತರಾದ ನೀವು, ಈ ಪ್ರಕಾರ 5 ಜನರು ಉಪವಾಸವಿರತಕ್ಕದ್ದು, ಭೋಜನ ಮಾಡತಕ್ಕದ್ದಲ್ಲ. ಹಾಗೆಯೇ ರಾಜನ ಮನೆಯಲ್ಲಿ ರಾಜನು, ರಾಣಿಯು, ಪದ್ಮಾವತಿಯು, ಪುರೋಹಿತರು ಹಾಗೂ ರಾಜನ ತಮ್ಮನಾದ ತೊಂಡಮಾನನು, ಈ 5 ಜನರಿಗೆ ಊಟವಿಲ್ಲವು ಎಂದು ಹೇಳಿ ಶ್ರೀನಿವಾಸನು ಕುಬೇರನನ್ನು ರಾಜನ ಬಳಿಗೆ ಕಳುಹಿಸಿ ಋಷಿ ಶ್ರೇಷ್ಠರಿಗೆ ಲಗ್ನಾತ್ ಪೂರ್ವದಲ್ಲಿ ಭೋಜನವು ನಡೆಯತಕ್ಕದ್ದು ಮತ್ತು ವಿವಾಹ ಮುಹೂರ್ತವು
ರಾತ್ರಿ ಬಹು ಹೊತ್ತಿನ ಮೇಲೆ ನಡೆಯತಕ್ಕದ್ದಾದ್ದರಿಂದ ಆ ಕಾಲದಲ್ಲಿ ಬ್ರಾಹ್ಮಣರ ಭೋಜನವು ಅಸಾಧ್ಯವು. ಆದುದರಿಂದ ಬ್ರಾಹ್ಮಣರಿಗೆ ಸಹ ಮುಂಚಿತವಾಗಿಯೇ ಭೋಜನ ನಡೆಯಬೇಕೆಂದು ತಿಳಿಸಲಾಗಿ ಆಕಾಶರಾಜನು ಅದೇ ರೀತಿ ಭೋಜನ ಏರ್ಪಡಿಸಿ ಯುಕ್ತವಾದ ದಕ್ಷಿಣೆಯನ್ನು ಕೊಟ್ಟನು. ದಶಮಿ ಶುಕ್ರವಾರ ಸಾಯಂಕಾಲ ಆಕಾಶರಾಜನು ಸಮಸ್ತವಾದ ಚತುರಂಗ ಬಲವನ್ನು, ಮಗನನ್ನು, ತಮ್ಮನನ್ನು, ಪುರೋಹಿತನನ್ನು ಮುಂದು ಮಾಡಿಕೊಂಡು ಇಷ್ಟ ಮಿತ್ರ ಬಂಧು ಸಮೇತನಾಗಿ ರತ್ನ ಕಂಬಳಾದಿಗಳಿಂದ ಅಲಂಕೃತವಾದ ಐರಾವತವೆಂಬ ಹೆಸರುಳ್ಳ ನಾಲ್ಕು ದಂತಗಳಿಂದ ಕೂಡಿದ ಆನೆಯನ್ನು, ಇಂದ್ರನನ್ನು ಮುಂದೆ ಮಾಡಿಕೊಂಡು ಅಳಿಯನನ್ನು ಕರೆಯುವುದಕ್ಕಾಗಿ ಶ್ರೀನಿವಾಸನ ಮನೆಗೆ ಬಂದನು. ಆ ಮಹಾಗೃಹದಲ್ಲಿ ವಿಶ್ವಕರ್ಮನು ಒಂದು ಸಭಾಮಂಟಪವನ್ನು ನಿರ್ಮಿಸಿದ್ದನು. ಅದಕ್ಕೆ 10,000 ಕುಂಭಗಳಿದ್ದವು. ದಿವ್ಯ ರತ್ನಗಳಿಂದ ಶೋಭಿತವಾಗಿದ್ದಿತು. ಅಂತಹ ಸಭಾದಲ್ಲಿ ಮಹಾಭಾಗ್ಯಶಾಲಿಯಾದ ದೇವತೆಗಳು ವಿಶ್ವಾಮಿತ್ರ, ವಸಿಷ್ಠ, ಭಾರದ್ವಾಜ, ಗೌತಮ, ಭೃಗು, ಪುಲಸ್ಯ, ವಾಲ್ಮೀಕಿ, ದುರ್ವಾಸ, ಮಾರ್ಕಂಡೇಯ, ಗಾಲವ, ದಧೀಚಿ, ಸನಕ, ಸನಂದನ, ಚವನ ಮೊದಲಾದ ಪರಮಶ್ರೇಷ್ಠರಾದ ಕಲ್ಮಷರಹಿತರಾದ ಜಟಾ ಮಕುಟ ಭೂಷಿತರಾದ ಋಷಿಗಳು ಕಶ್ಯಪರನ್ನು ಮುಂದೆ ಮಾಡಿಕೊಂಡು ಸಭಾ ಮಧ್ಯದಲ್ಲಿ ಕುಳಿತರು. ಅವರ ಮಧ್ಯದಲ್ಲಿ ಶ್ರೀನಿವಾಸನು ರತ್ನಗಂಬಳಿಯ ಮೇಲೆ ಕುಳಿತನು. ಶ್ರೀನಿವಾಸನ ಮುಂದೆ ಬ್ರಹ್ಮನು ಕೈಜೋಡಿಸಿ ನಿಂತುಕೊಂಡಿದ್ದನು. ಆಕಾಶರಾಜನು ಆ ಸಭಾದ್ವಾರಕ್ಕೆ ಬಂದು ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಶ್ರೀನಿವಾಸನ ಬಳಿ ತಲುಪಿದನು. ಆಗ ಶ್ರೀನಿವಾಸನು ಎದ್ದು ನಿಂತು ಆಕಾಶರಾಜನನ್ನು ಆಲಿಂಗನ ಮಾಡಿ, ಎಲೈ ರಾಜನೇ, ನೀನು ಅತ್ಯಂತ ಶ್ರೇಷ್ಠನಾಗಿರುವೆ. ಇಷ್ಟು ಶ್ರಮ ತೆಗೆದುಕೊಂಡು ಇಲ್ಲಿಯವರೆಗೆ ದಯಮಾಡಿಸಿರುತ್ತಿ. ವಿಶ್ವಸ್ಥೇನನ್ನು ಕಳುಹಿಸಿದ್ದರೆ ಸಾಕಾಗಿತ್ತಿತು ಎಂದನು. ಆಗ ರಾಜನು, ಸಾವಕಾಶವೇಕೆ, ಶ್ರೀನಿವಾಸನ ಪೂಜೆಯನ್ನು ಮಾಡಿಸಿರಿ ಎಂಬುದಾಗಿ ವಸಿಷ್ಠರಿಗೆ ಹೇಳಲು, ಅವರು ರಾಣಿಯಾದ ಧರಣಿದೇವಿಯನ್ನು ಕುರಿತು, ಧರಣಿದೇವಿಯೇ, ಅರುಂಧತಿಯನ್ನು ಮುಂದೆ ಮಾಡಿಕೊಂಡು ಶ್ರೀನಿವಾಸನ ಪೂಜೆಯನ್ನು ಮಾಡು ಎಂದು ಹೇಳಿದರು. ಆಕೆಯು ಸಂಭ್ರಮದಿಂದ ಎದ್ದು ಆನಂದ ಬಾಷ್ಪದಿಂದ ಕೂಡಿ ಶ್ರೀನಿವಾಸನ ಮುಖವನ್ನು ನೋಡಿ ತಾನೇ ಧನ್ಯಳೆಂದು ಭಾವಿಸಿ ಲಜ್ಜಾಯುಕ್ತಳಾಗಿ ಸಚ್ಚಿದಾನಂದ ವಿಗ್ರಹನಾದ ಸ್ವಾಮಿಯ ಪೂಜೆಯನ್ನು ಮಾಡಿ, ಅಂತಹ ಧರಣಿದೇವಿಯನ್ನು ನೋಡಿ ಸಮಸ್ತ ಸ್ತ್ರೀಯರು ಆನಂದದಿಂದಲೂ ವಿಸ್ಮಯದಿಂದಲೂ, ಎಲೈ, ನೀನು ಪೂರ್ವದಲ್ಲಿ ಬಹಳ ಪುಣ್ಯವನ್ನು ಮಾಡಿದವಳು, ಧರಣಿದೇವಿಯೇ, ಆದುದರಿಂದಲೇ ಬ್ರಹ್ಮನಿಂದ ಅಜ್ಞಪ್ತಳಾಗಿ ವಾಸುದೇವನ ಪೂಜೆಯನ್ನು ಮಾಡುತ್ತಿರುವಿ. ಸಾಕ್ಷಾತ್ ನಾರಾಯಣನನ್ನು ಪೂಜಿಸುತ್ತಿರುವ ನಿನ್ನ ಪುಣ್ಯಕ್ಕೆ ಎಣೆಯಿಲ್ಲ. ಹೀಗೆ ಸ್ತ್ರೀಯರು ಆನಂದದಿಂದಲೂ ಸ್ತೋತ್ರ ಮಾಡುತ್ತಿರಲು ರಾಣಿಯು ತೈಲ, ಕರ್ಪೂರ, ಗಂಧಾದಿಗಳಿಂದ ಶ್ರೀನಿವಾಸನನ್ನು ಪೂಜಿಸಿದಳು ಮತ್ತು ನಾನಾ ವಿಧವಾದ ವಸ್ತ್ರಗಳು, ಮುತ್ತು ರತ್ನಗಳಿಂದ ನಿರ್ಮಿತವಾದ ಆಭರಣಗಳು, ಇವುಗಳನ್ನು ಅರ್ಪಿಸಿದಳು. ಅನಂತರ ಪುರೋಹಿತರ ವಾಕ್ಯಾನುಸಾರ ರಾಜನು ಪುರಾಣ ಪುರುಷೋತ್ತಮನಾದ ಶ್ರೀನಿವಾಸನನ್ನು ಐರಾವತದ ಮೇಲೆ ಕೂಡಿಸಿಕೊಂಡು ಹೊರಟನು. ಬ್ರಹ್ಮ, ಶಂಕರ, ಕುಬೇರ, ಶೇಷ, ಗರುಡ, ಅಗ್ನಿ, ವಾಯು, ಯಮ, ವರುಣ, ಮರುದ್ಗಣ ಇವರುಗಳಿಂದ ಸಮೇತನಾಗಿ ಸಮಸ್ತ ಸ್ತ್ರೀಯರಿಂದಲೂ, ಪುತ್ರಾದಿ ಬಂಧು ವರ್ಗಗಳಿಂದಲೂ ಸಮೇತರಾದ ದೇವತೆಗಳು ಮತ್ತು ಋಷಿ ಶ್ರೇಷ್ಠರು ಇವರುಗಳೊಡನೆ ಶ್ರೀನಿವಾಸನು ರತ್ನ ತೋರಣಾಲಂಕೃತವಾದ ರಾಜಗೃಹವನ್ನು ಕುರಿತು ಹೊರಟನು. ಅರಮನೆಯು ನಾನಾ ಅಲಂಕಾರಯುಕ್ತವಾಗಿ ಮಹಾವಾದ್ಯಗಳಿಂದ ಶೋಭಿಸುತ್ತಾ ಸಹಸ್ರಾರು ದೀಪಗಳಿಂದ ಪ್ರಕಾಶಿಸಲ್ಪಡುತ್ತಿದ್ದಿತು. ಅಳಿಯನೊಂದಿಗೆ ಆಕಾಶರಾಜನು ಮುಂಬಾಗಿಲಿನ ಸಮೀಪದಲ್ಲಿ ಚತುರಂಗ ಸೈನ್ಯವನ್ನು ಬಿಟ್ಟು ಮನೆಯೊಳಗೆ ಪ್ರವೇಶಿಸಲು ಸಿದ್ಧನಾದನು. ಆ ಹೊತ್ತಿಗೆ ಸರಿಯಾಗಿ ತೊಂಡಮಾನನ ಹೆಂಡತಿಯು ಕುಂಕುಮೋದಕ ಪಾತ್ರೆಯನ್ನು ಧರಿಸಿ ಶ್ರೀನಿವಾಸನಿಗೆ ನಿರಾಜನ ಮಾಡಿ ಪೂಜಿಸಿದಳು. ಶ್ರೀನಿವಾಸನು ರಾಜಮಂದಿರವನ್ನು ಪ್ರವೇಶ ಮಾಡಿ ಆಕಾಶರಾಜನ ಸಹಿತನಾಗಿ ಅನೇಕ ಬಾಗಿಲುಗಳನ್ನು ದಾಟಿ ವಾಹಮಂಟಪವನ್ನು ತಲುಪಿ ರತ್ನಾಸನದಲ್ಲಿ ಶೋಭಿಸಿದನು. ರತ್ನಮಯವಾದ ಬೋರ್ಜಗುಲಿಯ ನಾಲ್ಕು ದಿಕ್ಕುಗಳಲ್ಲಿ ಬಾಳೆಯ ಕಂಬಗಳನ್ನು ಕಟ್ಟಿದ್ದ ಮಂಟಪ ಮಧ್ಯದಲ್ಲಿ ಶ್ರೀನಿವಾಸನನ್ನು ಕೂಡಿಸಿ ಋಷಿಗಳು ಸುತ್ತಲೂ ಕುಳಿತರು. ಬ್ರಹ್ಮಾದಿ ಸಮಸ್ತ ದೇವತೆಗಳು ಸುಖವಾಗಿ ಉತ್ತಮ ಆಸನಗಳಲ್ಲಿ ಕುಳಿತರು. ಆಕಾಶರಾಜನು ಮಂಗಳ ಸ್ನಾನ ಮಾಡಿದನು. ಧರಣಿದೇವಿಯು ಸುಗಂಧ ಶೈಲದಿಂದ ಮಂಗಳ ಸ್ನಾನ ಮಾಡಿ ಅಲಂಕೃತಳಾಗಿ ಬಂದಳು. ಬ್ರಾಹ್ಮಣರಿಂದ ರಚಿಸಲ್ಪಟ್ಟ ಬಂಗಾರದ ಕೊಡದಲ್ಲಿ ತುಂಬಿದ ಸ್ವಾಮಿ ಪುಷ್ಕರಣಿ ನೀರಿನಿಂದ ಕನ್ಯಾದಾಲಾಂಗಭೂತ ಸಂಕಲ್ಪವನ್ನು ವಿಧಿಪೂರ್ವಕವಾಗಿ
ಆಕಾಶರಾಜನು ಮಾಡಿದನು ಮತ್ತು ಮಧುಪರ್ಕವನ್ನು ಮಾಡಿ ಸಹಸ್ರ ಶೀರ್ಷಾಪುರುಷ ಎಂಬ ಮಂತ್ರೋಚ್ಚಾರಣ ಪೂರ್ವಕವಾಗಿ ಸ್ವಾಮಿ ಪುಷ್ಕರಣಿಯ ಉದಕವನ್ನು ಭಾರತ್ ಧರಣಿದೇವಿಯಿಂದ ಹಾಕಿಸಿಕೊಂಡು ಶ್ರೀನಿವಾಸನ ಪಾದವನ್ನು ತೊಳೆದನು. ಪುಣ್ಯಕರವಾದ ಹರಿ ಪಾದೋದಕವನ್ನು ಶಿರಸ ಧಾರಣ ಮಾಡಿ ಭಾರ್ಯ ಪುತ್ರರ ಮೇಲೂ ಅರಮನೆಯ ಮೇಲೂ ಭಂಡಾರ ಗೃಹದ ಮೇಲೂ ಗಜಶಾಲಾ ರಥಶಾಲಾ ವಸ್ತ್ರ ಗೃಹ ಇವುಗಳ ಮೇಲೂ ಶ್ರೀನಿವಾಸನ ಪಾದೋದಕವನ್ನು ಪ್ರೋಕ್ಷಿಸಿದನು ಮತ್ತು ಶ್ರೀನಿವಾಸನ ಪಾದೋದಕದಿಂದ ತನ್ನ ಜನ್ಮವು ಸಫಲವಾಯಿತು, ಜೀವಿತವು ಸಾರ್ಥಕವಾಯಿತು, ಪಿತೃಗಳು ಸಂತುಷ್ಟರಾದರು ಎಂಬುದಾಗಿ ತಿಳಿದನು. ಹೀಗಿರುವಲ್ಲಿ ದೈವಜ್ಞರು ಸುಮುಹೂರ್ತವು ಸಮೀಪಿಸುತ್ತಿದೆ ಎಂಬುದಾಗಿ ಸೂಚಿಸಲು ಮಂಗಳಾಷ್ಟಕವನ್ನು ಪುರೋಹಿತರು ಹೇಳಿದರು. ಕನ್ಯಾದಾನ ಸಮಯದಲ್ಲಿ ರಾಜನು ಕೋಟಿ ಸಂಖ್ಯಾಕರಾದ ಸುವರ್ಣ ನಾಣ್ಯಗಳನ್ನು ಶ್ರೀನಿವಾಸನಿಗೆ ಕೊಟ್ಟನು. ಅದನ್ನು ನೋಡಿ ಶ್ರೀನಿವಾಸನು, ಎಲೆಯ ರಾಜನೇ, ನಿನ್ನ ಪುತ್ರ ಸಮಾನನಾದ ನನಗೆ ಕೊಡತಕ್ಕದ್ದೇನಿದೆ? ಆದಾಗ್ಯೂ ವಿವಾಹ ಸಮಯದಲ್ಲಿ ನೀನು ದಾನ ಮಾಡುವುದಕ್ಕೆ ಆಸಕ್ತನಾಗಿರುವೆ, ಬಹುರತ್ನಯುಕ್ತವಾದ ಆಭರಣಗಳನ್ನು ಕೊಡುವವನಾಗಿದ್ದಿ ಎಂದನು. ಆಗ ರಾಜನು ಶ್ರೀನಿವಾಸನಿಗೆ ನಾನಾ ವಿಧವಾದ ಭೂಷಣಗಳನ್ನು ಕೊಟ್ಟನು. ಶತಭಾರವುಳ್ಳ ಕಿರೀಟವು ಮತ್ತು ಅದಕ್ಕೆ ಸಮಾನ ಭಾರವುಳ್ಳ ಕಟಕಾಂಚಿಯನ್ನು, ಬಾಹುಪುರಿಗಳನ್ನು, ದಿವ್ಯವಾದ ನೂಪುರುಗಳನ್ನು, ಕರ್ಣಭೂಷಣಗಳನ್ನು, ರತ್ನಮಾಣಿಕ್ಯ ವಜ್ರವೈಢೂರ್ಯ ನಿರ್ಮಿತವಾದ ಕಂಕಣಗಳನ್ನು, ನಾಗಭೂಷಣಗಳನ್ನು, ಇತರ ಆಭರಣಗಳನ್ನು, ಉಂಗುರಗಳನ್ನು, ಭೋಜನ ಪಾತ್ರಗಳನ್ನು ಮತ್ತು ಸಣ್ಣದು ದೊಡ್ಡದೂ ಆದ ಪಾತ್ರಗಳನ್ನು, 64 ಶಾಲುಗಳನ್ನು ಕೊಟ್ಟನು. ಈ ರೀತಿಯಲ್ಲಿ ಭೂಷಣ ಭೂಷಿತಾಂಗನಾದ ಮತ್ತು ಆಭರಣಗಳಿಗೆ ಅಲಂಕಾರನಾದ ಶ್ರೀನಿವಾಸನಿಗೆ ಕನ್ಯಾ ಪ್ರದಾನವನ್ನು ಮಾಡಿಕೊಡುವವನಾದನು. ಆ ಕಾಲದಲ್ಲಿ ಬೃಹಸ್ಪತ್ರಾಚಾರ್ಯರು ಕನ್ಯಾ ಪ್ರವರವನ್ನು ಉಚ್ಚರಿಸುತ್ತಾ ಅತ್ರಿ ಗೋತ್ರದಿಂದ ಉತ್ಪನ್ನಳಾದ ಸುವೀರ ಪೌತ್ರಿಯಾದ ಸುಧರ್ಮ ರಾಜನ ಪೌತ್ರಿಯಾದ ಆಕಾಶರಾಜನ ಪುತ್ರಿಯಾದ ಕಮಲ ಲೋಚನಳಾದ ಪದ್ಮಾವತಿ ಎಂಬ ಕನ್ಯೆಯನ್ನು ಎಲೈ ಶ್ರೀನಿವಾಸನೇ, ನೀನು ಅಂಗೀಕರಿಸುವವನಾಗು ಎಂದು ಹೇಳಿದರು. ಆಗ ವಸಿಷ್ಠರು ಗಂಡಿನ ಪ್ರವರವನ್ನು ಹೇಳುವವರಾಗಿ ಯಯಾತಿ ರಾಜನ ಪೌಪತ್ರನಾದ ಶೂರಸೇನ ರಾಜನಿಗೆ ಪೌತ್ರನಾದ ವಸುದೇವನ ಪುತ್ರನಾದ ವಾಸಿಷ್ಠ ಉತ್ಪನ್ನನಾದ ಶ್ರೀನಿವಾಸನೆಂಬ ವರನಿಗೆ ಅತ್ರಿ ಕುಲೋದ್ಯೂತನಾದ ಭೂಷಣ ಅಲಂಕೃತನಾದ ಪದ್ಮಾವತಿ ನಾಮಕ ಕನ್ಯೆಯನ್ನು ನಾವು ಗ್ರಹಣ ಮಾಡುತ್ತೇವೆ ಎಂದರು. ಈ ರೀತಿ ಕನ್ಯಾವರಗಳ ಪ್ರವರಗಳು ಉಚ್ಚರಿಸಲ್ಪಟ್ಟವು. ಆಗ ಧರಣಿದೇವಿ ಸಹಿತನಾಗಿ ಆಕಾಶರಾಜನು ಪರಾತ್ಪರನಾದ ಶ್ರೀನಿವಾಸನನ್ನು ಕುರಿತು, ಎಲೈ ಪುರುಷೋತ್ತಮನಾದ ಶ್ರೀನಿವಾಸನೇ, ಈ ಕನ್ನಿಕೆಯನ್ನು ನಿನಗೆ ಕೊಡುತ್ತೇನೆ, ಸ್ವೀಕರಿಸು ಎಂದು ಹೇಳಿ ಧರಣಿದೇವಿಯಿಂದ ಹಾಕಲ್ಪಟ್ಟ ಮಂತ್ರಪೂರಿತವಾದ ಸ್ವಾಮಿ ಪುಷ್ಕರಣಿಯ ಉದಕವನ್ನು ದಕ್ಷಿಣೆಯೊಂದಿಗೆ ಶ್ರೀನಿವಾಸನ ಬಲದ ಕೈಯಲ್ಲಿ ಬಿಟ್ಟು ಪದ್ಮಾವತಿಯ ಕೈಯನ್ನು ಶ್ರೀನಿವಾಸನ ಕೈಯಲ್ಲಿ ಇಟ್ಟು ಆಕೆಯನ್ನು ಆತನಿಗೆ ಕನ್ಯಾದಾನ ಮಾಡಿದನು. ಜಗನ್ನಾಥನು ಗಂಧ ವಸ್ತ್ರಾದಿಗಳಿಂದ ಪೂಜಿಸಿ ಶ್ರೀನಿವಾಸನ ಕೈಗೆ ಕಂಕಣವನ್ನು ಕಟ್ಟಿದನು. ಬೃಹಸ್ಪತ್ರಾಚಾರ್ಯರು ಪದ್ಮಾವತಿಯ ಕೈಗೆ ಕಂಕಣ ಕಟ್ಟಿಸಿದರು. ಆ ಕಾಲದಲ್ಲಿ ಪುರೋಹಿತರು ವೈವಾಹಿಕ ಸಂಬಂಧವಾದ ಮಾಂಗಲ್ಯ ಸೂತ್ರವನ್ನು ಶ್ರೀನಿವಾಸನಿಂದ ಪದ್ಮಾವತಿಗೆ ಕಟ್ಟಿಸಿದರು ಮತ್ತು ಮುತ್ತೈದೆಯರು, ಎಲೈ ಪದ್ಮಾವತಿಯೇ, ಸಾವಿತ್ರಿಯಂತೆ ಕಲ್ಯಾಣ ಕರಳಾಗು, ಬಹುಪುತ್ರೀವತಿಯಾಗು, ಸರ್ವಲೋಕ ಜನನಿಯಾಗು, ಮಂಗಳ ಪ್ರದಳಾಗು ಎಂಬುದಾಗಿ ಆಶೀರ್ವಾದ ಮಾಡುತ್ತಾ ಹಾಡು ಹೇಳುತ್ತಿರಲು ಮಂಗಳ ಸೂತ್ರಕ್ಕೆ ಬ್ರಾಹ್ಮಣರ ಕರಸ್ಪರ್ಶವನ್ನು, ಸುಮಂಗಲಿಯರ ಕರಸ್ಪರ್ಶವನ್ನು, ರಾಜನ ಕರಸ್ಪರ್ಶವನ್ನು ಮಾಡಿಸಿ, ಹೇ ಪದ್ಮಾವತಿಯ ಜಗಜೀವನಕ್ಕೆ ಕಾರಣೀಭೂತನಾದ ಈ ಮಂಗಳಸೂತ್ರವನ್ನು ನಿನ್ನ ಕಂಠದಲ್ಲಿ ಕಟ್ಟುವೆನು, ನನ್ನೊಡನೆ ಬಹುಕಾಲ ಸುಖವಾಗಿ ಬದುಕು. ಈ ಮಂತ್ರದಿಂದ ಶ್ರೀನಿವಾಸನು ಪದ್ಮಾವತಿಯ ಕಂಕುಳಲ್ಲಿ ಮಾಂಗಲ್ಯ ಬಂಧನವನ್ನು ಮಾಡಿದನು. ವಸಿಷ್ಠರು ಜ್ಞಾನಿಗಳಾದ ಋಷಿಗಳಿಂದ ಕೂಡಿ ಪದ್ಮಾವತಿಯ ಕೈಗಳಿಂದ ಅರ್ಪಿತವಾದ ಲಾಜಗಳಿಂದ ಹೋಮವನ್ನು ಮಾಡಿಸಿದರು. ಯಜುರ್ವೇದ ಕ್ರಮದಿಂದ ವಿಧಿಪೂರ್ವಕವಾಗಿ
ಹೋಮವು ನಡೆಯಿತು. ವಿವಾಹ ಸಂಬಂಧವಾದ ವಿಧಾನಗಳೆಲ್ಲವನ್ನೂ ವಸಿಷ್ಠರು ಮಾಡಿಸಿದರು. ಅನಂತರದಲ್ಲಿ ರಾಜನ ಪುರೋಹಿತರು ಸ್ವಸ್ತಿವಾಚನ ಪೂರ್ವಕವಾಗಿ ಋಷಿಗಳ ಕೈಯಲ್ಲಿ ರತ್ನಾಕ್ಷತೆಯನ್ನು ಕೊಟ್ಟದ್ದು ಆ ಋಷಿಗಳು ವೇದ ಮಂತ್ರಗಳಿಂದ ಜಗದೀಶನಾದ ಶ್ರೀನಿವಾಸನ ತಲೆಯ ಮೇಲೆ ರಕ್ತಾಕ್ಷತೆಗಳನ್ನು ಹಾಕಿದರು. ಆಕಾಶರಾಜನು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ತಾಂಬೂಲವನ್ನು ಕೊಡಿಸಿದನು. ಬ್ರಾಹ್ಮಣರಿಗೆ ಕೋಟಿ ಸಂಖ್ಯೆಗಳಾದ ಗೋವುಗಳು, ಸಹಸ್ರ ಕುದುರೆಗಳು, ವಸ್ತ್ರರಾಶಿಗಳು ದಾನವಾಗಿ ಕೊಡಲ್ಪಟ್ಟವು. ಈ ರೀತಿ ದಶಮಿ ದಿವಸದಲ್ಲಿ ಮಹೋತ್ಸವವು ನಡೆಯಿತು. ಅನಂತರದಲ್ಲಿ ವಧುವರರನ್ನು ಕೂಡಿಸಿ ಭೂಮದಲ್ಲಿ ಭೋಜನ ಮಾಡಿಸಿದನು. ನಾನಾ ವಿಧವಾದ ಭಕ್ಷ್ಯಗಳು, ರಸ, ತವ್ವೆ, ಬಹುವಿಧವಾದ ಅನ್ನ, ಪರಮಾನ್ನ ಮೊದಲಾದ ದಿವ್ಯ ಭೋಜನ ನಡೆಯಿತು. ಶ್ರೀನಿವಾಸನು ಪದ್ಮಾವತಿ ಸಮೇತನಾಗಿಯೂ ಲಕ್ಷ್ಮಿಯೊಡನೆಯೂ ಬಕುಳಾದೇವಿಯೊಡನೆಯೂ ಪುತ್ರ ಪೌತ್ರಾದಿಗಳಿಂದಲೂ ಪುರೋಹಿತರಿಂದಲೂ ಸಹ ಭೋಜನ ಮಾಡಿದನು. ಆಕಾಶರಾಜನು ಶ್ರೀನಿವಾಸನ ಸಮೀಪದಲ್ಲಿ ಭೋಜನಕ್ಕೆ ಕುಳಿತನು. ಧರಣೀದೇವಿಯು, ಲಕ್ಷ್ಮೀದೇವಿಯು, ಬಕುಳಾದೇವಿಯು ಸಹ ಶ್ರೀನಿವಾಸನ ಪಕ್ಕದಲ್ಲಿಯೇ ಕುಳಿತರು. ಆಕಾಶರಾಜನ ಮಕ್ಕಳು ಮುಂತಾದವರು ಸಹ ಹತ್ತಿರದಲ್ಲಿಯೇ ಕುಳಿತರು. ಭೋಜನವಾಯಿತು, ರಾತ್ರಿಯು ಕಳೆಯಿತು. ಪ್ರಾತಃ ಕಾಲದಲ್ಲಿ ಸುವಾಸಿನಿಯರು ಶ್ರೀನಿವಾಸನಿಗೆ ಮಂಗಳ ಸ್ನಾನ ಮಾಡಿಸಿದರು. ಆಕಾಶರಾಜನು ಬ್ರಾಹ್ಮಣ ಶ್ರೇಷ್ಠರಿಗೂ, ದೇವತೆಗಳಿಗೂ, ದೇವತಾ ಸ್ತ್ರೀಯರಿಗೂ ಬಹುಮಾನ ಪುರಸ್ಕಾರವಾಗಿ ಯಥೇಚ್ಛವಾಗಿ ಭೋಜನ ಮಾಡಿಸಿದನು. ತುಪ್ಪ, ಹಾಲು, ಮೊಸರು ಇವುಗಳ ಕಾಲುವೆಯು ಹರಿಯಿತು. ಹೊರಗೆ ಎತ್ತಿ ಹಾಕಿದ ಎಂಜಲೆಲೆಯ ರಾಶಿಯು ಬಹುದೊಡ್ಡದಾಯಿತು. ಇದನ್ನು ತಿನ್ನುವುದಕ್ಕೆ ನಾಯಿಗಳ ಗುಂಪುಗಳು, ರಾಕ್ಷಸ ಗುಂಪುಗಳು ಬಂದುದರಿಂದ ದೊಡ್ಡ ಕೋಲಾಹಲವೇ ಆಯಿತು. ಹೀಗೆ ನಾಲ್ಕು ದಿನವೂ ಭೋಜನ ನಡೆಯಿತು. ಪ್ರತಿನಿತ್ಯವೂ ಅಭ್ಯಂಜನವೂ ವಿನೋದವೂ ಪರಿಹಾಸವೂ ನಡೆದು ಐದನೇ ದಿನದಲ್ಲಿ ನಾಗವಲ್ಲಿಯನ್ನು ನಡೆಸಿದರು. ದೀಪಜ್ವಾಲೆಯಿಂದ ಶೋಭಿಸುವ ನಾಲ್ಕು ಕಲಶಗಳನ್ನು ಸ್ಥಾಪಿಸಿ ಶುಭಕರವಾದ ರತ್ನ ಸಿಂಹಾಸನದಲ್ಲಿ ವಧುವರರನ್ನು ಕೂಡಿಸಿ ಆಕಾಶರಾಜನು ಅನಂತರ ಕ್ಷೀರಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಧರಣೀದೇವಿಯೊಡನೆ ಆಕಾಶರಾಜನು ಶ್ರೀನಿವಾಸನ ತಾಯಿಯಾದ ಬಕುಳಾದೇವಿಯನ್ನು ಪೂಜಿಸಿ ಕ್ಷೀರದಿಂದ ನಾಭಿಯನ್ನು ಸೇಚನೆ ಮಾಡಿ ದುಃಖದಿಂದ ಪದ್ಮಾವತಿಯನ್ನು ಒಪ್ಪಿಸಿದನು. ಅದೇ ರೀತಿ ಮಹಾಲಕ್ಷ್ಮಿಗೂ ಕ್ಷೀರ ಸೇಚನ ಮಾಡಿ ಮಗಳಾದ ಪದ್ಮಾವತಿಯನ್ನು ಗದ್ಗದ ಕಂಠದಿಂದ ಅಳುತ್ತಾ ಅರ್ಪಿಸಿದನು. ಧರಣೀದೇವಿಯು ಬಹಳವಾಗಿ ದುಃಖ ಪಡುತ್ತಾ ಪದ್ಮಾವತಿಯ ಹಸ್ತವನ್ನು ಶ್ರೀನಿವಾಸನ ಹಸ್ತದಲ್ಲಿಟ್ಟು ಆತನ ನಾಭಿ ಮೂಲಕ್ಕೆ ಕ್ಷೀರ ಸೇಚನ ಮಾಡಿ ಜೀವಂ ರುದಂತಿ ಎಂಬ ಮಂತ್ರವನ್ನು ಹೇಳುತ್ತಾ ದುಃಖದಿಂದ ಕಷ್ಟಪಡುತ್ತಾ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಅರ್ಪಿಸಿದಳು. ಎಲೈ ಶ್ರೀನಿವಾಸನೇ, ನವಮಾಸ ಧಾರಣೆ ಮಾಡಿ ನನ್ನಿಂದ ಲಲಿತಳು ಪಾಲಿತಳೂ ಆದ ಈ ಪುತ್ರಿಯನ್ನು ನಿನ್ನ ಅಧೀನ ಮಾಡುತ್ತಿರುವೆನು. ಹೀಗೆ ಹೇಳುತ್ತಾ ಶ್ರೀನಿವಾಸನ ಕೈಯಲ್ಲಿ ಅರ್ಪಿಸಿದಳು. ಹೆಂಡತಿಯು ಅಳುವುದನ್ನು ಕಂಡು ರಾಜನು ದುಃಖಿತನಾಗಿ ಪದ್ಮಾವತಿಯನ್ನು ಆಲಿಂಗನ ಮಾಡಿಕೊಂಡು ಗಟ್ಟಿಯಾಗಿ ಅಳುತ್ತಾ, ಪದ್ಮಾವತಿಯೇ, ನಿನ್ನನ್ನು ಬಿಟ್ಟು ಮಂದಭಾಗ್ಯನಾದ ನಾನು ಬದುಕಿರುವುದು ಹೇಗೆ? ನಿನ್ನ ತಮ್ಮನು ಊಟದ ಮನೆಯಲ್ಲಿಯೂ ಆಟದ ಸ್ಥಳದಲ್ಲಿಯೂ ನಿನ್ನನ್ನು ಕಾಣದೆ ಊಟವನ್ನು ಮಾಡಲಾರನು, ಆಟವನ್ನು ಆಡಲಾರನು ಎಂದು ಹೇಳುತ್ತಾ ಅಳುತ್ತಿರುವ ಅಣ್ಣನನ್ನು ನೋಡಿ ತೊಂಡಮಾನನು ದುಃಖಿತನಾಗಿ, ನಾವು ದರಿದ್ರರು, ಭಾಗ್ಯಹೀನರು, ಕೃಪಣರು, ನಾವು ನಿನ್ನನ್ನು ಬಿಟ್ಟು ಬದುಕಿಲರಾರೆವು. ಇಂತಹ ಕಲಿಯುಗದಲ್ಲಿ
ಮಂಗಳಕರವಾದ ಇಂತಹ ಮಗಳು ಸಿಕ್ಕುವುದಿಲ್ಲ ನಿಶ್ಚಯವು ಎಂದು ರೋದನ ಮಾಡುತ್ತಿರುವುದನ್ನು ನೋಡಿ ವಸುದಾನನು ದುಃಖಪಡುತ್ತಾ ಅಕ್ಕನಾದ ಪದ್ಮಾವತಿಯನ್ನು ಹಿಡಿದುಕೊಂಡು ಅಳುತ್ತಾ, ಪದ್ಮಾವತಿಯೇ, ಧನದಲ್ಲಿ ಲೋಭವುಳ್ಳವಳು, ನೆಂಟರನ್ನು ಬಿಟ್ಟು ಪರಸ್ಥಳಕ್ಕೆ ಹೋಗುವಂತೆ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಎಂದು ಅತ್ತನು. ಇದನ್ನು ನೋಡಿದ ದೇವತೆಗಳಿಗೂ ಕಶ್ಯಪಾದಿ ಋಷಿಗಳಿಗೂ ಅತ್ಯಂತ ದುಃಖವಾಯಿತು. ರೋದನ ಮಾಡುತ್ತಿರುವ ಆಕಾಶರಾಜನನ್ನು ಕಂಡು ಶ್ರೀನಿವಾಸನು ಅರ್ಜುನ ಸುಭದ್ರೆಯ ಮದುವೆಯನ್ನು ಜ್ಞಾಪಿಸಿಕೊಂಡು ಅತ್ತನು. ಇದೆಲ್ಲವೂ ಪರಮ ಅದ್ಭುತವಾಗಿದ್ದುದು. ಹೀಗೆ ಲೋಕ ವಿಡಂಬನೆಯನ್ನು ಮಾಡಿ ಪದ್ಮಾವತಿ ಸಹಿತನಾಗಿ ಐರಾವತವನ್ನೇರಿ ಸಕಲ ವಾದ್ಯಗಳಿಂದ ಸಹಿತನಾಗಿ ರಮಾ ಸಮೇತ ಶ್ರೀನಿವಾಸನು ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಿ ಬ್ರಹ್ಮ ರುದ್ರಾದಿಗಳಿಂದ ಕೂಡಿ ತನ್ನ ಮನೆಯನ್ನು ಸೇರಿದನು. ಅನಂತರ ತನ್ನ ಊರಿಗೆ ಹೊರಡಲು ಅಪೇಕ್ಷಿಸಿ ಶ್ರೀನಿವಾಸನು ಪದ್ಮಾವತಿಯನ್ನು ಗರುಡನ ಮೇಲೆ ಕೂಡಿಸಿಕೊಂಡು ಅತ್ತೆ ಮಾವಂದರಿಗೆ ಹೇಳಿ ಬರುವುದಕ್ಕಾಗಿ ಪುನಃ ರಾಜಮಂದಿರವನ್ನು ಪ್ರವೇಶಿಸಿ ರಾಜನಿಗೂ ರಾಣಿಗೂ ನಮಸ್ಕರಿಸಲು ಆಕಾಶರಾಜನು ಪತ್ನಿ ಸಮೇತನಾಗಿ ದೋಷ ದೂರನಾದ ಶ್ರೀನಿವಾಸನನ್ನು ಕುರಿತು, ಎಲೈ ಶ್ರೀನಿವಾಸನೇ, ದೀರ್ಘಾಯುಷ್ಯುಳ್ಳವನಾಗು, ಸರ್ವಲೋಕ ದುರಂದರನಾಗು ಎಂದು ಆಶೀರ್ವದಿಸಿದನು. ಧರಣೀದೇವಿಯು ಒಂದು ತಿಂಗಳು ಇಲ್ಲಿದ್ದು ಅನಂತರ ನೂತನ ವಧು ಸಮೇತ ದಯಮಾಡಿಸಬಹುದೆಂಬ ನಿನ್ನ ಮಾವನ ಇಚ್ಛೆ ಇದನ್ನು ನಡೆಸಿಕೊಡಬೇಕು ಎನ್ನಲು ಶ್ರೀನಿವಾಸನು ರಾಜನನ್ನು ಕುರಿತು, ಎಲೈ ಆಕಾಶರಾಜನೇ, ನನಗೆ ಅವಸರವಾದ ಕೆಲಸ ಉಂಟು, ಹೋಗಲೇಬೇಕಾಗಿದೆ, ದಯಮಾಡಿ ಅಪ್ಪಣೆ ಕೊಡಬೇಕು ಎಂದು ಹೇಳಿ ಗರುಡಾರೂಢನಾದನು. ಆ ರೀತಿ ಶ್ರೀನಿವಾಸನು ಹೊರಡುತ್ತಿರಲು ಪಟ್ಟಣದ ಜನರು ವ್ಯಾಕುಲಗೊಂಡು ಪ್ರಾಕಾರ ಗೋಪುರಗಳನ್ನು ಹತ್ತಿ ಶ್ರೀನಿವಾಸನನ್ನು ನೋಡುತ್ತಾ ಪರಸ್ಪರ ಈ ರೀತಿ ಮಾತನಾಡಿಕೊಂಡರು. ರಾಜಪುತ್ರಿಯಾದ ಪದ್ಮಾವತಿಯು ಧನ್ಯಳು, ಶ್ರೀನಿವಾಸನೊಂದಿಗೆ ಹೋಗುತ್ತಾಳೆ ನೋಡಿರಿ. ಈ ರೀತಿ ಪಟ್ಟಣದ ಸ್ತ್ರೀಯರು ಪರಸ್ಪರ ಮಾತನಾಡುತ್ತಿರಲು ಆಕಾಶರಾಜನು ಶ್ರೀನಿವಾಸನಿಗೆ ಪಾರಿತೋಷಕವಾಗಿ 200 ಶಾಲಿ ತಂಡುಗಳ ಚೀಲಗಳನ್ನು ಕೊಡುವವನಾದನು. 300 ಚೀಲ ಹೆಸರು, ಬೆಲ್ಲ, ಹುಣಸೆಹಣ್ಣು ಮತ್ತು ಕ್ಷೀರ, ದಧಿ, ಘೃತ, ಮೆಂತ್ಯ, ಇಂಗು, ಸಕ್ಕರೆ, ನಾನಾ ವಿಧವಾದ ಫಲಗಳು, ಕಾಯಿಪಲ್ಯಗಳು, ಜೇನುತುಪ್ಪ ಮುಂತಾದ ಸಾಮಗ್ರಿಗಳನ್ನು, 10,000 ಕುದುರೆಗಳು, 1,000 ಆನೆಗಳು, 5,000 ಗೋವುಗಳು, 200 ದಾಸಿ ಜನರು, 300 ದಾಸ ಜನರು, ನಾನಾ ವಸ್ತ್ರಗಳು, ರತ್ನಾಲಂಕಾರಗಳು, ಹಾಸಿಗೆ, ಮಂಚ ಮೊದಲಾದ ವಸ್ತುಗಳನ್ನು ತೆಗೆದುಕೊಂಡು ಆಕಾಶರಾಜನು ಶ್ರೀನಿವಾಸನ ಬಳಿಗೆ ಬಂದು ಶ್ರೀನಿವಾಸ ಎಂದು ಎದುರು ನಿಂತುಕೊಂಡನು. ಆಗ ಶ್ರೀನಿವಾಸನು, ಎಲೈ ರಾಜನೇ, ಇಷ್ಟು ದೂರ ಶ್ರಮ ತೆಗೆದುಕೊಂಡು ಏಕೆ ಬರಬೇಕು? ಪುತ್ರ ಸಮಾನನಾದ ನನಗೆ ಕೊಡತಕ್ಕದ್ದೇನಿದೆ? ಕನ್ಯೆಯನ್ನು ಕೊಟ್ಟಿರುವೆ, ಬೇಕಾದ ದಾನವನ್ನು ಮಾಡಿರುವೆ, ನನಗೆ ಬಹಳ ಸಂತೋಷವಾಗಿದೆ. ನೀನು ಪುಣ್ಯಶಾಲಿ, ನಿನ್ನ ಮನಸ್ಸಿನಲ್ಲಿರುವುದೇನು ಅದನ್ನು ತಿಳಿಸು ಎನ್ನಲು ರಾಜನು, ಎಲೈ ಕೇಶವನೇ, ನಿನ್ನ ಅನುಗ್ರಹದಿಂದ ನಮಗೆ ಸರ್ವವೂ ಸಂಪೂರ್ಣವಾಗಿದೆ, ಮತ್ತೇನೂ ಯಾಚಿಸುವಂತಿಲ್ಲ. ನನಗೂ ನನ್ನ ಕುಟುಂಬ ವರ್ಗಕ್ಕೂ ನಿನ್ನ ಪಾದಕಮಲದಲ್ಲಿ ನಿಶ್ಚಲವಾದ ಭಕ್ತಿಯನ್ನು ದಯಪಾಲಿಸು ಎಂದನು. ಈ ಮಾತನ್ನು ಕೇಳಿ ಸ್ವಾಮಿಯು ಮಹಾತ್ಮನಾದ ಆಕಾಶರಾಜನಿಗೆ ಸಾಯುಜ್ಯ ಪದವಿಯನ್ನು, ಭಾವಮೈದನಿಗೆ ಶೇಷವಸ್ತ್ರವನ್ನು ಅನುಗ್ರಹಿಸಿದನು. ಅಳಿಯನಿಂದ ಆಜ್ಞೆ ಪಡೆದು ರಾಜನು ಮಗಳ ಬಳಿಗೆ ಹೋಗಿ, ಪದ್ಮಾವತಿಯೇ, ನಾನು ನಮ್ಮ ಊರಿಗೆ ಹೋಗುವೆನು, ನೀನು ಶ್ರೀನಿವಾಸನೊಂದಿಗೆ ಸೌಖ್ಯದಿಂದಿರು, ಶ್ರೀನಿವಾಸನು ಮಲಗಿದ ಮೇಲೆ ನೀನು ಮಲಗು ಎಂದು ಸಮಾಧಾನ ಪಡಿಸಿದನು. ತಂದೆಯಿಂದ ಶಾಸಿತಳಾದ ಪದ್ಮಾವತಿಯು ಶ್ರೀನಿವಾಸನ ಬಳಿಗೆ ಬಂದಳು. ಆಕಾಶರಾಜನು ದುಃಖದಿಂದ ಅಳುತ್ತ ತನ್ನ ಪಟ್ಟಣಕ್ಕೆ ಹಿಂದಕ್ಕೆ ಹೋದನು. ಬ್ರಹ್ಮರುದ್ರಾದಿಗಳಿಂದ ಕೂಡಿ ಪದ್ಮಾವತಿ ಸಹಿತನಾದ ಶ್ರೀನಿವಾಸನು ಸುವರ್ಣಮುಖಿ ತೀರವನ್ನು ತಲುಪಿ ಅಲ್ಲಿಯೇ 6 ತಿಂಗಳು ದೀಕ್ಷಿತನಾಗಿ
ಪರ್ವತವನ್ನು ಹತ್ತುವುದಿಲ್ಲವೆಂದು ನಿಶ್ಚಯ ಮಾಡಿಕೊಂಡು ಅಗಸ್ತ್ಯಾಶ್ರಮವನ್ನು ಕುರಿತು ಹೊರಟು ಅಲ್ಲಿ ವಾಸ ಮಾಡುತ್ತಿದ್ದನು. ದೇವತೆಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ಹೋಗಲು ಅಪ್ಪಣೆ ಕೊಟ್ಟನು. ಬ್ರಹ್ಮಾದಿ ದೇವತೆಗಳು, ಕಶ್ಯಪಾದಿ ಋಷಿಗಳು ಅವರವರ ಯೋಗ್ಯತಾನುಸಾರ ವಸ್ತ್ರಾದಿಗಳನ್ನು ಕೊಟ್ಟು ಗೌರವಿಸಿದನು. ಜಗತ್ಪತಿಯಾದ ಶ್ರೀನಿವಾಸನ ಆಜ್ಞೆ ಪಡೆದು ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೂ, ಋಷಿಗಳು ತಮ್ಮ ತಮ್ಮ ಆಶ್ರಮಗಳಿಗೂ ಹೊರಟು ಲಕ್ಷ್ಮೀದೇವಿಯು ಶ್ರೀನಿವಾಸನ ಆಜ್ಞೆ ಪಡೆದು ಕರವೀರಪುರಕ್ಕೆ ಹೊರಟಳು. ಸ್ವಾಮಿಯು ಅಗಸ್ತ್ಯಾಶ್ರಮವನ್ನು ತಲುಪಿದನು. ಹೀಗೆ ಶ್ರೀನಿವಾಸನು ಮನುಷ್ಯನಂತೆ ಅಸದೃಶ ಭೋಗವನ್ನು ಅನುಭವಿಸುವವನಾಗಿ ಅಗಸ್ತ್ಯಾಶ್ರಮದಲ್ಲಿ ವಾಸಿಸುತ್ತಾ ಇದ್ದನು. ಶ್ರೀನಿವಾಸನ ವಿವಾಹ ಮಹಾತ್ಮೆಯನ್ನು ಯಾರು ಶ್ರವಣ ಮಾಡುತ್ತಾರೆಯೋ ಅವರ ಭಾಗ್ಯೋದಯವನ್ನು ಶತಾನಂದರು ಜನಕರಾಜನಿಗೆ ವಿವರಿಸಿ ಕೋಟಿ ಕನ್ಯಾದಾನ ಮಾಡುವುದರಿಂದಲೂ ಸಮುದ್ರ ಪರ್ಯಂತ ಪೃಥ್ವಿ ದಾನ ಮಾಡಿದಂತೆಯೂ ಯಾವ ಫಲವು ದೊರೆಯುವುದೋ ಅಂತಹ ಫಲವನ್ನು ವಿವಾಹಾಧ್ಯಾಯ ಮಹಾತ್ಮೆಯನ್ನು ಆದರದಿಂದ ಶ್ರವಣ ಮಾಡುವವನು ಹೊಂದುತ್ತಾನೆ. ಯಾರು ಶ್ರೀನಿವಾಸನ ವಿವಾಹ ಮಹೋತ್ಸವವನ್ನು ಮಾಡುತ್ತಾರೋ ಅವರಿಗೆ ಶ್ರೀನಿವಾಸನ ಅನುಗ್ರಹದಿಂದ ಸಮಸ್ತ ಮಂಗಳವು ದೊರೆಯುವುದು. ಈ ರೀತಿ ಭವಿಷ್ಯೋತ್ತರ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮೆಯಲ್ಲಿ ಶ್ರೀನಿವಾಸನ ವಿವಾಹ ಪ್ರಸಂಗ ಎಂಬ 12ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀ ಕೃಷ್ಣಾರ್ಪಣಮಸ್ತು.